ಕಲಾವಿದರು ವೇದಿಕೆ ಮೇಲೆ ಬರಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೀವಿ. ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿ, ಶ್ರೀಯುತ ನಿರಂಜನ್ ಅವರು, ಶ್ರೀಮತಿ ಅನ್ನಪೂರ್ಣ ನಾಗೇಂದ್ರ. ಗಮಕ ಕಲಾ ಪರಿಷತ್ತು ಹಾಗೂ ಇನ್ಫೋಸಿಸ್ ಫೌಂಡೇಶನ್ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ತೊರವೆ ರಾಮಾಯಣ ವಾಚನ ವ್ಯಾಖ್ಯಾನ ಅಂತಿಮ ಸರಣಿಯ ನಾಲ್ಕನೇ ದಿನದ ಕಾರ್ಯಕ್ರಮ ಇವತ್ತು. ಲಾಸ್ಟ್ ಬಟ್ ಲೀಸ್ಟ್, ನಾಲ್ಕನೇ ದಿನದ ಕಾರ್ಯಕ್ರಮ ಇವತ್ತು. ಇಂತಹ ಗಮಕ ಕಾರ್ಯಕ್ರಮಕ್ಕೆ ಗಮಕ ಬಂಧುಗಳು, ಗಮಕ ಕಲಾವಿದರು, ಗಮಕ ಕಲಾಸಕ್ತರೂ ಆಗಿರುವಂತಹ ನಿಮಗೆಲ್ಲರಿಗೂ ಆದರದ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ವೇದಿಕೆ ಮೇಲಿರುವಂತಹ ಎಲ್ಲ ಕಲಾವಿದರಿಗೂ ಸುಸ್ವಾಗತ. ಈಗ ಕಲಾವಿದರ ಪರಿಚಯ. ಮೊದಲಿಗೆ ವ್ಯಾಖ್ಯಾನಕಾರರಾದ ಶ್ರೀಯುತ ನಿರಂಜನ್ ಅವರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಇವರು MA LLB, ಹಿರಿಯ ಅಧಿಕಾರಿಯಾಗಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ 40 ಹೆಚ್ಚು ವರ್ಷಗಳ ಅನುಭವವಿದೆ. ವಿಶ್ವವಿದ್ಯಾಲಯ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಸಂಪನ್ಮೂಲ ವ್ಯಕ್ತಿಯಾಗಿ, ತರಬೇತುದಾರರಾಗಿ ಹಲವಾರು ಲೇಖನಗಳ ಮಂಡಿಗೆಯನ್ನು ಮಾಡಿದ್ದಾರೆ. ಸಾಹಿತ್ಯದಲ್ಲಿ ವಿಶೇಷವಾದ ಆಸಕ್ತಿ ಇದೆ. ಶಾಲಾ ಕಾಲೇಜು ಸಮಯದಿಂದಲೂ ಚರ್ಚಾ ಸ್ಪರ್ಧೆ, ನಾಟಕದಲ್ಲಿ ಪಾತ್ರ ಮತ್ತು ಲೇಖಕರಾಗಿ ಪರಿಚಿತರಾಗಿದ್ದಾರೆ. ನಿವೃತ್ತಿಯ ನಂತರ ಗಮಕ ವ್ಯಾಖ್ಯಾನಕಾರರಾಗಿ ವಿಶೇಷ ಉಪನ್ಯಾಸಕರಾಗಿ ಮರುಪ್ರವೇಶವನ್ನು ಪಡೆದಿದ್ದಾರೆ. ಭಗವದ್ಗೀತೆಯನ್ನು ಆಳವಾಗಿ ಅಭ್ಯಸಿಸಿ ಮೈಸೂರಿನಲ್ಲಿ ಗೀತೆಯ ಬಗೆಗೆ ವಿಶೇಷ ಉಪನ್ಯಾಸವನ್ನು ನೀಡುತ್ತಿದ್ದಾರೆ. ಕುವೆಂಪುರವರ ಶ್ರೀರಾಮಾಯಣ ದರ್ಶನಂದ ಹಲವು ಭಾಗಗಳನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಮೈಸೂರು ಆಕಾಶವಾಣಿಯ ಕಲಾವಿದರೂ ಆಗಿದ್ದಾರೆ. ಗಮಕ ಗುರು ಶ್ರೀ HS ಸತ್ಯನಾರಾಯಣ ಅವರು ಗಮಕ ಪಾರೀಣ ವಿದ್ವತ್ ಪರೀಕ್ಷೆಯಲ್ಲಿ 3ನೇ ರ್ಯಾಂಕನ್ನು ಪಡೆದಿದ್ದಾರೆ. ಒಂದು ಚಪ್ಪಾಳೆಯನ್ನು ಕೊಡಬಹುದು ಅಂತ ಅನ್ಸುತ್ತೆ. ತಂದೆ ಶ್ರೀ TS ಆನಂದ ಕೃಷ್ಣ ಪ್ರಸಿದ್ಧ ಗಮಕಿ ಮೈಸೂರು ಜಿಲ್ಲಾ ಗಮಕ ಕಲಾ ಪರಿಷತ್ತಿನ ಸಹ ಕಾರ್ಯದರ್ಶಿಯಾಗಿದ್ದಾರೆ. ಕರ್ನಾಟಕ ರಾಜ್ಯ ಗಮಕ ಕಲಾ ಪರಿಷತ್ತಿನ ಆಡಳಿತ ಮಂಡಳಿಯ ಸದಸ್ಯರೂ ಆಗಿದ್ದಾರೆ. ಸಾಂಸ್ಕೃತಿಕ ಸಂಸ್ಥೆ ಮೈಸೂರಿನ ಪರಂಪರೆಯಲ್ಲಿ ಸಕ್ರಿಯ ಸದಸ್ಯರು ಆಗಿದ್ದಾರೆ. ಜೊತೆಗೆ 100 ಹೆಚ್ಚು ಗಮಕ ವ್ಯಾಖ್ಯಾನ ಮಾಡಿ ಎಲ್ಲೆಡೆಯೂ ಪರಿಚಿತರಾಗಿದ್ದಾರೆ. ಇಲ್ಲಿಯೂ ಸಹ ಇದು 2ನೆಯ ಕಾರ್ಯಕ್ರಮ ಆಗ್ತಾ ಇದೆ. ಇಂತಹ ಮಹನೀಯರಿಗೆ ಒಂದು ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ವಾಚನಕಾರ್ತಿ ಶ್ರೀಮತಿ ಅನ್ನಪೂರ್ಣ ನಾಗೇಂದ್ರ ಅವರ ಪರಿಚಯ. ಶ್ರೀಮತಿ ಅನ್ನಪೂರ್ಣ ನಾಗೇಂದ್ರ ಇವರು ಗಮಕಿ ಭೀಷ್ಮ ಎಂದೇ ಪ್ರಖ್ಯಾತರಾದ ಶತಾಯುಷಿ ದಿವಂಗತ BSS ಕೌಶಿಕ್ರವರ ಮೊಮ್ಮಗಳು. ಗಮಕ ಕುಟುಂಬದಲ್ಲಿ ಜನಿಸಿದ ಇವರು ತಾಯಿ ಕರ್ನಾಟಕ ಕಲಾಶ್ರೀ ವಸಂತಲಕ್ಷ್ಮೀ ಸೀತಾರಾಮಯ್ಯ ಇವರಿಂದಲೇ ಗಮಕ ಕಲೆಯಲ್ಲಿ ತರಬೇತಿ ಪಡೆದು ಚಿಕ್ಕಂದಿನಿಂದಲೇ ಗಮಕ ಪರೀಕ್ಷೆಗಳಲ್ಲಿ ಉತ್ತಮ ದರ್ಜೆಗಳಲ್ಲಿ ತೇರ್ಗಡೆ ಹೊಂದಿ ಹಲವಾರು ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಬಹುಮಾನವನ್ನು ಗಳಿಸಿದ್ದಾರೆ. ಜನಪದ ಸಂಗೀತ, ಭಜನೆ, ಶಾಸ್ತ್ರೀಯ ಸಂಗೀತಗಳಲ್ಲಿ ಆಸಕ್ತಿ ಹೊಂದಿದ್ದು ಹಲವಾರು ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿದ್ದಾರೆ. ಮೈಸೂರು ಆಕಾಶವಾಣಿ ಕಲಾವಿದೆಯಾಗಿ ದೂರದರ್ಶನ ಚಂದನವಾಹಿಯಲ್ಲಿ ಗಮಕ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಕಾವ್ಯರಂಜನಿ, ಸಭಾ ಪರಂಪರೆ ಸಂಸ್ಥೆಗಳಲ್ಲಿ ಕನ್ನಡ ಕವಿಗಳ ಎಲ್ಲ ಹಳಗನ್ನಡ, ಹೊಸಗನ್ನಡ ಕಾವ್ಯಗಳನ್ನು ಹಾಗೂ ಸಂಸ್ಕೃತ ಕಾವ್ಯಗಳನ್ನು ಸಮರ್ಥವಾಗಿ ಹಾಡಬಲ್ಲವರಾಗಿದ್ದು ಶ್ರೋತೃಗಳು ಮೆಚ್ಚುವಂತೆ ಗಮಕ ವಾಚನ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ರೂಪಕಗಳಲ್ಲೂ ಭಾಗವಹಿಸಿದ್ದಾರೆ. ಕೊಬ್ಬರಿ ಕೆತ್ತನೆ, ಚಿತ್ರಕಲೆ, ಕಸೂತಿಗಳಲ್ಲೂ ಕೂಡ ಆಸಕ್ತಿ ಹೊಂದಿ ಪ್ರಾವೀಣ್ಯತೆಯನ್ನು ಪಡೆದಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2018 ಇವರ ಕಲಾ ಸೇವೆಯನ್ನು ಗುರುತಿಸಿ ಇವರನ್ನು ಸನ್ಮಾನಿಸಲಾಗಿದೆ. ಕರ್ನಾಟಕ ಸರ್ಕಾರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕಿಯಾಗಿ 27 ಸೇವೆ ಸಲ್ಲಿಸಿ ಹಾಲಿ ಸ್ವಯಂ ನಿವೃತ್ತಿ ಪಡೆದು ಗಮಕ ಸರಸ್ವತಿಯ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇವರಿಗೂ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇನ್ನು 2ನೆಯ ವಾಚನಕಾರ್ತಿ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿ ಅವ್ರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ಹೋಚಲಿ ಎಲ್ಲ ಹೇಳಿದ್ದೀನಿ, ಹೇಳಿದ್ರೆ ಅದು ಅತಿ ಎನ್ನಿಸ್ಕೊಳ್ಳುತ್ತೆ. ಅವರಿಗೂ ಕೂಡ ಒಂದು ಸ್ವಾಗತವನ್ನು ಬಯಸಿ ಈಗ ಕಾರ್ಯಕ್ರಮ ಪ್ರಾರಂಭ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ.
ಸರಸವರ್ಣಕ ಕವಿಗಳೊಳಗೆ ಭಾಸುರ ಕುಮಾರ ವ್ಯಾಸನೊಬ್ಬನು ಪರಿಕಿಸುವಣೆ ನಾನೊಬ್ಬ ಮಗುಳ್ ಎಣಿಸುವರೆ ವರ್ಣಕಗೆ ವರಕುಮಾರ ವ್ಯಾಸನೊಬ್ಬನು ಎರಡನೆಯಲಿ ನಾನೊಬ್ಬ ಮಿಕ್ಕಿನ ಜರಡು ಕವಿಗಳ ಲೆಕ್ಕಿಸುವನೇ ಕುಮಾರ ವಾಲ್ಮೀಕಿ ಭುವನ ಜನ ಭುಲ್ಲವಿಸೇ ನಿರ್ಜರ ನಿಹವವು ನಿರ್ಜರ ನಿವಹವು ಅತಿ ಪರಿಣಮಿಸೇ ಸತಿ ಸಹಭವನ ಸಹಿತ ಅಸುರಾರಿ ನಂದಿಗ್ರಾಮಕ್ಕೆ ನಿರ್ಜರ ನಿಮಹವು ಅತಿ ಪರಿಣಮಿಸೆ ಭುವನ ಜನ ಭುಲ್ಲವಿತೆ ಅಸುರಾರಿ ನಂದಿಗ್ರಾಮಕ್ಕೆ ಕೈತಂದ ಎಲ್ಲ ವಿದ್ವಜ್ಜನರಿಗೆ ನಾವು ಮೂವರ ಅನಂತ ಪ್ರಣಾಮಗಳು. ಇವತ್ತು 48ನೆಯ ಸಂಚಿಕೆ. ಇಲ್ಲಿವರೆಗೂ ಕೂಡ ನೀವು ತೊರವೆ ರಾಮಾಯಣದ ವಿಶೇಷ ವಾಚನ ವ್ಯಾಖ್ಯಾನ ಕಾರ್ಯಕ್ರಮವನ್ನು ಆಲಿಸಿದ್ದೀರಿ. ವಿಶೇಷವಾಗಿ ಕಳೆದ ಕೆಲವು ದಿವಸಗಳಿಂದ ಈ ಯುದ್ಧಕಾಂಡದ ಬಗೆಗೆ ಮಾಹಿತಿ ನಿಮಗೆ ಸಿಗ್ತಾ ಇದೆ. ಬಾಲಕಾಂಡದಿಂದ ಮೊದಲುಗೊಂಡು ಈ ಯುದ್ಧಕಾಂಡದವರೆಗೆ ತೊರವೆ ರಾಮಾಯಣದಲ್ಲಿ 112 ಸಂಧಿ ಇದೆ ಮತ್ತು ಒಟ್ಟಾರೆ 503 ಷಟ್ಪದಿ ಪದ್ಯಗಳಿದೆ. ಇಲ್ಲಿ ನರಹರಿಯ ವಿಶೇಷತೆ ಏನು ಅಂತಂದರೆ, ಈ ಯುದ್ಧಕಾಂಡಕ್ಕೇನೆ ಆತ 2814 ಷಟ್ಪದಿ ಪದ್ಯಗಳನ್ನು ಮೀಸಲಾಗಿಟ್ಟಿದ್ದಾನೆ. ಅಂದರೆ ಇಡೀ ಒಟ್ಟು ಕಾವ್ಯಭಾಗದ 60% ಯುದ್ಧಕಾಂಡಕ್ಕೆ ಇದೆ ಅನ್ನುವುದು ಒಂದು ವಿಶೇಷ. ಯುದ್ಧ ಅಂದರೆ ಅದು ಯಾವುದೇ ಕಾಲಮಾನದಲ್ಲಿ ನಡೆಯಲಿ, ನಮ್ಮ ಮನಸ್ಸಿಗೆ ಗೋಚರಾಗುವುದು ಕ್ಷೋಭೆ, ಸಂಘರ್ಷ ಮತ್ತು ಇನ್ನು ಮುಂದೆ ಅನಂತ ವರ್ಷದವರೆಗೆ ಆಗುವಂತಹ ಪ್ರತಿಕೂಲ ಪರಿಸ್ಥಿತಿ. ಆದರೆ ಇಲ್ಲಿ ಏನಾಗಿದೆ ಅಂತಂದರೆ, ಶ್ರೀರಾಮ ಭುವಿಗೆ ಜನ್ಮವೆತ್ತಿದ್ದೇನೆ ದುಷ್ಟ ಶಿಕ್ಷಣ ಮತ್ತು ಶಿಷ್ಟ ರಕ್ಷಣೆಗಾಗಿ. ಆತ ದಿವ್ಯಲೀಲಾ ವಿನೋದಿ ಆದ ಕಾರಣ ತನಗೆ ಈ ಧರ್ಮಯುದ್ಧದಲ್ಲಿ ಯಾವ ಯಾವ ಪಾತ್ರಗಳು ಸಹಕಾರ ಮಾಡಿದ್ದಾರೆಯೋ ಅವರೆಲ್ಲರಿಗೂ ಕೂಡ ಮುರುಹುಟ್ಟು ಕೊಟ್ಟಿದ್ದಾನೆ. ಲಂಕಾಪಟ್ಟಣದ ಜನಜೀವನ ಅತ್ಯಂತ ಬೇಗ ಶೀಘ್ರಗತಿಯಲ್ಲಿ ಸಹಜ ಸ್ಥಿತಿಗೆ ಬಂದಿದೆ. ಈ ತೊರವೆ ರಾಮಾಯಣದ ವಿಶೇಷತೆ ಏನಂತಂದರೆ, ಕವಿ ನಮ್ಮನ್ನು ಪದೇ ಪದೇ ನೀವು ಅತ್ತ ಕಡೆ ಇತ್ತ ಕಡೆ ಸರಿಬಾರ್ದಪ್ಪ, ನೀವು ಕಾವ್ಯದ ಕಡೆಗೇ ನಿಗಾ ಇಡಬೇಕು ಅನ್ನುವಂತಹ ದೃಷ್ಟಿಯಿಂದವೇ ಕುಶಲವರನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಕೇಳಿದೈ ಕುಶ ಎಂದು ಹೇಳಿದ. ಕೇಳಿದೈ ಕುಶ ಬಲಿದು ದನಿತರ ಮೇಲೆ ಪರಮ ಸ್ನೇಹ ಸೀತೆಯ ಮೇಲೆ ರಘುನಾಥಂಗೆ ಮೇಲ ಸುರೇಂದ್ರನೈ ತಂದು ಶ್ರೀಲತಾಂಗಿಯ ರಮಣನ ಅಂಗ್ರಿಯ ಮೇಲೆ ಮೌಳಿಯ ನಿಳುಗೆ ಕೈ ಮುಗಿದೋ ಓಲಗಂಬಡದೆ
ವೈಯನೇ ಇಂತೆಂದನು ನಯೋಕ್ತಿಗಳಿಗೆ. ಲಂಕೆಯಲ್ಲಿ ಶಾಂತಿ ಮರುಸ್ಥಾಪನೆಯಾಗಿದೆ. ರಾಮ ಸೀತೆಯ ಅಗಲುವಿಕೆ 10 ತಿಂಗಳಿಗೂ ಕೂಡ ಹೆಚ್ಚು ಕಾಲ ಆಗಿದೆ. ಈಗ ಅವನ ಮುದ್ದು ಮಡದಿಯನ್ನು ನೋಡಿದ್ದಾನೆ. ಅವಳ ಮೇಲೆ ಬಲಿದುದು ಪರಮ ಸ್ನೇಹ ಸೀತೆಯ ಮೇಲೆ. ಆ ಸಂದರ್ಭದಲ್ಲಿ ಅಲ್ಲಿಗೆ ವಿಭೀಷಣನ ಆಗಮನ ಆಗಿದೆ. ಅವನು ಯಾವುದೇ ರೀತಿಯ ಶಿಷ್ಟಾಚಾರವೂ ಇಲ್ಲದ ರೀತಿಯಲ್ಲಿ ರಾಮ ರಾಜ ಎಂಬುದನ್ನು ಮರೆತು ನೇರವಾಗಿ ಪ್ರವೇಶವನ್ನು ಮಾಡಿದ್ದಾನೆ. ಬಂದು ಅಂಗ್ರಿಯ ಮೇಲೆ ಮೌಳಿಯನ್ನು ಇಳುಹಿ ಕೈ ಮುಗಿದು ಅಂತ ಇದ್ದಾನೆ ಕವಿ. ಅವನ ಪಾದದ ಮೇಲೆ ತನ್ನ ಕಿರೀಟವನ್ನು ತೆಗೆದು ಇಡ್ತಾನಂತೆ, ಇಟ್ಟು ನಮಸ್ಕಾರ ಮಾಡ್ತಾನಂತೆ. ಇಲ್ಲಿ ಇದರ ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಕಿರೀಟವನ್ನು ಇಟ್ಟ ಅಂತಂದರೆ ಅದು ಕೇವಲ ವಿಭೀಷಣ ಧರಿಸಿದ್ದಂತಹ ಕಿರೀಟ ಮಾತ್ರವಲ್ಲ, ಅದು ಇಡೀ ಲಂಕೆಯ ಸಾಮ್ರಾಜ್ಯ ಪತ್ಯದ ಆಧಿಪತ್ಯದ ಸಂಕೇತ. ಅದನ್ನು ಇಲ್ಲಿ ರಾಮನ ಮಡಿಲಿಗೆ, ರಾಮನ ಪಾದಕ್ಕೆ ಇಡ್ತಾ ಇದ್ದಾನೆ. ಏಕೆಂದರೆ ನಿನ್ನಿಂದಾನೇ ಅಲ್ವೇ ರಾಮ ನಾನು ಈ ರಾಜ್ಯದ ಒಡೆಯ ಆದದ್ದು. ಆದ್ದರಿಂದ ಒಂದು ಪ್ರಪತ್ತಿಯ ಭಾವ, ಒಂದು ಶರಣಾಗತಿಯ ಭಾವ ಅದನ್ನು ವ್ಯಕ್ತಪಡಿಸ್ತವೆ. ಮತ್ತೆ ಮತ್ತೆ ಅದನ್ನು ತೋರಿಸ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಬಂದು ಒಂದು ವಿನಂತಿಯನ್ನು ಮಾಡ್ಕೊತಾ ಇದ್ದಾನೆ. ರಾಮಚಂದ್ರ ಪ್ರಭು, ಪುರಕೆ ಬಿಜಯಂಗೈದು, ಪುರಕೆ ಬಿಜಯಂಗೈದು ತನ್ ಉಪಚರಣೆಯನ್ನು ಕೈಕೊಂಡು ಲಂಕಾಪುರ ಜನವ ಸಂತೈಸಿ ವಿಜಯಂಗೈಯಬೇಕು ರಾಮ ಎನಲು ಅರಸ ಬಳಿಕಿಂತೆಂದ ನಮ್ಮಯ ಭರತ ಜನನಿಯ ನೇಮದ ಅವಧಿಯ ವರುಷ ತುಂಬದ ಮುನ್ನ ಭರತ ಜನನಿಯ ನೇಮದ ಅವಧಿಯ ವರುಷ ತುಂಬದ ಮುನ್ನ ನಗರ ನಿವಾಸವಿಲ್ಲ ಎಂದ. ಬೇಡ್ಕೊಂತ ಇದ್ದಾನೆ ವಿಭೀಷಣ, ಸ್ವಾಮಿ ಪ್ರಭು ನಮ್ಮ ಊರಿಗೆ ಪಾದವನ್ನು ಬೆಳೆಸು. ಏಕೆಂದರೆ ಯುದ್ಧ ನಡೆದಿರೋದು ಲಂಕಾಪಟ್ಟಣದ ಹೊರದ ಆವರಣದಲ್ಲಿ, ಪಟ್ಟಣ ಪ್ರವೇಶ ಆಗಿಲ್ಲ ರಾಮಂದು. ಅದಕ್ಕೋಸ್ಕರ ಬಾ. ಯಾಕೆ ಬರಬೇಕು ಅಂತಂದರೆ ಬಂದು ಎನ್ನ ಉಪಚರಣೆಯನ್ನು ಸ್ವೀಕರಿಸು. ನಾನು ನಿನಗೆ ಉಪಚಾರ ಮಾಡಬೇಕು ರಾಮ, ಇಲ್ಲಿವರೆಗೆ ಆ ಒಂದು ಅವಕಾಶ ನನಗೆ ಸಿಕ್ಕೇ ಇಲ್ವೇ. ಆದ್ದರಿಂದ ನೀನು ನಮ್ಮ ಪಟ್ಟಣಕ್ಕೆ ಬಾ, ನಿನಗೆ ಸೇವೆ ಮಾಡ್ತೀನಿ, ಉಪಚಾರ ಮಾಡ್ತೀನಿ, ಜೊತೆಗೆ ಬಂದು ನಮ್ಮ ಜನರನ್ನು ಸಂತೈಸು. ಪಾಪ ಯುದ್ಧದಿಂದ ನರಳಿದ್ದಾರೆ ಅವರು, ಅವರ ಅಂತರಂಗದಲ್ಲಿ ಎಷ್ಟು ದುಃಖ ಅಡಗಿದೆಯೋ ಗೊತ್ತಿಲ್ಲ ರಾಮ. ಅದನ್ನು ನಾನು ಕಮ್ಮಿ ಮಾಡುವಂತಹ, ಶಾಂತಿ ಮಾಡುವಂತಹ, ಸಮಾಧಾನ ಮಾಡುವಂತಹ ಸ್ಥಿತಿಯಲ್ಲಿ ನಾನೂ ಇಲ್ಲ. ಅದಕ್ಕೋಸ್ಕರ ನೀನು ಒಮ್ಮೆ ನಮ್ಮ ಪುರಪ್ರವೇಶ ಮಾಡಿಬಿಟ್ರೆ, ನಮ್ಮ ಜನರನ್ನು ಕಣ್ಣಾರೆ ನೋಡಿಬಿಟ್ರೆ ಅವರೆಲ್ಲರೂ ಕೂಡ ಸಂಪನ್ನರಾಗ್ತಾರೆ ರಾಮ. ಅದಕ್ಕೋಸ್ಕರ ಬಾ ಬಾ ಅಂತ ಹೇಳಿದಾಗ ರಾಜ ಹೇಳ್ತಾನಂತೆ, ರಾಮ ಹೇಳ್ತಾನಂತೆ, ಭರತ ಜನನಿಯ ನೇಮದ ಅವಧಿಯ ವರುಷ ತುಂಬುವ ಮುನ್ನ ನಾನು ಪ್ರವೇಶ ಮಾಡಬಾರದು ಅಂತ. ಇಲ್ಲಿ ನೋಡಿ ಒಂದು ವಿಶೇಷ ಇದೆ. ರಾಮ ಕವಿ ಇಲ್ಲಿ ಭರತ ಜನನಿ ಅಂತ ಹೇಳ್ತಾ ಇದ್ದಾನೆ. ಯಾಕೆ? ಕೈಕೇಯಿ ಅಂತಲೇ ಹೇಳ್ಬೋದಾಗಿತ್ತು. ಇಲ್ಲಿ ಉದ್ದೇಶ ಮಾಡ್ತಾ ಇರೋದು ಕೈಕೇಯಿ ಬಗೆಗೆ. ಕವಿ ಯಾತಕ್ಕೆ ನೇರವಾಗಿ ಕೈಕೇಯಿ ಅಂತ ಹೇಳಲಿಲ್ಲ ಅಂತಂದರೆ, ಇಲ್ಲಿ ಅವನಿಗೆ ಮೂವರೂ ಕೂಡ ಮಾತೆಯರೆ ರಾಮನಿಗೆ. ಸುಮ್ಮನೆ ಮಾತೆ ಅನ್ನುವಂಥ ಪ್ರಯೋಗ ಕೊಟ್ಬಿಟ್ಟಿದ್ದರೆ ಮೂವರು ಮಾತೆಯಲ್ಲಿ ಯಾರೋ ಮಾತೆಯರು ಗೊತ್ತಿಲ್ವಲ್ಲ. ಅದಕ್ಕೋಸ್ಕರ ವಿಶೇಷವಾಗಿ ಭರತನ ಜನನಿ ಅಂತ ಹೇಳ್ದ. ಭರತನ ಜನನಿ ಏನು ಹೇಳಿದ್ದಾಳೆ? ನೇಮದ ಅವಧಿಯ ವರುಷ ತುಂಬುವ ಮುನ್ನ ಬರಬಾರದು. ಎಲ್ಲಿ ಹೇಳಿದ್ಲು ಅವಳು? ಅವಳು ಲಂಕಾಪಟ್ಟಣಕ್ಕೆ ಹೋಗಬಾರದು ಅಂತ ಹೇಳಿಲ್ವಲ್ಲ. ಆದರೆ ರಾಮನ ಅರ್ಥೈಸುವಿಕೆ ಇದೆಯಲ್ಲ, ಅದು ತುಂಬ ಮುಖ್ಯ. ನಗರ ಅದು ಯಾವುದೇ ನಗರವಾಗಲಿ, ಅದು ಅಯೋಧ್ಯೆಯ ಆಗಬೇಕು ಅಂತ ಇಲ್ಲ. ನನ್ನನ್ನು ಕಾಡಿಗೆ ಕಳಿಸ್ತಾಳು, ಅದರ ಹಿಂದೆ ಒಂದು ಘನ ಉದ್ದೇಶವಿದೆ. ನಗರಕ್ಕೆ ಬರಬೇಡ ಅಂತ ಹೇಳಿದ್ದಾಳೆ, ಅದರ ಹಿಂದೆ ಮತ್ತೊಂದು ಘನ ಉದ್ದೇಶ ಇರಬಹುದು. ಅದಕ್ಕೋಸ್ಕರ ನಾನು ಲಂಕೆಗೂ ಕೂಡ ಬರಲಾಗದು ರಾಮ. ನೋಡಿ ಎಂತಹ ವಿಶೇಷ ಅಂತಂದರೆ, ಇಲ್ಲಿ ನಾವು ರಾಮನ ಆದರ್ಶವನ್ನು ಕಾಣ್ತೀವಿ. ಅದು ರಾಮನ ಸತ್ಯದ ಹಾದಿ, ಅದು
ರಾಮನ ವಚನದ ಅನುಷ್ಠಾನದ ದಾರಿ ಅದು. ಈ ದಾರಿಯಲ್ಲಿ ಎಲ್ಲರೂ ಕೂಡ ನಡಿಬೇಕು. ಅವಾಗ ಇನ್ನೇನು ಮಾಡ್ತಾನೆ ವಿಭೀಷಣ, ವಿಭೀಷಣ ಇನ್ನೂ ಹೇಳ್ತಾನ ಅವನು, ಇನ್ನಿತು ಸತ್ಕೃತಿ ಸಾಲದೆ ಅಂತ ರಾಮ ಹೇಳ್ತಾ ಇದ್ದಾನೆ. ಇನಿತು ಸತ್ಕೃತಿ ಸಾಲದೆ ನಮ್ಮನುಜ ಲಕ್ಷ್ಮಣ ದೇವ ಮಾಡದ ಘನತರದ ಪರಿಚರ್ಯ ನಡೆದುದು ನಮಗೆ ನಿನ್ನಿಂದ ಜನನಿಯರು ಚಿಂತಿಸುವರು ಉಮ್ಮಳವು ಅನುಜರಿಗೆ ಬಾರಿಸುವುದು ಇಂದಿನ ದಿನದಲ್ಲೇ ನಾವು ತೆರಳಬೇಕು ಎಂದು ಅಸುರರೇಪು ನೋಡಿದ. ಇಂದಿನ ದಿನವೇ ನಾವು ತೆರಳಬೇಕು. ಎಲ್ಲಿಗೆ ತೆರಳುವುದು? ಅಯೋಧ್ಯೆಗೆ ತೆರಳುವುದು. ಅಯೋಧ್ಯೆ ಅಂದ ಕೂಡ್ಲೇನೆ ರಾಮನಿಗೆ ಮೈ ರೋಮಾಂಚನ ಆಗತ್ತಂತೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ನೇರವಾಗಿ ಇಲ್ಲಿ ರಾಮ ಆ ಮಾತನ್ನ ಇಲ್ಲಿ ಹೇಳಿಲ್ಲ ಅಷ್ಟೇ, ಆದರೆ ಅವನಿಗೆ ಅಯೋಧ್ಯೆ ಅಂದ ಕೂಡ್ಲೇನೆ ಒಂಥರ ಚುಂಬಕ ಶಕ್ತಿ ರಾಮನಿಗೆ. ಈ ಅಯೋಧ್ಯ ಬಗೆಗೆ ಪುರಾಣ ವಾಕ್ಯ ಬಂದಿದೆ. ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರಾವತಿ ಚೈವ ಸಪ್ತೈತ ಮುಕ್ತಿದಾಯಕ ಅಂತ. ಆ ಪುರಾಣ ಪ್ರಸಂಗದಲ್ಲಿ ವಿಶೇಷವಾಗಿ ನೀವು ಅಯೋಧ್ಯ ಅನ್ನುವಂತಹ ಹೆಸರನ್ನು ಉಚ್ಚರಿಸಿದರೆ ಸಾಕು, ಪ್ರತಿದಿನ ಮೋಕ್ಷ ನಿಮಗೆ ಪ್ರಾಪ್ತ ಆಗತ್ತೆ ಅಂತ ಹೇಳ್ತಾರೆ. ಇದು ನಮ್ಮಲ್ಲಿ ಪ್ರಾಚೀನ ಕಾಲದಿಂದಲೂ ಬಂದಿರತಕ್ಕಂತಹ ಒಂದು ನಂಬಿಕೆ. ಇಲ್ಲಿ ಅಯೋಧ್ಯೆಯ ಮಹಿಮೆ ಏನು? ಯಾತಕ್ಕೆ ಅಷ್ಟೊಂದು ನಾವು ಪ್ರಿಯ? ಇವತ್ತು ನಮಗೆ ಅಯೋಧ್ಯೆ ಪ್ರಿಯವೇನು? ಯಾತಕ್ಕೆ ಪ್ರಿಯ ಅಂದರೆ, ತೈತ್ತಿರಿಯ ಅರಣ್ಯಕದಲ್ಲಿ ಒಂದು ವಿಶೇಷತೆಯನ್ನು, ಅಯೋಧ್ಯೆಯ ವಿಶೇಷತೆಯನ್ನು ಹೇಳಿದ್ದಾರೆ. ಅಷ್ಟಾಚಕ್ರ ನವದ್ವಾರ ದೇವಾನಾಂ ಪೂರ ಅಯೋಧ್ಯ ತಸ್ಯಾನಂ ಹಿರಣ್ಮಯ ಕೋಶಃ ಅಂತ. ಅಂದರೆ ಅಯೋಧ್ಯೆ ಅನ್ನುವುದು ದೇವತೆಗಳ ಆವಾಸ ಸ್ಥಾನ. ಅಯೋಧ್ಯೆಯ ಊರಿನ ಕೆಳಗಡೆ ಭೂಮಿಯಲ್ಲಿ 8 ಸುದರ್ಶನ ಚಕ್ರ ಇದೆಯಂತೆ. ಮತ್ತು ಆ ನಗರಕ್ಕೆ 9 9 ಬಾಗಿಲುಗಳಿದೆ. ಊರಿನ ಮಧ್ಯದಲ್ಲಿ ಬಂಗಾರದ ಅರಮನೆ ಇದೆ. ಅದಕ್ಕೋಸ್ಕರ ಇದನ್ನೇ ನಾವು ಶ್ರೀರಾಮ ಜನ್ಮಭೂಮಿ ಅಂತನ್ಬಿಟ್ಟು ಹೇಳ್ತೀವಿ. ಅದಕ್ಕೆ ಅದು ಅಷ್ಟೊಂದು ವಿಶೇಷವಾಗಿ ಪ್ರತೀತಿಯಾಗಿದೆ. ಇಲ್ಲಿ ಇನ್ನು ಅನೇಕ ರೀತಿಯಂತಹ ವಿವರಣೆ ಬರುತ್ತೆ, ಅದಿರಲಿ. ಒಟ್ಟಿನಲ್ಲಿ ಅಯೋಧ್ಯೆ ಅಂತ ಯಾತಕ್ಕೆ ಕರೆದರು ಅಂತಂದರೆ, ಅದು ಶತ್ರುಗಳು ಭೇದಿಸುವುದಕ್ಕೆ ಆಗದ್ದು, ಯಾರೂ ಕೂಡ ಒಳಗಡೆ ಪ್ರವೇಶ ಮಾಡುವುದಕ್ಕೆ ಆಗದ್ದು, ಅಪರಾಜಿತವಾಗಿರತಕ್ಕಂಥದ್ದು. ಇಂತಹ ವಿಶೇಷತೆಯನ್ನು ಹೊಂದಿರತಕ್ಕಂತಹ ನಗರದಲ್ಲಿ ಜನನೆಯರು ಚಿಂತಿಸುವರು. ಯಾರು ಜನನೆಯರು? ಕೌಸಲ್ಯ, ಸುಮಿತ್ರ, ಕೈಕೇಯಿ ಅಲ್ಲ. ನಾವು ಅವರು 3 ಜನ ಮಾತ್ರ ಜನನೆಯರು ಅಂತ ಭಾವಿಸ್ತಾರೆ, ತಪ್ಪಾಗುತ್ತೆ. ಅವನಿಗೆ ಇಡೀ ಅಯೋಧ್ಯ ನಗರಿಯ ಎಲ್ಲ ಸ್ತ್ರೀಯರು ಕೂಡ ಮಾತ್ರ ಸ್ವರೂಪಿಯರೇ. ಎಲ್ಲರೂ ಕಾಯ್ತಾ ಇರ್ತಾರೆ ನನ್ನನ್ನ, ನಾನು ಹೋಗ್ಬೇಕಪ್ಪ ಇವತ್ತು. ಮತ್ತೆ ಹೇಳ್ತಾನೆ ನೋಡಿ, ಅನುಜರಿಗೆ ಬಾರಿಸುವುದು ಉಮ್ಮಳವು ಅನುಜರಿಗೆ ಬಾರಿಸುವುದು. ಅನುಜರು ಯಾರು? ಭರತ ಶತ್ರುಘ್ನರೇ ಅಲ್ಲ, ಇಡೀ ಅಯೋಧ್ಯ ನಗರದಲ್ಲಿರ್ತಕ್ಕಂತಹ ಎಲ್ಲ ಪುರುಷರು ಕೂಡ ಅವನಿಗೆ ಸೋದರ ಭಾವ. ಎಲ್ಲರೂ ಕೂಡ ನನ್ನ ಸೋದರರೇನೆ, ಅವರು ನನಗೋಸ್ಕರ ಕಾಯ್ತಾ ಇದ್ದಾರೆ, ನನ್ನ ಬರವನ್ನು ನಿರೀಕ್ಷಿಸ್ತಾ ಇದ್ದಾರೆ, ನನಗಾಗಿ ಚಿಂತಿಸುತ್ತಾರೆ. ಯಾಕೆ ರಾಮ ಬರಲಿಲ್ಲ, ಏನೋ ಅವನಿಗಾಯ್ತೋ, ತೊಂದರೆ ಆಯಿತೋ ಅಂತ ಗೊತ್ತಿಲ್ಲ ಅಂತ ದುಃಖಿಸ್ತಾರಪ್ಪ, ನನ್ನ ಆಗಮನದ ನಿರೀಕ್ಷೆಯಲ್ಲಿರ್ತಾರಪ್ಪ, ಅದಕ್ಕೋಸ್ಕರವೇ ನಾನು ಹೋಗಲೇಬೇಕು ಅಂತ ಹೇಳಿದಾಗ, ಆಗ ವಿಭೀಷಣ ತರಿಸಿದನು ಅಖಿಳ ಭೋಜ್ಯವನು. ತರಿಸಿದನು ಬಳಿಕ ಅಖಿಳ ಭೋಜ್ಯದ ನಿರುಪಮಿತ ಸಾಧನ ಸಮಗ್ರವ ವಿರಚಿಸಿತು ಮಣಿಮಂಟಪವು ಮಯನಿಂದ ಪಾಳಯದ ಮಂಟಪವು ಮಣಿಮಂಟಪವು ಮಯನಿಂದ ವಿರಚಿಸಿತು. ವರ ಪುರೋಭಾಗದಲ್ಲಿ ನಾನಾ ಪರಿಯ ಸಂಭ್ರಮದಿಂದ ನೆರವಿತ್ತರಣದಲ್ಲಿ
ಕಲ ಕಪಿ ಬಲಕೆ ವಿಭೀಷಣನ ಆಜ್ಞೆ ಅಂದ್ರೆ ಏನು ಸಾಮಾನ್ಯವೇ? ಕ್ಷಣ ಮಾತ್ರದಲ್ಲಿ ಎಲ್ಲ ರೀತಿಯ ಭಕ್ಷ್ಯ ಭೋಜ್ಯ ಪಾನೀಯಗಳು ಎಲ್ಲವೂ ಬಂದ್ಬಿಟ್ವಂತೆ. ಬಂದರೆ ಇಡೋದಕ್ಕೆ ಜಾಗ ಎಲ್ಲಿ? ಜಾಗ ಬೇಕಲ್ಲ ಅದಕ್ಕೆ. ಅಲ್ಲೇ ಮಯ ಇದ್ದ, ಮಯ ರಾಕ್ಷಸರ ಶಿಲ್ಪಿ. ಅವನೇನು ಕಣ್ಣು ಎವೆ ಬಿಡುವುದರೊಳಗಡೆ, ರೆಪ್ಪೆ ಹಾರಿಸೋದ್ರೊಳಗಡೆ ಅವನ ಮಾಯಾ ತಂತ್ರದಿಂದವೇ ಅಲ್ಲಿ ಒಂದು ವಿಶೇಷವಾದಂತಹ ಭವನವನ್ನು ನಿರ್ಮಾಣ ಮಾಡಿದ್ದಾನೆ. ಪಾಳಯದ ಅವರ ಪುರೋಭಾಗದಲ್ಲಿ ರತ್ನಖಚಿತವಾದಂತಹ ಒಂದು ಮಂಟಪವನ್ನು ನಿರ್ಮಾಣ ಮಾಡಿದ. ಆ ಸ್ಥಳದಲ್ಲಿ ಎಲ್ಲ ಕಪಿ ಸೈನ್ಯಕ್ಕೆ ರಾಮ ಲಕ್ಷ್ಮಣ ಸೀತೆಯರನ್ನೂ ಒಳಗೊಂಡು ಎಲ್ಲರಿಗೂ ಕೂಡ ಭೂರಿ ಭೋಜನದ ಔತಣ ಆಗಿದೆ. ಇದು ಒಂದು ರೀತಿಯಲ್ಲಿ ವಿದಾಯದ ಕೂಟ, ಇನ್ನವರಿಬ್ಬರೂ ಸೇರೋದೇ ಇಲ್ಲ ಯಾವಾಗಲೂ. ಅದಕ್ಕೋಸ್ಕರ ಅರಸನ ಆಜ್ಞೆಯಂತೆ ದಿವ್ಯಾಭರಣವನ್ನು ನೀಡಲಾಯಿತು. ಅರಸನ ಆಜ್ಞೆಯಲ್ಲೇ ಅಖಿಳ ದಿವ್ಯಾಭರಣ ದಿವ್ಯ ಸುಗಂಧ ಮಾಲ್ಯಾಂಬರದಿನ್ ಒಪ್ಪಿದುದು ಇನ ಸುತಾದಿ ಸಮಸ್ತ ಕಪಿ ಸೇನೆ ತರಿಸಿ ಧನಪನ ಪುಷ್ಪಕವ ಮುಂದೆ ಗಿರಿಸೇ ಬಿಜಯಂಗೈವುದೋ ಎಂದನು ನರಪತಿಗೆ ಕೈ ಮುಗಿದೋ ಲಂಕಾನಾಥನು ವಾಲವಿನಲೇ ಬಿಜಯಂಗೈವುದು ಎಂದನು. ಈ ಯುದ್ಧವನ್ನು ಗೆಲ್ಲಬೇಕಾದ್ರೆ ಸುಗ್ರೀವನ ನೇತೃತ್ವದ ಕಪಿಸೈನ್ಯದ ಪಾತ್ರ ಬಹಳ ಇತ್ತು. ಅದಕ್ಕೋಸ್ಕರ ಒಂದು ನೆನಪಿನ ಕುರುಹಾಗಿ, ದುಷ್ಟಶಕ್ತಿಯ ಸಂಹಾರದ ಕುರುಹಾಗಿ ವಿಭೀಷಣ ಎಲ್ಲ ಕಪಿಸೈನ್ಯದ ಪ್ರತಿಯೊಬ್ಬ ವೀರಾದಿ ವೀರರಿಗೆ ಪ್ರತಿಯೊಬ್ಬರಿಗೂ ಕೂಡ ದಿವ್ಯಾಭರಣವನ್ನು ಕೊಟ್ಟನಂತೆ, ದಿವ್ಯ ಸುಗಂಧವನ್ನು ಲೇಪನೆ ಮಾಡಿದಂತೆ, ಹೂವಿನ ಹಾರ ವಸ್ತ್ರ ಇವೆಲ್ಲವುಗಳಿಂದ ಅವರಿಗೆ ಗೌರವವನ್ನು ಸಮರ್ಪಿಸಿದ. ನಂತರದಲ್ಲಿ ಏನಾಯಿತು ಅಂದರೆ ಒಂದು ಪುಷ್ಪಕ ವಿಮಾನವನ್ನು ಅಲ್ಲಿಗೆ ತರಿಸಿದ್ದಾರೆ. ಆ ಪುಷ್ಪಕ ವಿಮಾನ ಯಾರದು? ಅದು ಇಲ್ಲಿಯವರೆಗೆ ರಾವಣನ ಹತೋಟಿಯಲ್ಲಿ ಇತ್ತು, ಆದರೆ ಅದು ವಾಸ್ತವವಾಗಿ ಕುಬೇರನದು. ಅದಕ್ಕೋಸ್ಕರ ಕವಿ ಇಲ್ಲಿ ಧನಪನ ಪುಷ್ಪಕವ ಅಂತ ಹೇಳ್ತಾರೆ. ಒಂದೊಂದು ಸಾಲು ಒಂದೊಂದು ಪದವೂ ಕೂಡ ನಮಗೆ ಕಾವ್ಯದಲ್ಲಿ ಮುಖ್ಯ ಆಗುತ್ತೆ. ಇದಕ್ಕಿಲ್ಲಿ ಧನಪನ ಪುಷ್ಪಕ ಅಲ್ಲಿ ತರಿಸಿ ಇಟ್ಟರೆ ಅದು ವಿಶೇಷ ಏನು ಆ ಪುಷ್ಪಕ ವಿಮಾನದ್ದು ಅಂದರೆ, ಮೂಲತಃ ಕುಬೇರನು ಬ್ರಹ್ಮನಿಂದ ಪಡೆದದ್ದು, ಅದು ಸ್ವತಂತ್ರವಾಗಿ ಸಂಚರಿಸತಕ್ಕಂತಹ ಮಹಿಮೆ ಇದೆ ಅದಕ್ಕೆ. ಕುಬೇರನನ್ನು ಸೋಲಿಸಿ ರಾವಣ ಅದನ್ನು ಪಡೆದಿದ್ದ. ರಾಮ ಇವಾಗ ಆ ಪುಷ್ಪ ವಿಮಾನದಲ್ಲಿ ಹೋಗ್ತಾನೆ ಅಯೋಧ್ಯೆಗೆ. ನಂತರದಲ್ಲಿ ಅದರ ಮೂಲ ವಾರಸ್ದಾರ ಯಾರಪ್ಪ? ಕುಬೇರ. ಅವನಿಗೆ ಕೊಟ್ಬಿಡೋಣ, ಧರ್ಮ ಬುದ್ಧಿ ಅಲ್ವೇ ರಾಮಂದು. ಅದಕ್ಕೋಸ್ಕರ ಆ ಮೂಲ ಕುಬೇರನಿಗೆ ಕಳಿಸ್ತಾನೆ. ಕುಬೇರ ಎಂಥ ದೊಡ್ಡ ಮನುಷ್ಯ ನೋಡಿ, ಅವನು ನನಗೆ ಬೇಡಪ್ಪ ಇದು ನೀನೇ ತಗೋ ಅಂದ್ಬಿಟ್ಟು ಮತ್ತೆ ರಾಮನ ಹುಡುಗರಿಗೆ ಯಾಕೆ ಕೊಡ್ತಾನೆ? ಆವಾಗ ಅದನ್ನಿಟ್ಕೊಂಡು ಯಾವಾಗ ಶ್ರೀರಾಮಚಂದ್ರ ಸ್ಮರಿಸ್ತಾನೆಯೋ ಆ ಕೂಡಲೇ ಅದು ಅವನಲ್ಲಿಗೆ ಬರ್ತಾ ಇತ್ತು. ಆ ಪುಷ್ಪಕ ವಿಮಾನದ ವೈಭವ ಏನು ಅಂದರೆ ಗಜಗಲಿಸಿದುದು. ಗಜಗಲಿಸಿದು ಸೂರ್ಯರ ನಿಜದ ನಿರಿಗೆಯಲ ಹರಿಯಲಿ ಗಜಗಲಿಸಿದುದು ನಾರಜರ ವಿಮಲ ವಿಮಾನವೋ ಅಗಣಿತ ಗುಣಕ್ಕೆ ಮಿಗಿಲೆ ನಿಧಿ ಗಜಗಲಿಸಿದುದು ರಜತ ಶೈಲವೋ ಮೇಣ್ಸುದಾಬ್ಧಿಯ ನಿಜ ನಿವಾಸಿಯ ನಿಲಯವೋ ನೀರಜ ಭವನ ಭವನವೋ ಪರೀಕ್ಷಿಸಲು ಅರಿಯೇ ನಾನು ಎಂದ.
ಆ ಪುಷ್ಪಕ ವಿಮಾನ ಗಜಗಲಿಸಿದುದು ಅಂತಾನೆ ಕವಿ. ಅಂದರೆ ಪ್ರಕಾಶಮಾನವಾಗಿತ್ತಂತೆ. ಎಷ್ಟರ ಮಟ್ಟಕ್ಕೆ ಪ್ರಕಾಶ? ಪ್ರಕಾಶ ಅಂತ ಹೇಳುವುದಕ್ಕೆ ಸಾಟಿ ಯಾರು ಅಂದರೆ ಮುಂದೆ ಹೇಳ್ತಾನೆ, ಸೋಮ ಸೂರ್ಯರ ಪ್ರಕಾಶಕ್ಕೆ ಸಮನಾಗಿತ್ತು. ಸಾಕ್ಷಾತ್ ಸೂರ್ಯಚಂದ್ರನೇ ಅಲ್ಲಿ ಪ್ರತ್ಯಕ್ಷವಾಗಿದ್ದಾರೇನೋ ಅನ್ನುವಂತಹ ಭಾವನೆ ಬರ್ತಾ ಇತ್ತು. ಅದರ ವಿನ್ಯಾಸ, ರಚನೆ, ಸೊಬಗು, ಬೆಡಗು, ಸ್ವರೂಪ ಇದೆಲ್ಲವೂ ಕೂಡ ತುಂಬ ವಿಶೇಷವಾಗಿತ್ತಂತೆ. ಅದನ್ನು ನೋಡಿದ್ರೆ ಸಾಕ್ಷಾತ್ ಶ್ರೀಹರಿಯ ವೈಕುಂಠದಂತೆ ಭಾಸ ಆಗ್ತಾ ಇತ್ತಂತೆ, ಬ್ರಹ್ಮನ ಭವನದಂತೆ ಭಾಸವಾಗ್ತಾ ಇತ್ತಂತೆ. ನನಗೆ ಗೊತ್ತಾಗಲ್ಲಪ್ಪ ಅದನ್ನು ವರ್ಣಿಸಕ್ಕೆ, ಅದರ ನಿಜ ಸ್ವರೂಪ ಹೇಗೆ ಹೇಳಬೇಕು ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಅದು ಅವರವರ ಭಾವನೆಗೆ ತಕ್ಕಂಗೆ ಇತ್ತು. ಒಟ್ಟಾರೆಯಾಗಿ ಎಲ್ಲವನ್ನು ಕೂಡಿಸಿ ಹೇಳುವುದಾದರೆ ಅದು ಸುವರ್ಣಮಯವಾಗಿತ್ತು. ಮಧ್ಯದಲ್ಲಿ ವೈಢೂರ್ಯಪೂರ್ಣವಾದಂತಹ ವೇದಿಕೆ ಇತ್ತು, ರಜತಮಯವಾದಂತಹ ಮಂಟಪ ಇತ್ತು, ಬಿಳಿಯ ಪತಾಕೆ ಇತ್ತು, ಧ್ವಜ ಸ್ತಂಭವಿತ್ತು. ಏನುಂಟು ಏನಿಲ್ಲ, ಇಷ್ಟೆಲ್ಲ ವಿಶೇಷ ಇದೆ. ಅಲ್ಲಿ ಇನ್ನೂ ಏನೇನಿದೆ ಅಂದರೆ, ನಿಳಯ ವಿರುದ್ಧದು ಅನಂತ ಸೌಧಾವಳಿ. ನಿಳಯವಿದ್ದವು ಅನಂತ ಸೌಧಾವಳಿಗಳಿದ್ದವು ಅನಂತ ಕಾಮಿತ ಫಲ ಸಮಗ್ರದ ಬಹಳ ನಂದನವಿದ್ದವು ಎಡೆಗೆಡೆಗೆ ಜಲಭರಿತ ಕಾಸಾರವಿದ್ದವು ಲಲಿತ ಭೋಜ್ಯ ಸುವಸ್ತು ಲಲನಾವಳಿ ಮಹೌಷಧವಿರ್ದವು ಅಮಲ ವಿಮಾನ ಮಧ್ಯದಲ್ಲಿ ಆ ಪುಷ್ಪಕ ವಿಮಾನದಲ್ಲಿ ಅಸಂಖ್ಯಾತವಾದಂತಹ ನಿಳಯವಿದ್ದವು. ಅಷ್ಟೇ ಅಲ್ಲ, ಉಪ್ಪರಿಗೆಗಳು ಅನಂತವಾಗಿದ್ದವು. ಅಂದರೆ ಮಹಡಿಗಳು ಒಳಗಡೆ ಅದೆಲ್ಲವೂ ಕಾಂಚನಮಯವಾಗಿತ್ತು. ಚಿನ್ನದ ತಾವರೆಗಳಿಂದ ಅಲಂಕೃತವಾಗಿತ್ತು. ಮುತ್ತಿನ ಕುಚ್ಚು, ಕಿರುಗೆಜ್ಜೆ, ಕಿರುಘಂಟೆ ಎಲ್ಲವೂ ಕೂಡ ಇತ್ತು. ವಿಶೇಷ ಅಂತಂದರೆ ಬಯಸಿದ್ದನ್ನು ಕ್ಷಣ ಮಾತ್ರದಲ್ಲಿ ನೀಡುವಂತಹ ನಂದನವನ ಇತ್ತಂತೆ. ನಮಗೆ ಯಾವುದೇ ಬೇಕು ತಿನ್ನೋದಕ್ಕೆ ಅಂತಂದರೆ ಅವರು ಯಾವಾಗ ಸ್ಮರಿಸ್ಕೊಂತಾರೆ ಆವಾಗದಲ್ಲಿ ಪ್ರತ್ಯಕ್ಷ ಆಗುವಂತಹದ್ದಿತ್ತು. ಜಲಭರಿತ ಕಾಸಾರ ಅಂದರೆ ಅಲ್ಲಲ್ಲಿ ಕೊಳಗಳಿದ್ದವು. ಲಲಿತ ಭೋಜ್ಯವಿತ್ತು. ವಿಶೇಷ ಅಂತಂದರೆ ಅಲ್ಲಿ ಅನೇಕ ಮಂದಿ ಲಲನಾಮಣಿಗಳು ಇದ್ದರು. ಇದು ಕಾವ್ಯರಚನೆಯ ವಿಶೇಷ ಇದು. ಹಾಗೂ ಮಹೌಷಧವಿತ್ತು. ಏನಾದರೂ ಆಪತ್ತು ಬಂದರೆ ಅಲ್ಲಿ ಅದಕ್ಕೋಸ್ಕರ ಔಷಧ ಇತ್ತು. ಆಗ ವಿಭೀಷಣ ಹೇಳ್ತಾನೆ, ಆಯಿತು ಕಟಕ ಸಮೇತ ದೇವರು ವಿಮಾನ ಆರೋಹಣ ಮಾಡಲಿ. ಕಟಕ ಸಹಿತವೇ ದೇವರು ಈ ವಿಸ್ಫುಟ ವಿಮಾನ ಆರೋಹಣಕ್ಕೆ ಸಂಘಟಿಸುವುದು ಚಿತ್ತವನು ಸೇವೆ ಇದು ಈಗ ಕಿಂಕರನ ಸೇವೆ ಇದು ನಟಿಸದಿರು ಅನ್ಯವನು ದೇವ ಮನ ಉತ್ಕಟದ ಕೃಪೆಗೆ ಇರಲಿ ಎನಗೆ ಎನುತ ಸಂಪುಟದ ಕರದಲ್ಲಿ ಬೇಡಿಕೊಂಡನು ಶರಣನು ಆಡುದನ ರಾಮನ ಶರಣನು ವಿಭೀಷಣನು ಬೇಡಿಕೊಂಡನು. ಬೇಡಿಕೊಳ್ಳುವುದರಲ್ಲಿ ಹಲವಾರು ಬಗೆ ಇದೆಯಂತೆ. ಈತ ಸಂಪುಟದ ಕರದಲ್ಲಿ ಬೇಡಿಕೊಂಡನು. ಹೀಗೆ ನಮಸ್ಕಾರ ಮಾಡದಂತೆ. ಇದು ಸಂಪುಟದ ಕರ. ಯಾಕೆ? ಇಬ್ಬರೂ ರಾಜರಲ್ವೇ. ಇವನೂ ಒಂದು ಪಟ್ಟಣಕ್ಕೆ ರಾಜ, ಅವನು ಒಂದು ಪಟ್ಟಣಕ್ಕೆ ರಾಜ. ಹಸ್ತಲಾಘವ ಮಾಡಬಹುದಾಗಿತ್ತಲ್ಲ, ಮಾಡಕೂಡದು ಅಂತ ಹೇಳುತ್ತೆ. ಒಂದು ನಮಗಿಂತ ಜ್ಞಾನವೃದ್ಧರಾದರೆ ಅವರಿಗೆ ಹಸ್ತಲಾಘವ ಮಾಡಬಾರದು. ಅಧಿಕಾರದಲ್ಲಿ ದೊಡ್ಡವರಾದರೆ
ಅವ್ರಿಗೂ ಕೂಡ ಹಸ್ತಲಾಘವವನ್ನು ಮಾಡಬಾರದು. ನಮಗಿಂತ ವಯಸ್ಸಿನಲ್ಲಿ ದೊಡ್ಡವರಾದರೆ ಅವ್ರಿಗೂ ಹಸ್ತಲಾಘವವನ್ನು ಮಾಡಬಾರದು. ಈ ಔಚಿತ್ಯ, ಈ ಶಿಷ್ಟಾಚಾರ ವಿಭೀಷಣನಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಅವನು ಸಂಪುಟದ ಕರದಲ್ಲಿ ಬೇಡಿಕೊಂಡನು. ಏನಂತ ಹೇಳ್ತಾನೆ, ಸ್ವಾಮಿ ನೀವಿನ್ನು ನಿಮ್ಮ ಇಡೀ ವಾನರ ಸೇನೆಯ ಜೊತೆಯಲ್ಲಿ ಮೇಲೆ ಬನ್ನಿ, ಕೃಪೆ ಮಾಡಿ ಇಲ್ಲಿ ಆರೋಹಣ ಮಾಡಿ. ನೀವು ಏನು ಯೋಚನೆ ಮಾಡಬೇಡಿ, ನೀವು ನಾನು ತಲುಪ್ತೀನಿಯೋ ತಲುಪಲ್ವೋ, ಕ್ಲುಪ್ತ ಸಮಯಕ್ಕೆ ಹೋಗ್ತೀನಿಯೋ ಅಯೋಧ್ಯೆಗೆ, ತಮ್ಮನ್ನು ಭೇಟಿ ಆಗ್ತೀನಿ, ಇದು ಯಾವುದೂ ಯೋಚನೆ ಬೇಡ ನಿಮಗೆ. ನೀವು ಈ ವಿಮಾನದಲ್ಲಿ ಸಂಚರಿಸಿದ್ರೆ ಸರಿಯಾದ ಸಮಯಕ್ಕೆ ಹೋಗ್ತೀರಿ. ಆದರೆ ಈ ಕಿಂಕರನ್ನ ಮರಿಬೇಡಿ. ಏನು ವಿನಯ ನೋಡಿ, ಇದೆಲ್ಲ ಕಲಿಬೇಕು ನಾವು. ರಾಮಾಯಣ ಮಹಾಭಾರತ ಕಾವ್ಯವನ್ನು ಅಧ್ಯಯನ ಮಾಡುವುದು ಅಂದರೆ ಕಥೆಯ ಅಧ್ಯಯನವಲ್ಲ, ಅಲ್ಲಿಯ ಜನರ ನಡವಳಿಕೆಯ ಅಧ್ಯಯನ. ಅವನು ಹೇಳ್ತಾನೆ, ನಾನು ಬಡವ, ನಾನು ಕಿಂಕರ ಸ್ವಾಮಿ, ನಿಮ್ಮ ಸೇವಕ, ನನ್ನನ್ನು ಮರಿಬೇಡಿ. ನೀವು ಸದಾ ನಿಮ್ಮ ಕರುಣೆಯನ್ನ ಮೇಲೆ ಇರಲಿ ಅಂತ ಹೇಳ್ತಾನೆ. ಮುಂದೆ ಐಸೇ ಮತ್ತೆ ನಂದು ದ್ರಪತಿ ಸುವಾಸಿನಿಯ ಕೈ ಬಿಡಿದು ಲಂಕಾಧೀಶನುಗ್ಗಡಣೆಯಲಿ ಬಂದು ಏರಿದನು ಪುಷ್ಪಕವ ಕೀಶಪತಿ ಜಾಂಬವ ಸುಷೇಣಕ ಕೇಸರಿ ಪ್ರಮುಖಾದಿ ಬಲ ಭೂಮೀಶನಾಜ್ಞೆಯಲಿ ಏರಿದುದು ಕೌಬೇರ ಪುಷ್ಪಕವ. ಐಸೆ ಆಯ್ತಲ್ವೇ, ಎಲ್ಲ ಮುಗಿತಲ್ಲ, ಇನ್ನೇನು ಹತ್ಬೋದಲ್ಲ ನಾವು ವಿಮಾನನ ಎಂಬುದಾಗಿ ಭಾವಿಸಿ ಅವನು ಸುವಾಸಿನಿಯ ಕೈ ಹಿಡಿದು, ಹೆಂಡತಿ ಕೈ ಹಿಡ್ಕೊಂತಾನಂತೆ, ಕೈ ಇಟ್ಕೊಂಡು ಹತ್ತಿಸ್ತಾನೆ ಪುಷ್ಪಕವನಕ್ಕೆ. ಪ್ರೀತಿಯನ್ನು ವ್ಯಕ್ತಪಡಿಸುವಂತಹ ರೀತಿ ಇದು. ಅವಳು ಹತ್ತೋಕ್ಕಾಗ್ತಿರ್ಲಿಲ್ವೇ, ಇವನು ಕೊಟ್ಟು ಕೈ ಕೊಟ್ಟು ಮೇಲ್ಗಡೆ ಹತ್ತಿಸ್ದ. ಯಾವಾಗ ಅವನು ಹತ್ತಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ, ವಿಭೀಷಣ ಉಗ್ಗಡಣೆಯಲ್ಲಿ ಉಗ್ಗಡಣೆ ಮಾಡಿದ್ನಂತೆ. ಏನಿದು ಉಗ್ಗಡಣೆ ಅಂತಂದರೆ, ಇದು ರಾಮನನ್ನು ಕುರಿತಾದಂತಹ ಹಲವಾರು ಬಿರುದು ಬಾವಲಿಗಳ ಪಠಣ, ಹೊಗಳಿಕೆ. ಆ ಹೊಗಳಿಕೆಯನ್ನು ಏರುಧ್ವನಿಯಲ್ಲಿ ಜೋರಾಗಿ ಅದನ್ನು ಕೊಂಡಾಡುತ್ತಾ ಹೇಳುವುದು, ಇದಕ್ಕೆ ಉಡ್ಡಣಿಗೆ ಅಂತ ಹೆಸರು. ಇದು ಸಾಮಾನ್ಯವಾಗಿ ರಾಜಮಹಾರಾಜರ ಕಾಲದಲ್ಲಿ ಇದು ನಡೆಯುತ್ತೆ, ಪ್ರತಿಯೊಬ್ಬ ರಾಜರಿಗೂ ಕೂಡ ನಡೆಯುತ್ತೆ. ಈಗ ನಮ್ಮಲ್ಲಿ ರಾಜತ್ವ ಇಲ್ಲ, ಪ್ರಭುತ್ವ ಬಂದಿದೆ. ಪ್ರಭುತ್ವ ಬಂದರೂ ಕೂಡ ಅವ್ರಿಗೂ ಕುಂಭ ಪೂರ್ಣ ಕುಂಭ ಸ್ವಾಗತ ಮಾಡಲ್ವೇ, ಅವ್ರಿಗೂ ವೇದಗಳ ಮೂಲಕ ಅವ್ರನ್ನ ಕರ್ಕೊಂಬರಲ್ವೇ, ಹೇಳಿ ವೇದಘೋಷದ ಮೂಲಕ ಕರ್ಕೊಂಬರಲ್ವೇ. ಹಾಗೇನೆ ಇದು ಒಂದು ಶಿಷ್ಟಾಚಾರ, ಉಡ್ಡೋಗಣ ಮಾಡುವುದಂಥದ್ದು. ಇದು ನಮ್ಮ ಮೈಸೂರಿನ ಈಗಲೂ ಕೂಡ ಪ್ರೈವೇಟ್ ದರ್ಬಾರ್ ಅಂತ ಅಂದ್ಬಿಟ್ಟಿದೆ. ದಸರಾ ಸಂದರ್ಭದಲ್ಲಿ ಆ ಪ್ರೈವೇಟ್ ದರ್ಬಾರ್ ಮಾಡಿದಾಗ ಈ ಉಡ್ಡೋಣಗವನ್ನು ಮಾಡ್ತಾರೆ. ಇಲ್ಲಿ ಈ ರೀತಿ ಉಗ್ಗಡಣೆಯನ್ನು ಮಾಡಿದ್ರು. ಇದು ಕುಮಾರವ್ಯಾಸ ಭಾರತದಲ್ಲೂ ಕೂಡ ಬರುತ್ತೆ. ಸಿ ದ್ರೌಪದಿ ಅವಳು ಬರ್ತಾಳೆ ಸ್ವಯಂವರ ಮಂಟಪಕ್ಕೆ ಬರುವಾಗ, ಅದು ಆದಿಪರ್ವದಲ್ಲಿ 13ನೇ ಸಂಧಿಯಲ್ಲಿ ಬರುತ್ತೆ. ಇದು ಅರಸಿ ಮಜ್ಜನ ಮಾಡಿ ನೂತನ ವರದುಕೂಲ ನುಟ್ಟು ಸಖಿಯರ ತರದ ನೆಲ ನುಗ್ಗಡಣೆಯಲ್ಲಿ ಬಂದಳು. ಅಲ್ಲೂ ಕೂಡ ಅವಳಿಗೆ ನೀನು ಇಂಥ ಅವಳು ವಿಶೇಷವಾದಂತಹ ವರ್ಣನೆಯನ್ನು ಮಾಡಿ ಕರ್ಕೊಂಬರ್ತಾರಂತೆ. ಈ ರೀತಿಯಾಗಿ ಅವರು ಬಂದಿದ್ದಾರೆ. ಮುಂದೆ ತೆರಪು ಗುಟ್ಟಿದ್ದುದು ಕುಬೇರನ ಮಿರುಪ ದಿವ್ಯ ವಿಮಾನವೋ, ಮಿರುಪ ದಿವ್ಯ ವಿಮಾನವು ಐವರಿಗೂ ತೆರಪು ಗೊಟ್ಟಿದ್ದುದು ಅರಿಯ ಮಾರದು ಸಂದಣಿಸಿ ಕುಳ್ಳಿದ್ದ ಕಪಿ ಭಟರ ಅರಿಯ ಮಾರದು ಹೆರೆಯ ಮೌಳಿಯ ದೇವ ಧನಪತಿ ಮರೆಯೊಗುವ ಕಾಲದಲ್ಲಿ ಕರುಣದಲ್ಲಿ ಅರಿಯೇ ಕೊಟ್ಟ ವಿಮಾನವದು ಹರೆಯ ಮೌಳಿಯ ದೇವ ಧನಪತಿ ಮರೆಯೊಗುವ ಕಾಲದಲ್ಲಿ ಕೊಟ್ಟ ವಿಮಾನವದು ಅದು ಸಾಮಾನ್ಯವಲ್ಲ ಎಂದು
ವಾಲ್ಮೀಕಿ ಕುಶಲವರಿಗೆ ಹೇಳ್ತಾ ಇದ್ದಾರೆ, ಈ ವಿಮಾನ ಸಾಮಾನ್ಯ ಅಲ್ಲಪ್ಪ, ಇದು ಇದು ಯಾವ ಸಂದರ್ಭದಲ್ಲಿ ಬಂದಿದೆ ಅಂತಂದರೆ, ಕುಬೇರ ಅವನು ಚಂದ್ರಮೌಳಿ ಶಿವನಿಗೆ ಶರಣು ಹೋದಂತಹ ಕಾಲದಲ್ಲಿ ಮೂಲವಾಗಿ ಅಲ್ಲಿಂದ ಕುಬೇರನಿಗೆ ಬಂದಂತಹ ವಿಮಾನ. ಇದರ ವಿಶೇಷ ಏನು ಅಂದ್ರೆ ನೋಡು, ರಾಮ ಲಕ್ಷ್ಮಣ ಸೀತೆ ಮೂವರಾದರು, ಆಮೇಲಿಂದ ಸುಗ್ರೀವ ಬಂದ, ಜಾಂಬವಂತ ಬಂದ, ಸುಷೇಣ ಬಂದ, ಕೇಸರಿ ಹನುಮಂತ ಬಂದ, ಎಲ್ಲರೂ ಬಂದರು, ಎಲ್ರಿಗೂ ಜಾಗ ಆಯಿತು ಅಲ್ಲಿ, ಎಲ್ರಿಗೂ ಒಳ್ಳೊಳ್ಳೆ ಆಸೀನದಲ್ಲೇ ಕುಳಿತುಕೊಂಡ್ರು ಅವರು. ಅಷ್ಟೇ ಅಲ್ಲ, ಅಪಾರವಾದಂಥ ಕಪಿ ಸೈನ್ಯ ಅವರೂ ಬಂದರು, ಎಲ್ಲರೂ ಅಲ್ಲಿ ಕುಳಿತುಕೊಳ್ಳಬಹುದು. ಅಂದರೆ ಸಂಖ್ಯಾಬಲ ನಿಗದಿಯಾದಂತಹ ಏಕೈಕ ವಿಮಾನ ಅಂದರೆ ಇದು. ಇನ್ನು ಎಲ್ಲಾದರೂ ಹೋದರೆ 60 ಸೀಟು ಆಯಿತು, ಬಾಗಿಲು ಹಾಕ್ಬಿಡ್ಬೋದು. ಇಲ್ಲಿ 60 ಸೀಟ್ ಆದರೂ ಕೂಡ, 600 ಸೀಟ್ ಆದರೂ ಕೂಡ ಇನ್ನೊಂದು ಸೀಟ್ ಖಾಲಿಗಿರುತ್ತೆ, ಅದು ಇದರ ವಿಶೇಷ ಅಂತ ಹೇಳ್ತಾನೆ ಮುಂದೆ. ಶರಣ ಜನ ಮಸ್ತಕಮಣಿಯಾಗ ನಿಜ ಕರ ತಲದಲಾಡಿದವಲೈ ಚಾಮರ ಚತುರ್ದಶ ಭುವನ ಭವನ ಶರೀರನ ಇರ್ದೆಸೆಯಲಿ ಚಾಮರ ಆಡಿದವಲೈ ಮೊರೆವದುಂದು ಭಿರಭಸದಲಿ ಪುಷ್ಕರಕ್ಕೆ ಪುಷ್ಪಕ ವಡರಿದು ಖೇಚರರು ಜಯ ಜಯಾಯನಲೋ ಜಡಿತೆಯ ಜಯದ ಜೋಡಿಯಲಿ ಪುಷ್ಕರಕ್ಕೆ ಪುಷ್ಪಕ ವಡರಿದು ದೊಡ್ಡವರ ಸೇವೆ ಮಾಡುವುದಕ್ಕೆ ನಮಗೆ ಸಮಯ ಸದಾ ಒದಗ್ತಾ ಇರಲಿ ಅಂತನ್ನೋದೇ ನಮ್ಮ ಬಯಕೆ ಆಗಬೇಕು ಯಾವಾಗಲೂ. ಈ ಇವನ ಹೆಸೇವನ ಹೆಂಗೆ ಮಾಡ್ತಾನೆ ನೋಡಿ, ಅದಕ್ಕೆ ವಿಭೀಷಣನನ್ನು ಭಕ್ತ ಶಿರೋಮಣಿ ಅಂತ ಕರೀತಾರೆ. ರಾಮ 14 ಲೋಕದ ಒಡೆಯ ಅವನು, ಅವನ ಸೇವೆ ಮಾಡೋದು ಇನ್ನೆಷ್ಟು ದಿನಸ, ಆಮೇಲೆ ಇಲ್ಲಿ ಇಲ್ವಲ್ಲ, ರಾಮನ ಸೇವೆ ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಅವನೇ ಸ್ವಯಂ ಎರಡೂ ಕಡೆಯಲ್ಲಿ ಚಾಮರ ತಗೊಂಡು ಬೀಸ್ತಾನಂತೆ ರಾಮನಿಗೆ. ನಗಾರಿ ಭೋರ್ಗರಿತಾ ಇರುತ್ತೆ ಆ ಸಮಯದಲ್ಲಿ, ಪುಷ್ಪಕ ವಿಮಾನ ವೇಗವಾಗಿ ಆಕಾಶಕ್ಕೆ ಹಾರತ್ತಂತೆ. ಇವಾಗ್ಲೂ ಕೆಲವು ಪದ್ಧತಿ ಇದೆ, ಕೆಲವರು ಚಪ್ಪಲಿಯನ್ನು ಹಿರಿಯ ಅಧಿಕಾರಗಳಾಗಿದ್ದರೂ ಕೂಡ ಅವರು ಒಂದು ಚಪ್ಪಲಿಯನ್ನು ಸ್ವೀಕರಿಸುವುದು, ಅದನ್ನು ಒರೆಸೋದು, ಈ ರೀತಿಯಾದಂಥ ಸೇವೆ ಕೈಂಕರ್ಯವನ್ನು ಕೂಡ ಮಾಡ್ತಾರೆ. ನಮ್ಮ ತಿರುಪತಿಯಲ್ಲೂ ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೋಗಿ ಕೆಲವು ನಿರ್ದಿಷ್ಟವಾದಂತಹ ಕೆಲಸ, ಕಸ ಗುಡಿಸೋದು, ಅದು ಒಂದು ಸೇವೆ ಅಂತನ್ಬಿಟ್ಟು ಭಾವಿಸಿ ಆ ಸೇವೆಯನ್ನು ಮಾಡ್ತಾರೆ. ನನಗೆ ಭಾಗ್ಯ ಸಿಗ್ತಲ್ಲ, ಈ ಸೌಭಾಗ್ಯ ಸಿಗ್ತಲ್ಲ ಎಂಬುದಾಗಿ ಅವನು ಹಂಬಲಿಸಿ ಈ ಸೇವೆಯನ್ನು ಮಾಡಿದ್ದಾನೆ. ಆಗ ಸೀತೆ ಹೇಳ್ತಾಳೆ, ಕಂಡುದಿಲ್ಲೆಲೆ ದೇವ, ಕಂಡುದಿಲ್ಲ ಎಲೆ ದೇವ ದೇವಾ ಕಂಡುದಿಲ್ಲ ದೇವರ ಕಂಡು ಬದುಕಿದ ಶರಣ ಜನ ಮಣಿಮಂಡನನ ಪಟ್ಟಣವ ಕಂಡುದಿಲ್ಲ ಮಣಿಮಂಡನನ ಪಟ್ಟಣವ ಶರಣ ಜನ ಮಣಿಮಂಡನನ ಪಟ್ಟಣವ ತೋರಿಸಬೇಕು ತನಗೆ ದೇವಾ ಎನಲು ವೈದೇಗೆ ಖಂಡ ಪರಶು ಮಹೋಗ್ರತರ ಕೋದಂಡ ಚಂಡ ನಿಖಂಡ ಬಾಹೋದಂಡ ಚಂಡ ಪರಾಕ್ರಮನು ರಾಮನ್ ಮಾತು ಇದು ಇಷ್ಟು ಬಿರದೆ ಖಂಡ ಪರಶು ಮಹೋಗ್ರತರ ಕೋದಂಡ ಚಂಡ ನಿಖಂಡ ಬಾಹೋದಂಡ ಚಂಡ ಪರಾಕ್ರಮನು ವೈದೇ ಹೀಗೆ ಮುಂದೆ ಇಂತೆಂದ ಒಂದೊಂದು ಬೈಕೆ ಬರುತ್ತೆ, ಆ ಬೈಕೆಗಳನ್ನು ಆವಾಗಾವಾಗಲೇ ಪೂರೈಸಬೇಕಂತೆ. ಇಲ್ಲಿ ಸೀತೆ ಕೇಳ್ತಾ ಇದ್ದಾಳೆ, ಕಂಡುದಿಲ್ಲ ಎಲೆ ದೇವ, ನಾನಿದ್ದೆ ಲಂಕಾಪಟ್ಟಣದಲ್ಲೇ ಇದ್ದೆ, ಆದರೆ ಲಂಕಾಪಟ್ಟಣನೇ ನೋಡಲಿಲ್ವೆ ನಾನು, ಯಾಕೆ ಅಂದರೆ ಎಲ್ಲೋ ಊರ ಹೊರಗಡೆ ಅಶೋಕವನ ಆಯಿತು, ಅದು ಅಶೋಕವನ ಅಂತೂ ನಂಗೆ ಗೊತ್ತಿಲ್ಲ, ನಾನಲ್ಲಿದ್ದೆ. ಆದ್ದರಿಂದ ಇಲ್ಲಿ ಏನು ನಡೀತು
ಲಂಕೆಯಲ್ಲಿ ಏನು ನಡೀತು, ಏನು ಚಟುವಟಿಕೆ ಆಗ್ತಾ ಇತ್ತು ಅನ್ನೋದು ಯಾವುದು ನಂಗೆ ಗೊತ್ತಾಗಲಿಲ್ಲ. ಆದರೆ ಆಮೇಲೆ ಈಗ ನನಗೆ ಅರಿವಾಗ್ತಾ ಇದೆ, ರಾಮ ರಾವಣನ ತಮ್ಮ ಸ್ವಂತ ಸಹೋದರ, ಅವನೇನೆ ಧರ್ಮ ಸಂಸ್ಥಾಪನೆಗಾಗಿ ತನ್ನ ಅಣ್ಣನ ವಿರುದ್ಧ ವೈರವನ್ನು ಸಾಧಿಸಿ ತಮ್ಮಲ್ಲಿಗೆ ಶರಣಾಗಿ ಬಂದನಲ್ಲ, ಅವನು ಶರಣ. ಅವನು ಅವನದು ಒಂದು ಲಂಕಾನಗರ ಇವಾಗಿದ್ದೆ ಅಲ್ವೇ, ಅದು ಇವಾಗ ಅವನೇ ಅಲ್ವೇ ರಾಜ. ಆ ಲಂಕಾನಗರಿ ನಾನು ನೋಡೇ ಇಲ್ಲ ರಾಮ, ನನಗದನ್ನು ತೋರಿಸ್ತೀರಾ? ಕೆಲವು ಸಣ್ಣ ಸಣ್ಣ ಬೈಕೆಗಳು, ಇದನ್ನು ತುಂಬ ದೊಡ್ಡ ಬೈಕೆ ಅಲ್ಲ ನಮಗನ್ಸುತ್ತೆ, ಆದರೆ ಏನು ಹೇಳ್ತಾರೆ ಅಂದರೆ ಮನುಷ್ಯನ ಸಣ್ಣ ಸಣ್ಣ ಬೈಕೆಗಳನ್ನೇ ಈಡೇರಿಸ್ಬಿಡ್ಬೇಕಂತೆ ಬೇಗ, ಅವಾಗ ಅವರ ಮನಸ್ಸಲ್ಲಿ ಸಂತೃಪ್ತಿ ಬರ್ತಾ ಇರುತ್ತಂತೆ, ಆ ಜಾಸ್ತಿ ಸಂತೃಪ್ತಿ ಆದಾಗ ಆನಂದ ಜಾಸ್ತಿ ಆಗತ್ತಂತೆ. ಇಲ್ಲಿ ರಾಮ ಏನು ಮಾಡ್ತಾನೆ, ರಾಮ ಎಂಥವನು, ಸೀತೆಯನ್ನು ಹೆಂಗೆ ಅವನು ಪಡೆದಿದ್ದಾನೆ, ಹೆಂಗೆ ಅವನ ವಿವಾಹ ಆದ, ಅವನದ್ದು ಏನು ಶಕ್ತಿ ಸಾಮರ್ಥ್ಯ ಆಯಿತು ಅನ್ನೋದನ್ನು ಇದಕ್ಕೆ ವಿವರಣೆ ಅಗತ್ಯ ಇಲ್ಲ, ಮೇಡಮ್ ಹೇಳಿದ್ದಾರೆ. ಗೋದಂಡ ಚಂಡ ನಿಖಂಡ ಬಾಹೋದಂಡ ಚಂಡ ಪರಾಕ್ರಮ, ಇದಷ್ಟು ಅವನ ಒಂದು ಶಕ್ತಿ ಸಾಮರ್ಥ್ಯದ ಒಂದು ಸೂಚನೆ. ಒಂದೊಂದು ಪದಕ್ಕೂ ಇದಕ್ಕೆ ಅರ್ಥವೇ ನಮಗೆ ಹೇಳಕ್ಕೆ ಗೊತ್ತಾಗೋದಿಲ್ಲ, ಏನು ಇದನ್ನು ಅನುಭವಿಸ್ಬೇಕು, ಅರ್ಥ ಮಾಡ್ಕೋಬೇಕು ನಾವೇನೆ. ಅವನು ಮುಂದೆ ವೈದೇಹಿಗೆ ಹೇಳ್ತಾನೆ, ಇದು ಕಣ ಪೂರ್ವದಲ್ಲಿ ಮಯನಿಂ ತ್ರಿದಶವರ್ಧಕಿಯಿಂದ ವಿಸ್ತರಿಸಿದುದು ನಗರವು, ಇದೀಗ ಸೇರಿದು ರಾಜರಾಜಂಗೆ ಸುದತಿಗೆ, ಬಳಿಕಾಯ್ತು ದಾಯಾದ್ಯದ ವಿರೋಧದಲ್ಲಿ ಆ ದಶಾಸ್ಯಂಗೆ ಇದರ ಮಹಿಮೆಯ ಹೊಗಳಲು ಆಸದಳವು ಎಂದ ನಾರಾಮ. ಇದು ಕಣ ಇಲ್ಲಿಂದ ಪ್ರಾರಂಭ ಮಾಡಿದ್ದಾನೆ ರಾಮ. ಇನ್ನೊಂದು ನಾಲ್ಕೈದು ಪದ್ಯದಲ್ಲಿ ಇದೆ ವರ್ಣನೆ, ಪ್ರತಿಯೊಂದು ವಿಷಯವನ್ನು ಕೂಡ ವಿವರವಾಗಿ ಹೇಳ್ತಾ ಇದ್ದಾನೆ. ಇಲ್ಲಿ ಒಂದಂಶವನ್ನು ನಾವು ಗಮನಿಸಬೇಕು, ಭಾರತೀಯರು ಡಾಕ್ಯುಮೆಂಟೇಷನ್ ಮಾಡೋದ್ರಲ್ಲಿ ಬಹಳ ಹಿಂದೆ ಇದ್ದಾರೆ ಅನ್ನುವಂಥ ಒಂದು ಆಪಾದನೆ ನಮ್ಮ ಮೇಲೆ. ಅದಕ್ಕೋಸ್ಕರವಾಗಿಯೇ ನಾವು ಹಲವಾರು ಕಾಪಿ ರೈಟ್ಸ್ನೆಲ್ಲ ಕಳ್ಕೊಂಬಿಟ್ಟಿದ್ದೀವಿ, ನಮ್ಮ ಸಾಂಬಾರ ಪದಾರ್ಥದ ಮೇಲೂ ನಮಗೆ ಹಕ್ಕಿಲ್ಲ ಅನ್ನುವಂಥ ಒಂದು ಮಾತು ನಮ್ಮ ಬಗ್ಗೆ ಇದೆ. ಆದರೆ ಇಲ್ಲಿ ಕವಿ ಎಷ್ಟು ಚಾತುರ್ಯದಿಂದ ಇಡೀ ಸನ್ನಿವೇಶವನ್ನು ರಾಮನ ಬಾಯಿ ಮೂಲಕ ಅವನ ಆತ್ಮಕಥನ ಅವನೇ ಹೇಳ್ಕೊಳ್ತಾ ಇದ್ದಾನೆ. ಪ್ರತಿಯೊಂದು ಪ್ರದೇಶವನ್ನು ಕೂಡ ಈ ಹಿಂದೆ ಸೀತೆಯ ಸಮೇತವಾಗಿ ಬಂದೆ ನೋಡಿದಂತಹ ಪ್ರದೇಶ, ಸೀತೆಯನ್ನು ಹೊರತುಪಡಿಸಿ ಲಂಕಾಪಟ್ಟಣಕ್ಕೆ ಹೋದಂತಹ ಜಾಗಗಳು, ಎಲ್ಲೆಲ್ಲಿ ಐತಿಹ್ಯವಿದೆಯೋ, ಯಾವ್ಯಾವುದು ಮುಖ್ಯ ಜಾಗಗಳೋ, ಅದು ಎಲ್ಲವನ್ನು ಕೂಡ ಇಲ್ಲಿ ಒಂದೊಂದನ್ನು ಗುರುತಿಸಿ ಹೇಳ್ತಾ ಇದ್ದಾನೆ. ಇಲ್ಲಿ ನೋಡಿ ಏನು ಹೇಳ್ತಾನೆ, ಇದು ಕಣ ಪೂರ್ವದಲ್ಲಿ ಮಯನಿಂ ತ್ರಿದಶ ವರ್ಧಕೆಯಿಂದ ವಿಸ್ತರಿಸಿತು ಅಂತ ಹೇಳ್ತಾನೆ. ಈ ನಗರ ಇದೆಯಲ್ಲಪ್ಪ ಇದು, ಇದು ಮಯ ಅನ್ನುವಂತಹ ಬಡಗಿ ತ್ರಿದಶ ವರ್ಧಕೆಯಿಂದ ವಿಸ್ತರಿಸಿದುದು. ತ್ರಿದಶ ವರ್ಧಕೆ ಅಂತಂದರೆ 33 ಮುಖ್ಯ ದೇವತೆಗಳು, ಅವ್ರಿಗೋಸ್ಕರ ಇದು ನಿರ್ಮಾಣ ಆಯಿತು. 12 ಜನ ದ್ವಾದಶಾದಿತ್ಯರು, 11 ಜನ ಏಕಾದಶ ರುದ್ರರು, 8 ಜನ ಅಷ್ಟವಸುಗಳು, ಇಂದ್ರ ಮತ್ತು ಪ್ರಜಾಪತಿ, ಇವ್ರಿಗೋಸ್ಕರ ಈ ನಗರ ನಿರ್ಮಾಣ ಆಯಿತು. ಅದು ಅವರ ವಾಸಸ್ಥಾನಕ್ಕೋಸ್ಕರ ಅದಾಯಿತು. ನಂತರ ಇದು ಅಲ್ಲಿಂದ ಕುಬೇರನಿಗೆ ಬಂತು. ಆಮೇಲೆ ನೋಡಿ ಹೆಂಗೆ ಕಾವ್ಯದಲ್ಲಿ ಅವನು ರಾಮ ಹೇಳ್ತಾನೆ ಯಾರಿಗೆ, ಸೀತೆಗೆ, ಎಲ್ಲೋ ಎಲ್ಲೋ ಆ ಕಡೆ ಈ ಕಡೆ ಅವಳು ಕಣ್ಣು ಆಡಿಸ್ತು ಅಂತ ಕಾಣುತ್ತೆ, ಸುದತಿ ಕೇಳ್ ಅಂತಾನೆ. ಸುದತಿ ಕೇಳ್, ಸುದತಿ ಅಂತಂದರೆ ಹಲ್ಲು ದಂತ ಪಂಕ್ತಿ ತುಂಬ ಚೆನ್ನಾಗಿರೋಳು ಅಂತ, ಅಂದರೆ ಚಲುವೆ ಅಂತ ಅನ್ಕೋಬೇಕು. ದಂತ ಪಂಕ್ತಿ ಯಾರಿಗೆ ಚೆನ್ನಾಗಿರುತ್ತೆ ಅವರೆಲ್ಲ ಚಲುವ ಅಥವಾ ಚಲುವೆರೇನೆ. ಚಲುವೆ ಕೇಳು ಅಂತ, ಏನೋ ನಿನ್ನ ಗಮನ ಆ ಕಡೆ ಈ ಕಡೆ ಹೋಗಬಾರ್ದು, ಮಾ ಕೇಳು ಎಲ್ಲನೂ ಕೂಡ ವಿವರಿಸ್ತಾ ಇದ್ದೇನೆ ಅಂತ ಹೇಳಿ ಏನು. ನಂತರ ಕುಬೇರನಿಗೂ ರಾವಣನಿಗೂ ದಾಯಾದಿ ಮತ್ಸರ ಯುದ್ಧ ಆಯಿತು. ಆವಾಗ ಇದು ರಾವಣನಿಗೆ ಸೇರಿತು, ಇದರ ಮಹಿಮೆಯ ಹೊಗಳಲು ಅಸದಳ. ಇನ್ನೇನು ಹೇಳಿ ನಾನು ಇದರ ಮಹಿಮೆನ, ನನಗೆ ಹೇಳೋದಕ್ಕೆ ಬಾಯೇ ಬರ್ತಾ ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿದ್ದಾನೆ. ಮುಂದೆ ಆ ಮಹಾದುರ್ಗವು ಇದು ತ ವ್ಯೋಮಕೇಶನು ಗೆಲಿದ ದುರ್ಗದ ಕೈಮೆಗೆ ಇಮ್ಮಡಿ ಸಾಧ್ಯವಾದುದು ದೈವ ಘಟನೆಯಲ್ಲಿ ಈ ಮಹಾದುರ್ಗವು
ವ್ಯೋಮಕೇಶನ ಗೆಲಿದ ದುರ್ಗದ ಕೈಮೆಗೆ ಇಮ್ಮಡಿ ಸಜ್ಞವಾದುದು ಈ ಮಹಾಶರಣಂಗೆ ಪರರನು ಕಾಮಿಸದ ಕಮಲಜನ ಕಲ್ಪದ ಸೀಮೆ ಪರ್ಯಂತ ಅಬಲೇ ನೋಡು 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 ಎಂದು ಅರಸ ತೋರಿಸಿದ. ಬಹುಶಃ ಕವಿಯ ಉದ್ದೇಶ ಇಲ್ಲಿ ಬಂದಂತ ಎಲ್ಲ ಸಭಿಕರು ವೀಕ್ಷಕರು ಕೂಡ ಅದನ್ನ ತಾದಾತ್ಮ್ಯದಿಂದ ಕೇಳಲಿ ಅಂತಲೇ ಕಾಣುತ್ತೆ. ಮಧ್ಯ ಮಧ್ಯದಲ್ಲಿ ಹೇಳ್ತಾನೆ ಇದ್ದಾನೆ, ಅದೇ ವಾಕ್ಯವನ್ನು ಇಲ್ಲಿ ಬಳಸ್ತಾ ಇದ್ದಾರೆ. ಅಬಲೇ ನೋಡು, ಅಬಲೇ ಕೇಳು ಅಂತ. ಇಲ್ಲಿ ನೋಡಿ, ಈ ಮಹಾಗಿರಿ ದುರ್ಗ, ಅದನ್ನು ಮಹಾಗಿರಿ ದುರ್ಗ ಅಂತ ವರ್ಣಿಸ್ತಾ ಇದ್ದಾನೆ. ಇದರ ವಿಶೇಷತೆ ಏನಂತಂದರೆ, ಕೈಲಾಸದ ರಚನೆಯನ್ನು ಯಾರಾದರೂ ಬಣ್ಣಿಸೋದಕ್ಕೆ ಸಾಧ್ಯವೇ? ಕೈಲಾಸ ಪರ್ವತ ಕೇಳಿಬಲ್ಲೆವು ನಾವು, ಅದರನ್ನು ವಿವರಣೆ ಕೊಡು ಅಂತಂದರೆ ಇಲ್ಲ. ಅದಕ್ಕೆ ಎರಡು ಪಟ್ಟು ಕೌಶಲದಿಂದ ಈ ಮಹಾಗಿರಿ ದುರ್ಗ ನಿರ್ಮಾಣ ಆಗಿದೆ ಅಂತ. ಇದು ಬೇರೆ ಯಾರಿಂದನೂ ಕೂಡ ಇದನ್ನು ವಶಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಇದು ರಾಮನಿಂದ ಮಾತ್ರ ಸಾಧ್ಯವಾಯಿತು. ಸಾಧ್ಯ ಆಯಿತು, ತಗೊಳ್ಳೋದು ಸ್ವೀಕೃತಿ ಮಾಡಿಕೊಳ್ಳೋದು ತುಂಬ ಸುಲಭ, ಉಳಿಸ್ಕೊಳ್ಳೋದಿದೆಯಲ್ಲ ಅದು ತುಂಬ ಕಷ್ಟ. ಅಂತಿಮವಾಗಿ ರಾವಣನು ಉಳಿಸ್ಕೊಳ್ಳಿಲ್ಲ ಬಿಡಿ, ಆದರೆ ಇಲ್ಲಿವರೆಗೂ ಉಳಿಸ್ಕೊಂಡಿದ್ನಲ್ಲ. ಈ ಒಂದು ಕಾಲಮಾನ ಏನು, ಎಷ್ಟು ವರ್ಷ ಆಗಿರಬಹುದು ರಾವಣನ ವರ್ಷದಲ್ಲಿ ಈ ಮಹಾಗಿರಿ ದುರ್ಗ ಇದ್ದದ್ದು ಅಂತಂದರೆ, ನಮಗೆ ನಿಮಿಷ ಗಂಟೆ ದಿನ ವರ್ಷ ಅಷ್ಟೇ ನಮಗೆ ಗೊತ್ತಾಗೋದು. ಅದಕ್ಕಿಂತ ಮುಂದೆ ಹೋಗಿ ಇವಾಗ ವಿಜ್ಞಾನಿಗಳು ಲೈಟ್ ಇಯರು ಬೈ ಟು ದ ಪವರ್ ಆಫ್ ಏನು ಇನ್ಯಾವುದೋ ಟು ದಿ ಪವರ್ ಆಫ್ ಟು ದ ಪವರ್ ಆಫ್ ಎನ್ ಇಷ್ಟೇ ಇಷ್ಟೇ ನಮಗೆ ಗೊತ್ತಿರತಕ್ಕಂಥದ್ದು. ಆದರೆ ಇಲ್ಲಿ ಹೇಳ್ತಾನೆ ಬ್ರಹ್ಮನ ಕಲ್ಪದ ಸೀಮೆಯ ಪರ್ಯಂತ, ಬ್ರಹ್ಮನ ಕಲ್ಪ ಅಂತೆ, ಅಷ್ಟು ಸುದೀರ್ಘವಾಗಿ ಈ ಇದರ ಒಡೆತನ ರಾವಣನ ಹತ್ರ ಇತ್ತು. ಬ್ರಹ್ಮನ ಕಲ್ಪ ಅಂದರೆ ಏನು? ಕಲ್ಪ ಅಂತಂದರೆ ಕೃತ ತ್ರೇತ ದ್ವಾಪರ ಕಲಿ, ಇದು ಒಂದು ಆವರ್ತ, ಇದಕ್ಕೆ ಮಹಾಯುಗ ಅಂತ ಕರೀತಾರೆ. ಇಂತಹ 71 ಮಹಾಯುಗಕ್ಕೆ ಒಂದು ಮನ್ವಂತರ ಆಗತ್ತೆ, 14 ಮನ್ವಂತರ ಆದರೆ ಒಂದು ಕಲ್ಪ. ಇಷ್ಟು ವರ್ಷಗಳ ಕಾಲ ಭೋಗಿಸ್ನಲ್ಲಪ್ಪ ಅವನು ರಾವಣ, ನೋಡಿ ಇದರ ವಿಶೇಷನ ಅಂತ ಹೇಳ್ತಾ ಇದ್ದಾನೆ ಮುಂದೆ. ವಳಯ ವೇಳರ ಕೋಟಿ ಚಂದ್ರನ ಬಳಸಿ ತೋರುವ ಪರಿಧಿಯಂತಲೇ ನಿಳಯವೇ ತಾರಾಗ್ರಹಂಗಳ ಬಹಳ ತೇಜದಲಿ ತಳ ಥಳಿಸುತ್ತಿದೆ ರಾಜಗೃಹ ತಿಂಗಳ ಸುಧಾಕರನಂತೆ ಶೋಕ ಕಲಿತ ನಂದನವು ಅದೇ ಕಳಂಕಿತ ಧಾತಿ ನಂದದಲ್ಲಿ. ಇಲ್ಲಿ ಯಾವುದು ಮೇಡಮ್? ವಿಳಯ. ಈ ಪಟ್ಟಣದ ಇದೆಯಲ್ಲ, ಇದರ ಸುತ್ತವೇ 7 ಸುತ್ತಿನ ಕೋಟೆ ಇದೆಯಂತೆ. ಅಲ್ಲಿ ಕೋಟಿ ಚಂದ್ರರು ಏಕಕಾಲದಲ್ಲಿ ಮೂಡಿ ಬಂದಾಗ ಎಷ್ಟು ಪ್ರಕಾಶ ಮೂಡತ್ತೆಯೋ ಅಷ್ಟು ಕಾಂತಿಯುಕ್ತವಾಗಿದೆ ಅದು. ನಕ್ಷತ್ರ ಮತ್ತು ಗ್ರಹಗಳ ತೇಜಸ್ಸಿನಿಂದ ಅಲ್ಲಿಯ ಎಲ್ಲ ಮನೆಗಳು ಕೂಡ ಹೊಳಿತಾ ಇದೆ, ಥಳಥಳಿಸ್ತಾ ಇದೆ. ರಾಜಗೃಹ ವಿಶೇಷವಾಗಿ ಅದು ನಿರ್ಮಾಣ ಮಾಡಿರ್ತಕ್ಕಂಥದ್ದು ರಾಜಗೃಹ ಅಂತೂ ಪೌರ್ಣಿಮೆಯ ಚಂದ್ರ ಎಷ್ಟು ಪ್ರಕಾಶಮಾನವಾಗಿದ್ದಾನೆ ಅಷ್ಟು ಪ್ರಕಾಶಮಾನವಾಗಿದೆಯಪ್ಪ, ಇಷ್ಟೆಲ್ಲ ಚೆನ್ನಾಗಿದೆ. ಆದರೆ ರಾಮನಿಗೂ ದುಃಖ ಆಗಿದೆ ಅಲ್ಲಿ. ಆದರೆ ಇದಕ್ಕೊಂದು ಕಪ್ಪುಚುಕ್ಕಿ ಬಂದ್ಬಿಡ್ತಲ್ಲ. ಏನಾ ಕಪ್ಪುಚುಕ್ಕಿ ಅಂತಂದರೆ, ಇಲ್ಲಿಯವರೆಗೆ ನೀನು ಆ ಅಶೋಕವನದಲ್ಲಿ ಇದ್ದು ಶೋಕಗ್ರಸ್ತಳಾಗಿದೆಯಲ್ಲ 10 ಅಶೋಕವನ ಅನ್ನೋ ಹೆಸರಿನಲ್ಲಿ ಶೋಕ ಬಂದ್ಬಿಡ್ತಲ್ಲ, ಆದ್ದರಿಂದ ಅದೊಂದು ಕಪ್ಪು ಚುಕ್ಕಿ ಮಾತ್ರವೇ ಇಲ್ಲಿ ಉಳಿದು ಬಿಡ್ತಮ್ಮ. ಅಲ್ಲಿ ನೋಡು, ಅಗಳು ನೋಡು ಈ ಪುರಿಗೆ, ಅಗಳು ನೋಡು ಈ ಪುರಿಗೆ, ಪೂರ್ವದ ಸಗರರಿಂದ ಆದ ಅಬುದಿಗೆ ಕಪಿಗಳು ಬಿಗಿದರಿದ ನೊಪ್ಪರದ ಮಾಯಾ ಸೂತ್ರ ತಂತ್ರದಲ್ಲಿ ನೋಡು ನೋಡು ಮೃಗ ವಿಲೋಚನೆ
ಅಲಂಕಾನಗರದ ಎರಡನೆಯ ಅರಸು ನಮ್ಮಂಗ್ರಿಗಳ ದರುಶನವಾದ ಠಾವು ಇದು ನೋಡು ನೀನು ಎಂದ. ನೋಡಿ, ಪುಷ್ಪಕ ವಿಮಾನದಲ್ಲಿ ಸಂಚಾರ ಮಾಡ್ಕೊಂಡು ಬರ್ತಾ ಇದೆ ವಿಮಾನ. ಹೆಂಡತಿಗೆ ಹೇಳ್ತಾ ಇದ್ದಾನೆ ವಿವರವಾಗಿ ಎಲ್ಲಾನು. ಅಲ್ಲಿಗೆ ಸಮುದ್ರದ ಹತ್ತಿರಕ್ಕೆ ಬಂದ. ಸಮುದ್ರದ ಮೇಲೆ ಪುಷ್ಪಕ ವಿಮಾನ ಹಾರಾಡ್ತಾ ಇದೆ. ಅಗುಳು ನೋಡು ಅಂತಾನೆ. ಇದೇ ಅಂತೆ ಅಗುಳು, ಅಗಳು ಅಗುಳು ಅಲ್ಲ, ಅಗಳು ಅಗಳು ನೋಡು. ಅಗುಳು ಅಂತಂದ್ರೆ ಅನ್ನದ ಅಗುಳು. ಇದು ಅಗಳು ಅಂದ್ರೆ ಚೀಲ, ಚಿಲ್ಕ, ಚಿಲ್ಕ ಇದೇನೆ ಚಿಲ್ಕ ಲಂಕಾಪಟ್ಟಣಕ್ಕೆ. ಈ ಸಮುದ್ರ ಇದೆಯಲ್ಲಮ್ಮ ಇದೇನೆ, ಇದು ಹಿಂದೆ ಸಗರ ಚಕ್ರವರ್ತಿಯಿಂದ ಇದು ಉಂಟಾಯಿತು. ಹೇಗೆ ಅಂದರೆ ಇತಿಹಾಸಕ್ಕೆ ಹೋಗ್ತಾರೆ. ನಮ್ಮ ವಂಶದಲ್ಲಿ ಹಿಂದೆ ಭಗೀರಥ ಇದ್ದ. ಅವನ ಅಜ್ಜಂದರು 60,000 ಮಂದಿ, ಅವರು ಸಗರನ ಮಕ್ಕಳು, ಅವರಿಗೆ ಸದ್ಗತಿ ಉಂಟು ಮಾಡಬೇಕು ಅಂತನ್ಬಿಟ್ಟು ಪರಶಿವನನ್ನು ಬೇಡಿಕೊಂಡು ಅಲ್ಲಿಂದ ಭಾಗೀರಥಿಯನ್ನು ತಗೊಂಡು ಬಂದ. ಅದೇ ಈ ಸಮುದ್ರ ಆಗಿರತಕ್ಕಂಥದ್ದು. ಆ ಗಂಗೆಯ ವಿಸ್ತೃತ ರೂಪವೇನೆ ಅದು. ಇದು ಸಮುದ್ರ ಚಿಲಕ, ಮಹಾದ್ವಾರಕ್ಕೆ ಹಾಕಿದಂತಹ ಚಿಲಕ. ಚಿಲಕ ಹಾಕ್ಬಿಟ್ರೆ ಯಾರೂ ಒಳಗಡೆ ಪ್ರವೇಶ ಮಾಡೋ ಹಂಗೆ ಇಲ್ಲ. ಇದು ಮಾಯದ್ರ ವಿಶೇಷ, ಇದರೊಳಗಡೆ ಯಾರೂ ಹೋಗೋ ಹಂಗಿಲ್ಲ. ಇಂತಹ ಅಭೇದ್ಯವಾದಂತಹ ಲಂಕೆಗೆ ಒಂದು ಪ್ರವೇಶ ಮಾಡಿದ್ರಲ್ಲ ಯಾರು, ನಮ್ಮ ಕಪಿಗಳು ಮಾಡಿದ್ರಲ್ಲ, ಅವರು ಮಾಯಾ ಸೂತ್ರ ತಂತ್ರವನ್ನು ಬಿಗಿದ್ರಲ್ಲ, ಬಿಗಿದರು ಉಪ್ಪರವ ಸೇತುವೆ ಕಟ್ಟಿದರು, ಇದರ ಮೇಲೆ ಸೇತುವೆ ಕಟ್ಬಿಟ್ರು ಅವರು, ಅದರ ಮೂಲಕ ನಾವು ಲಂಕೆಗೆ ಪ್ರವೇಶವನ್ನು ಮಾಡಿದೆವು ಅಂತ ಹೇಳ್ತಾನೆ ನೋಡಿ ಕವಿಯ ಭಾಷೆಯಲ್ಲಿ. ನಗರದ ಎರಡನೆಯ ಅರಸು, ಎಲ್ಲಿ ವಿಭೀಷಣ ಅಂತ ಅನ್ನೋದೇ ಇಲ್ಲ, ನಗರದ ಎರಡನೆಯ ಅರಸು ಯಾರು, ವಿಭೀಷಣ, ಅವನು ನಮ್ಮಂಗ್ರಿಗಳ ದರ್ಶನವಾದ ಸ್ಥಳ ಇದು. ಅವನಿಲ್ಲಿ ಬಂದ, ಅವನಿಲ್ಲಿ ಶರಣಾದ, ಅವನಿಂದ ನಾವು ಉಪಕೃತರಾದವು ಅಂತನ್ಬಿಟ್ಟು ಎಲ್ಲವನ್ನು ಕೂಡ ಜ್ಞಾಪಿಸ್ಕೊಂತ ಇದ್ದಾನೆ. ತನ್ನ ಮೂಲಕ ಹೆಂಡತಿಗೆ ಎಲ್ಲವನ್ನು ವಿವರವಾಗಿ ತಿಳಿಸ್ತಾ ಇದ್ದಾನೆ. ಏನೇ ವಿಭೀಷಣ ದೇವ ಕೈ ಮುಗಿದೋ ಇನ ಕುಲೇಂದ್ರಂಗೆ ಭಿನ್ನವಿಸಿದನು ವನಜಲೋಚನ ಚಿತ್ತವಿಸು ಮುಂದಣ ಯುಗಂಗಳಲ್ಲಿ ಮನುಜ ಗೋಚರವಾಗದವನು ಈವನ ನಿಧಿಯ ಸೇತುವ ವಿಭಾಗಿಪುದು ಎನಲು ಬಿಲುಗೊಪ್ಪಿಂದ ಮುಕ್ಕಡಿಯಾಗಿ ಖಂಡಿಸಿದ. ಇಷ್ಟೆಲ್ಲ ವಿವರಣೆಯನ್ನು ಕೊಡ್ತಾ ಇದ್ದಾಗ ವಿಭೀಷಣ ಅಲ್ಲೇ ಇದ್ದಾನ. ಅವನು ಅವನು ತಕ್ಷಣ ಹೇಳದ್ನಂತೆ, ಏನೇ ವಿಭೀಷಣ ದೇವ ಕೈ ಮುಗಿದು ಕುಲೇಂದ್ರಗೆ ಭಿನ್ನವಿಸಿದನು ಕೇಳ್ಕೊಂತಾನಂತೆ. ಅಪ್ಪ ರಾಮಚಂದ್ರ ದಯವಿಟ್ಟು ನನ್ನ ಮಾತನ್ನ ಇದೊಂದನ್ನ ಕೇಳಪ್ಪ, ಇದೊಂದನ್ನ ನಡೆಸ್ಕೊಡು ನೀನು ಎಂಬುದಾಗಿ ಕೇಳ್ತಾ ಇದ್ದಾನೆ. ಏನೋ ಮಾತನ್ನ ನಡೆಸ್ಕೊಡೋದು ಅಂತಂದ್ರೆ, ಇನ್ನು ಮುಂದೆ ಯಾರೂ ಕೂಡ ಈ ಸೇತುವೆಯನ್ನ ದಾಟಿ ಬರಬಾರದು ಲಂಕಾಪಟ್ಟಣಕ್ಕೆ, ನಾನು ಕ್ಷೇಮವಾಗಿರ್ತೇನೆ ಅವಾಗ. ಏನೋ ಇವಾಗ ನೀನಿದ್ದೆ ನನಗೆ ರಾಜ್ಯ ಸಿಕ್ಬಿಡ್ತು, ನೀನ್ ಹೋಗಿ ಅಯೋಧ್ಯೆ ಕೂತ್ಕೊಂಡು ನನ್ನ ರಕ್ಷಿಸೋರು ಯಾರು, ಅದಕ್ಕೋಸ್ಕರ ಈ ಸೇತುವೆಯನ್ನ ಮೂರು ಭಾಗ ಮಾಡಿಬಿಡು ಅಂತ ಹೇಳಿದಾಗ, ವನನಿಧಿಯ ಸೇತುವ ವಿಭಾಗಿಪು ಎನ್ನಲು ಬಿಲುಗೊಪ್ಪಿಂದ ಮುಕ್ಕಡಿಯಾಗಿ ಖಂಡಿಸಿದ ಮೂರು ಭಾಗವನ್ನ ಮಾಡಿ ಅದನ್ನು ಬಿಲ್ಲಿನ ಬಿಲ್ಲನ್ನು ಬಿಟ್ಟು ಅದನ್ನು ಮೂರು ಭಾಗ ಮಾಡಿದ್ನಂತೆ. ಇದೇನೆ ನಮ್ಮ ರಾಮಸೇತು, ಇವಾಗ ನಾವು ರಾಮಸೇತು ಅಂತ ಕರಿತೀವಲ್ಲ. ಈ ರಾಮಸೇತು ಬಗ್ಗೆ ಒಂದೆರಡು ವಿಷಯ ಹೇಳಬೇಕು ನಿಮಗೆ. ಈ ರಾಮಸೇತು ಅನ್ನೋದು ಪಂಬನ್ ದ್ವೀಪದಿಂದ ಶ್ರೀಲಂಕಾದ ಮನ್ನಾರ್ ದ್ವೀಪದವರೆಗೆ ಇದು ವ್ಯಾಪ್ತಿ ಇದೆ. ಆ ವ್ಯಾಪ್ತಿ 50 ಕಿಲೋಮೀಟರ್ ದೂರ ಇದೆ. ಇಲ್ಲಿಯೂ ಕೂಡ ಸಮುದ್ರ ಇದೆ. ಆ ಸಮುದ್ರದ ಆಳ 3 ಅಡಿಯಿಂದ 30 ಅಡಿಯವರೆಗೆ ಮಾತ್ರ. ಮುಖ್ಯವಾಗಿ ಕಳೆದ ಹಲವಾರು ವರ್ಷಗಳಿಂದ ಇದರ ಬಗ್ಗೆ ಒಂದು ಚರ್ಚೆ ವಿಷಯ ರಾಮ ಸೇತು. ರಾಮದೇವರ ಕಟ್ಟದ್ದೋ, ಮಾನವರ ಕಟ್ಟದ್ದೋ, ಪ್ರಕೃತಿ ನಿರ್ಮಾಣ ಆದದ್ದೋ ಅಂತ. ಆದರೆ ಇದನ್ನು ನಾಸಾದವರು ಇದರ ಮೇಲೆ ಉಪಗ್ರಹದಿಂದ ಚಿತ್ರವನ್ನು ತೆಗೆದಿದ್ದಾರೆ. ತೆಗೆದು 1977 ಅವರು 4,100 ಅಡಿ ಎತ್ತರದಿಂದ ಆ ಪಿಕ್ಚರನ್ನು ತೆಗೆದು ಇದು ಮಾನವ ನಿರ್ಮಿತವೇ ಅಂತ ಹೇಳಿದ್ದಾರೆ. ಇದು ಪ್ರಕೃತಿಯಿಂದ ಆದದ್ದಲ್ಲ, ಇದು ಇದು ಮಾನವ ನಿರ್ಮಿತ. ಯಾರು ಹೇಳಿದವರು ಅಂತಂದರೆ ಅವರು ಪಂಡಿತೋತ್ತಮರು, ವಿದ್ವಾಂಸರು. ಇಂಡಿಯಾನಾ ಯೂನಿವರ್ಸಿಟಿ ನಾರ್ತ್ ವೆಸ್ಟ್, ಕೊಲಾರಿಡೋ, ಬೌಲ್ಡರ್ ಯೂನಿವರ್ಸಿಟಿ, ಸದರನ್ ಒರೆಗಾನ್ ಯೂನಿವರ್ಸಿಟಿ. ಯಾಕೆಂದರೆ ನಮ್ಮವರು ಹೇಳಿದ್ರೆ ಅದಕ್ಕೆ ಬೆಲೆ ಇಲ್ಲ ಅಲ್ವೇ, ವಿದೇಶಿ ತಜ್ಞರು ಹೇಳಿದ್ರೆ ಮಾತ್ರ ಬೆಲೆ. ಅವರು ಹೇಳಿದ್ರು ಇವರು ಒಪ್ಕೊಂಡ್ರು. ಇವರೆಲ್ಲರೂ ಹೇಳಿದ್ದಾರೆ ಮರಳಿನ ಮೇಲೆ ಬಂಡೆ ಕುಳಿತಿದೆ ಅಂತ. ವಿಶೇಷ ಏನಂದರೆ ಇಷ್ಟು ವರ್ಷ ಆದರೂ ಕೂಡ ಆ ಮರಳು ಕೊಚ್ಚಿಕೊಂಡು ಹೋಗಿಲ್ಲ, ಹಾಗೇ ಇದೆ ಅಂತ.
ಇದರ ಕಾಲಮಾನವನ್ನು ಕೃತಿಸುವುದಾದರೆ ಅವರು ಇದು 5000 ವರ್ಷಗಳ ಹಿಂದೆ ಇದನ್ನು ನಿರ್ಮಾಣ ಮಾಡಿದ್ದಾರೆ ಅಂತನ್ಬಿಟ್ಟು ಹೇಳ್ತಾರೆ. ಇದಕ್ಕೆ ನಮ್ಮ ಪದ್ಮಪುರಾಣದಲ್ಲಿಯೂ ಇದಕ್ಕೆ ಇದೆ ವ್ಯಾಖ್ಯಾನ ಇದೆ. ಆದರೆ ಪದ್ಮಪುರಾಣ ನಂಬಲಿಲ್ಲ ನಮ್ಮವರು. ಅಯ್ಯೋ ಇದು ಪುರಾಣ, ಪುರಾಣ ಅಂತಂದರೆ ಬರೀ ಕಥೆ, ಅದು ಅದನ್ನು ನಂಬೇಕಾಗಿಲ್ಲ. ಪದ್ಮಪುರಾಣದಲ್ಲಿ ಏನು ಹೇಳ್ತಾರಂದರೆ, ದಶಯೋಜನ ವಿಸ್ತೀರ್ಣಂ ಶತಯೋಜನಂ ಆಯತಂ. ನೋಡಿ, ದಶಯೋಜನ ವಿಸ್ತೀರ್ಣ ಅಂದರೆ ಅಗಲ, ಆಯತ ಅಂದರೆ ಉದ್ದ. ಏನು ಧದೃಶುರ್ ದೇ ಎವ ಗಂಧರ್ವ ನಲಸೇತು ಸುದುಷ್ಕರಂ. ಇದನ್ನು ನಲ ಅನ್ನೋನು ಕಟ್ಟಿದ್ದಾನೆ. ಇದು 30 ಕಿಲೋಮೀಟರ್ ಉದ್ದ ಇದೆ, 3 ಕಿಲೋಮೀಟರ್ ಅಗಲ ಇದೆ. 10:1 ರೇಷೋನಲ್ಲಿ ಕಟ್ಟಿದ್ದಾರೆ ಎಂಬುದಾಗಿ ಇದನ್ನು ಹೇಳಿದ್ದಾರೆ. ಅದರಿಂದ ಇನ್ನು ಮುಂದೆ ಇದರದ್ದು ಏನು, ಅದರ ಸತ್ಯಾಸತ್ಯತೆಯನ್ನು ನಿಮಗೆ ಬಿಟ್ಟಿದ್ದೇನೆ. ಮುಂದೇನಾಯಿತು, ನಡೆದು ಉತ್ತರಕ್ಕಾಗಿ ಗಗನದ ಸೊಡರ ಸೊಬಗಿನ ಒಲು ಪುಷ್ಪಕವೋ. ಉತ್ತರಕ್ಕಾಗಿ ನಡೆದುದು ಎಡೆಯಲಿದ್ದುದು ಕಲಿ ಜಟಾಯುವಿನ ಅಗ್ರಜನ ವಿಪಿನ ಮಡದಿ ನೋಡು ನೋಡಿದು ಹಿಂದೆ ರಾವಣನೊಡನೆ ಹಳಚಿದ ಸೂರ್ಯಸೂತನು ಹಡದ ಮಗನಗ್ರಜನ ವನವು ಇದು ಕಾಂತೆ. ರಾವಣನೊಡನೆ ಹಳಚಿದ ಸೂರ್ಯಸೂತನು ಹಡದ ಮಗನಗ್ರಜನ ವನವಿದು ಮಡದಿ ನೋಡು ಕೇಳು ಎಂದ. ನೋಡಿ, ಉತ್ತರಕ್ಕೆ ಹೋಯ್ತಂತೆ ಅದು ವಿಮಾನ. ಆಕಾಶದಲ್ಲಿ ಹಾರಾಡ್ತಾ ಇದೆ. ಕೆಳಗಡೆ ಭೂಮಿಯಿಂದ ನೋಡಿದ್ರೆ ಅದೊಂದು ಆಕಾಶ ದೀಪವೋ ಎಂಬುವಂತೆ ಭಾಸ ಆಗ್ತಾ ಇದೆ. ಆಕಾಶ ದೀಪ ಅಂದ್ರೆ ಏನು? ನಮ್ಮ ದೀಪಾವಳಿ ಹಬ್ಬದಲ್ಲಿ ನಾವು ಮನೆ ಮುಂದೆ ಆಕಾಶ ದೀಪವನ್ನು ಹಚ್ಚುತ್ತೀವಿ, ಆಕಾಶ ಬುಟ್ಟಿ ಅಂತ ಹೇಳ್ತೀವಿ. ಎಲ್ಲ ದೀಪ ಇಟ್ಟು ಹಚ್ಚಿದ್ದೆಲ್ಲ ಬುಟ್ಟಿ ಆಗೋದಿಲ್ಲ, ದೀಪ ಇಟ್ಟು ಹಟ್ಟದ್ದೆಲ್ಲ ಆಕಾಶ ದೀಪ ಆಗುವುದಿಲ್ಲ. ಆಕಾಶ ದೀಪದ ನಿರ್ಮಾಣಕ್ಕೂ ಕೂಡ ಒಂದು ಇಷ್ಟಿಷ್ಟು ಸೆಂಟಿಮೀಟರು ಇಷ್ಟಿಷ್ಟು ಮೀಟರ್ನಲ್ಲಿ ಒಂದು ಅಳತೆ ಇದೆ. ಅದು ಆಕ್ಟಾಗನಲ್ ಶೇಪ್ ಇರಬೇಕು ಅಂತ ಇದೆ, ಒಳಗಡೆ ಇಷ್ಟು ವ್ಯಾಸ ಇರಬೇಕು ಅಂತ ಇದೆ. ಅದರದ ಪರಿಮಾಣವನ್ನು ಪರಿಮಾಣವನ್ನು ಅದನ್ನು ಹೆಚ್ಚೆಚ್ಚು ಮಾಡ್ಕೋಬಹುದು. ಕೆಳಗಡೆಯಿಂದ ಭೂಮಿಯಿಂದ ನೋಡಿದ್ರೆ ಅದು ಆಕಾಶ ದೀಪದಂತೆ ಸಂಚರಿಸ್ತಾ ಇತ್ತಂತೆ, ಉತ್ತರ ದಿಕ್ಕಿನಲ್ಲಿ ಹೋಗ್ತಾ ಇತ್ತಂತೆ. ಹೋದಾಗ ಇಲ್ಲಿ ಎಲ್ಲ ರಾಮ ಸೀತೆಗೆ ಕಾಂತೆ ನೋಡಿ ಕೇಳೆಂದ, ಕಾಂತೆ ನೋಡೆಂದ ಎಂಬುದಾಗಿ ಹೇಳಿ ನೋಡಿ, ಸಂಬಂಧಗಳನ್ನು ಸವಿವರಾಗಿ ವರ್ಣಿಸ್ತಾ ಇದ್ದಾನೆ. ಯಾರು ಇದನ್ನು ಮಾಡಿದವರು ಯಾರು? ಏನು ಜಟಾಯು, ಜಟಾಯುವಿನ ಅಗ್ರಜ ಅಂದರೆ ಸಂಪಾತಿ, ಸಂಪಾತಿಯ ವನ ಇದು. ಅದು ರಾವಣನೊಡನೆ ಜಟಾಯು ಜೊತೆ ಹೋರಾಡ್ದ, ಅವನು ಸೂರ್ಯನ ಸಾರಥಿ, ಅಣ್ಣನ ಹಿರಿಯ ಮಗ ಸಂಪಾತಿ ಎಂಬುದಾಗಿ ಎಲ್ಲ ಸಂಬಂಧಗಳನ್ನು ಒಂದಕ್ಕೊಂದಕ್ಕೆ ಕೊಂಡಿ ಹಾಕಿ ಎಲ್ಲವನ್ನು ಕೂಡ ವಿವರವಾಗಿ ಅವರು ಗೊತ್ತಾಗಬೇಕಲ್ಲ ಅವಳಿಗೆ. ಜಟಾಯು ಅಂದರೆ ಯಾರೋ ಗೊತ್ತಾಗಬೇಕಲ್ಲ, ಸಂಪಾತಿ ಅಂತ ಯಾರೋ ಗೊತ್ತಾಗಬೇಕಲ್ಲ. ಸುಮ್ಮನೆ ಜಟಾಯು ಸಂಪಾತಿ ಅಂದ್ಬಿಟ್ರೆ ಯಾತಕ್ಕೆ? ಕಾವ್ಯವನ್ನು ಯಾಕೆ ಹಿಗ್ಗಿಸಿದ್ದಾರೆ ಅಂತಂದರೆ, ಸೀತೆಗೆ ಎಲ್ಲವನ್ನು ಕೂಡ ವಿಷದವಾಗಿ ಅರುಹಲು ಕವಿ ಇದೆಲ್ಲವನ್ನು ಕೂಡ ಸಂಬಂಧವನ್ನು ತಿಳಿಸಿದ್ದಾನೆ. ಮುಂದೆ ಮುಂದೆ ನೋಡು, ಸ್ವಯಂ ಪ್ರಭೆಯ ನಿಜ ಮಾರ್ಗ ಮಂದಿರದ ಸರೋವರವ ಇಂದು ಮುಖಿ ಕೇಳು, ಇದರೊಳಿದ್ದುದು ಮೂರು ದಿನ ಉಳಿಗೆ ಸಂದಮಾಸವನು ಎಂಬ ಬಲ ಬಿಲದಿಂದ ಇಳಿದು ಇಂದು ಮುಖಿ ಕೇಳು, ಮೂರು ದಿನ ಉಳಿಗೆ ಸಂದಮಾಸವನು ಎಮ್ಮ ಬಲ ಬಿಲದಿಂದ ಇಳಿದು ಇದರೊಳಿದು ನಿನಗೋ ಸುಗವೇ ನೋಡು ಎಂದು ತೋರಿಸೆ ಮುಂಚಿದುದು ಪುಷ್ಪಕ ಧನೇಶ್ವರನ. ಮುಂದೆ ನೋಡು, ಇನ್ನು ಮುಂದೆ ಏನೇನಾಗುತ್ತೆ ಅಂತ ಕಥೆ ಇನ್ನು ಮುಗಿದಿಲ್ಲಮ್ಮ, ಮಾರ್ಗದುದ್ದಕ್ಕೂ ಹೋಗುವಾಗೆಲ್ಲ ನಿಂಗೆ ವಿವರಿಸ್ತಾ ಇರ್ತೀನಿ. ಇದು ನೋಡು, ಸ್ವಯಂ ಪ್ರಭೆಯ ನಿಜ ಮಂದಿರ. ಯಾರಿವಳು ಸ್ವಯಂ ಪ್ರಭೆ? ಅದು ವಿವರ ಹೇಳಬೇಕಲ್ವೇ ರಾಮ. ಇಲ್ಲಿ ಈ ಸ್ವಯಂ ಪ್ರಭೆಯ ಗುಹೆ ಇದು.
ಇವಳು ಒಬ್ಬಳು ತಾಪಸಿ, ಕ್ಷಾಂಡಿಲ್ಯ ಮುನಿಯ ಮಗಳು. ದೇವಶಿಲ್ಪಿಯಾದಂತಹ ಮಯ ತನ್ನ ಮಾಯಾಚಾತುರ್ಯದಿಂದ ಆ ಗುಹೆಯನ್ನು ನಿರ್ಮಾಣ ಮಾಡಿದ್ದಾನೆ. ಮಯನ ಹೆಂಡತಿಯೇನೆ ರಾವಣನ ಹೆಂಡತಿ ಹೇಮ, ಹೇಮ ಅಂತ ಅವಳೇನೆ ಹೇಮ, ಹೇಮ ಅನ್ನುಳು ಹೆಂಡತಿ, ಹೇಮನ ಮಗಳು ಮಂಡೋದರಿ, ಹೇಮನ ಮಗಳು ಮಂಡೋದರಿ. ಮಯ ಮತ್ತು ಹೇಮನಿಗೆ ಮಂಡೋದರಿಯ ಜನನವಾಗತ್ತೆ. ಮಂಡೋದರಿಯನ್ನು ರಾವಣನ ಕೊಟ್ಟು ಮದುವೆ ಆಗತ್ತೆ. ಆವಾಗ ಅವನು ಆ ಗುಹೆಯನ್ನು ಬಿಟ್ಟು ಹೊರಗಡೆ ಬರ್ತಾನೆ. ಆವಾಗ ಈ ಸ್ವಯಂಪ್ರಭೆ ಆ ಒಂದು ಗುಹೆಯ ನೇತೃತ್ವವನ್ನು ವಹಿಸ್ಕೊಂತಾಳೆ, ಅಲ್ಲೇ ಅವಳು ಉಳ್ಕೊಂತಾಳೆ. ಅವಳು ಸ್ವಯಂಪ್ರಭೆ, ಹೆಸರೇ ಸ್ವಯಂಪ್ರಭೆ. ಅವಳು ಕುಳಿತಿದ್ದ ಕಡೆ ಸುತ್ತಲೂ ಕೂಡ ಒಂದು ಪ್ರಭೆ ಇರುತ್ತೆ, ಆರ ಅದು ಇರುತ್ತೆ. ಈ ನಮ್ಮ ಕಪಿಸೈನ್ಯ ನಿನ್ನನ್ನು ಹುಡುಕೊಂಡು ಎಲ್ಲೋ ದಾರಿ ದಾರಿ ಮಾರ್ಗಕ್ಕೆ ಬಂದ್ರಲ್ಲ, ಅವಾಗ ಬಂದಾಗ ಅಲ್ಲಿ ದೂರದಲ್ಲಿ ನೋಡ್ತಾರೆ ಎಲ್ಲೋ ಒಂದು ಪ್ರಭೆ ಕಾಣ್ತಾ ಇರುತ್ತೆ. ಆ ಪ್ರಭೆ ಏನು ಅಂತ ಹುಡುಕೊಂಡು ಒಳಗಡೆ ಹೋದರೆ ಅಲ್ಲಿ ಸ್ವಯಂಪ್ರಭೆ ಇರ್ತಾಳೆ. ಅವರಿಂದ ಆತಿಥ್ಯವನ್ನು ಸ್ವೀಕರಿಸ್ತಾರೆ. ಸ್ವೀಕರಿಸಿ ಮತ್ತೆ ಗುಹೆಯಿಂದ ಈಚೆಗೆ ಬರ್ತಾರೆ ಅಷ್ಟೇ. ಕತೆ ತುಂಬ ಸರಳ. ಗುಹೆಯ ಒಳಗಡೆ ಪ್ರವೇಶಿಸಿದರು, ಗುಹೆಯ ಹೊರಗಡೆ ಈಚೆ ಬಂದರು, ಸ್ವಯಂಪ್ರಭೆಯಿಂದ ಆತಿಥ್ಯವನ್ನು ಸ್ವೀಕರಿಸಿದರು. ಇದಿಷ್ಟು ನಡೆಯೋದಕ್ಕೆ 3 ದಿನ ಬೇಕಾಯ್ತಮ್ಮ ಅಂತಾನೆ. ಅದು ವಿಶೇಷ ಅಂದ್ರೆ ಆ ಗುಹೆ ಎಷ್ಟು ವಿಸ್ತೀರ್ಣ, ಎಷ್ಟು ದೊಡ್ಡದಿತ್ತು, ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಬಾಬಾ 3 ದಿನ ತಗೊಂಡ್ರಮ್ಮ. ಇದು ಗುಹೆ ವಿಶೇಷ. ಮುಂದೆ ಏನು ಕೇಳು? ಇದು ಕಣ ಕಿಷ್ಕಿಂಧವೆಂಬಗ್ಗದ ಮಹಾಗಿರಿ ದುರ್ಗವೋ, ಇದನ್ನು ಆ ತ್ರಿದಶಪತಿ ಸುತನಾಳುತ್ತಿದ್ದನೋ ಹಲವು ವತ್ಸರ. ಸುದತಿಯ ಅಭಿಲಾಷೆಯಲ್ಲಿ ವೈರವನು ಇದಿರುಗೊಂಡನು, ತಮ್ಮನಲ್ಲಿ ಸೇರದೆ ಸಮೀಕದಲ್ಲಿ ಉಳಿದೆವು ಆತನನು ಅರಸಿ. ಇದು ಕಣ ಕಿಷ್ಕಿಂಧವೆಂಬಗ್ಗದ ಮಹಾ ಗಿರಿ ದುರ್ಗವೋ, ಕೇಳು ಅರಸೀ ಎಂದ. ರಾಮಾಯಣದ ವಿಶೇಷ ಏನಂತಂದ್ರೆ, ರಾಮಾಯಣ ಎಲ್ಲಿ ನಡೀತು ಅಂದ್ರೆ ರಾಮಾಯಣ ಎಲ್ಲಿ ನಡೆಯಲಿಲ್ಲ ಅಂತ ಕೇಳಬೇಕು ನಾವು ಅಷ್ಟೆ. ಏನು ಅಖಂಡ ಹಿಂದೂಸ್ತಾನದಲ್ಲಿ, ನಾನು ಈಗಿನ ಭಾರತ ಹೇಳ್ತಾ ಇಲ್ಲ, ಅಖಂಡ ಹಿಂದೂಸ್ತಾನದಲ್ಲಿ ಎಲ್ಲ ಕಡೆಯೂ ಕೂಡ ರಾಮಾಯಣ ನಡೆದಿದೆ. ಕಿಷ್ಕಿಂದ, ಇದು ಕಣ ಕಿಷ್ಕಿಂದ, ಕಿಷ್ಕಿಂದ ಅಂತ ಪದವನ್ನು ಕೇಳಿದ ಕೂಡಲೇ ನಮಗೆಲ್ರಿಗೂ ರೋಮಾಂಚನ ಆಗಬೇಕು. ಯಾಕೆ ಅಂದರೆ ಕಿಷ್ಕಿಂದ ನಮ್ಮ ನಾಡು, ನಮ್ಮ ನಾಡು ಕಿಷ್ಕಿಂದ. ಇದು ಹಂಪೆ, ಹಂಪೆ ನಮ್ಮದು. ಅದಕ್ಕೇನೆ ನಮಗೆ ಹನುಮಾನ್ ಉದಿಸಿದ ನಾಡು ಅಂತನ್ಬಿಟ್ಟು ಕರ್ನಾಟಕವನ್ನು ಕರೆಯುವಂಥದ್ದು. ಈ ಜಾಗದಲ್ಲಿ ಇಂದ್ರನ ಮಗನಾದಂತಹ ವಾಲಿ ಇಲ್ಲಿ ಹಲವಾರು ವರ್ಷಗಳ ಆಡ್ತಾ ಇದ್ದ. ಆಮೇಲೆ ಅವನಿಗೂ ಅವನ ತಮ್ಮನಿಗೂ ಏನೋ ವ್ಯತ್ಯಾಸ ಬಂತು, ಹೆಣ್ಣಿನ ಬಗೆಗೆ ಒಂದು ವೈರ ಆಯಿತು. ಆವಾಗ ಅವನು ಶರಣಾದ. ಸುಗ್ರೀವ ಬಂದು ಇಲ್ಲಿ ಏನೇ ನಾವು ಅವನನ್ನು ಕೊಂದವು ಅಂತ ಹೇಳಿದ್ದ. ಇದು ವಾನರ ಸಾಮ್ರಾಜ್ಯವಾಗಿತ್ತು. ಯಾವುದು? ಹಂ ಕಿಷ್ಕಿಂದೆ ಅಂದರೆ ನಮ್ಮ ಪೂರ್ವದ ಹಂಪೆ ವಾನರ ರಾಜ್ಯವಾಗಿತ್ತು. ಬರೀ ಮಾನವರು ಮಾತ್ರ ಇರಲಿಲ್ಲ. ಹಿಂದೆ ಈ ಹಂಪೆ ಅನ್ನೋದು ದಂಡಕ ಎನ್ನುವಂತಹ ದೊಡ್ಡ ಅರಣ್ಯ, ಅದಕ್ಕೆ ದಂಡಕಾರಣ್ಯ ಅಂತ ಹೇಳೋದು. ಅಲ್ಲಿ ವಿವಿಧ ಪ್ರಭೇದದ ಜನರು ವಾಸವಾಗಿದ್ದರು ಅಂತ ಹೇಳ್ತಾರೆ. ಯಾರು? ನಮ್ಮಂತಹ ನರರಲ್ಲ, ನರರ ಜೊತೆಗೆ ರಾಕ್ಷಸರು, ಯಕ್ಷರು, ವಾನರರು, ಕಿನ್ನರರು, ಕಿಂಪುರುಷರು. ಕಿಂಪುರುಷರು ಅಂದರೆ ಅರ್ಧ ಹೆಣ್ಣು, ಅರ್ಧ ಪಕ್ಷಿ, ಅರ್ಧ ಕುದುರೆ, ಮಾನವ ದೇಹ, ಮಾನವ ದೇಹ ಕುದುರೆ ಮುಖ ಇರತಕ್ಕಂಥದ್ದು. ಶಲಭರು, ಶಲಭರು ಇವರೆಲ್ಲರನ್ನೂ ಆವಾಗ ಗುಡ್ಡಗಾಡೋ ಜನರು ಅಥವಾ ಗಿರಿಜನರು ಅಂತನ್ಬಿಟ್ಟು ಗುರುತಿಸ್ತಾ ಇದ್ರು. ವಾನರರು ಅಂತಂದರೆ ವನ ಪ್ಲಸ್ ನರ, ವನದಲ್ಲಿ ವಾಸಿಸುವ ನರರು ಅಂತಲೂ ಕೂಡ ಒಂದು ಕಡೆ ಉಲ್ಲೇಖ ಇದೆ. ಆದರೆ ಅವರು ಮನುಷ್ಯಾಕೃತಿನೇ ಇದೆ, ಆದರೆ ಮನುಷ್ಯರಿಗಿಂತ ಭಿನ್ನರಾಗಿರುವವರು ವಾನರರು. ಇವಾಗ ನೋಡಿದ್ರು ಕೂಡ ಕಪಿಗಳು ಅಂತಂದರೆ ಕಪಿಗಳು ನಮ್ಮ ಥರನೇ ಇದ್ದಾರೆ, ಆದರೆ ಒಂದು ಸ್ವಲ್ಪ ಮಾತ್ರದಲ್ಲಿ ವ್ಯತ್ಯಾಸ ಆಗಿದೆ. ಈ ಜಾಗದಲ್ಲಿ ನಂತರ ಏನಾಯಿತು? ಪರಮ ಸ್ನೇಹ ಭಾವವ ಬಳಸಿದನು. ಬಳಿಕ ಪರಮ ಸ್ನೇಹ ಭಾವವ ಬಳಸಿದನು ನಮ್ಮೆಡೆಗೆ, ವೈರಿಯ ಕೊಲೆಗೆ ಕೈ ನೆರವಾದನು,
ಈ ಸುಗ್ರೀವನು ಆಜಿಗಲಿ ಗೆಲವು ನಮಗಾಯ್ತೀತ ನಿಂ ಕೇಳು ಎಲೆ ಮಹಿಸುತೆ ಎಂಬ ನುಡಿಯಿಂದ ಒಳಗೆ ಬಂದಳು ರುಮೆ ಸಮಸ್ತ ವಧೂ ಕದಂಬದಲ್ಲಿ. ನಂತರದಲ್ಲಿ ಆ ಸುಗ್ರೀವನಿಗೂ ನಮಗೂ ಅಪಾರವಾದಂತಹ ಸ್ನೇಹ ಬೆಳೀತು. ನಾವಿಬ್ಬರು ಪರಮ ಸ್ನೇಹಿತರಾಗುವುದು. ಆ ಸ್ನೇಹದ ಕಾರಣದಿಂದಾಗಿ ಸುಗ್ರೀವ ನಮಗೆ ಬಹಳಷ್ಟು ಸಹಕಾರ ಮಾಡಿದ. ಅವನ ಇಡೀ ಸೇನೆಯನ್ನು ನಮಗೆ ಕೊಟ್ಟ. ಆ ಕಾರಣದಿಂದಾಗಿ ನಮಗೆ ರಾವಣನ ವಿರುದ್ಧ ನಮಗೆ ಜಯ ಲಭಿಸಿತು ಅಂತ ವಿವರ ಹೇಳ್ತಾ ಇದ್ದಾಗ ಅಲ್ಲಿ ರುಮೆ ಅಂದರೆ ಸುಗ್ರೀವನ ಹೆಂಡತಿ, ಅವಳು ಒಬ್ಬಳೇ ಬರಲಿಲ್ಲ, ತನ್ನ ಸಮಸ್ತ ಸಖಿಯರ ಜೊತೆಯಲ್ಲಿ ಅಲ್ಲಿಗೆ ಬಂದಿದ್ದಾಳೆ. ಅವಳ ಉದ್ದೇಶ ರಾಮ ಮತ್ತು ಸೀತೆಯರನ್ನೇ ಭೇಟಿಯಾಗಬೇಕು ಎಂಬುದಾಗಿ ಅವಳು ಅಲ್ಲಿಗೆ ಬಂದಳು. ಕಲಶ ಕನ್ನಡಿ ಸಹಿತ ಶೋಭಾಕಲಿತ ವೈಭವದಿಂದ ಇದಿರ್ಗೊಂಡಳು ಮಹಾಸಂಭ್ರಮದಿಂ ಅವನಿಜ ಸಹಿತ ರಾಘವನ ವೈಭವದಿಂದ ಕಲಶ ಕನ್ನಡಿ ಸಹಿತ ಇದಿರ್ಗೊಂಡಳು. ಮಂಗಳದಾಯಕವಾಗಿ ಪದ್ಯ ಮುಗಿದಿಲ್ಲ. ಇಳಿದು ತೊಡೆಯಿಂದ ಅರಸನ ತೊಡೆಯಿಂದ ಅರಸನ ಆಜ್ಞೆಯಲಿ ಇಳಿದ ಒಲವು ಮಿಗೆ ವೈದೇಹಿ ರುಮೆಯನು ಸೆಳೆದು ಬಿಗಿಯಪ್ಪಿದಳು ಪರಮ ಸ್ನೇಹ ಭಾವದಲ್ಲಿ. ಬಿಗಿ ಎಪ್ಪಿದಳು ಪರಮ ಸ್ನೇಹ ಭಾವದಲ್ಲಿ. ಅವಳು ಬಿಗಿ ಎಪ್ಪಿಲಿಲ್ಲ, ಬಿಗಿ ಎಪ್ಪಿದಳು. ಅದೇನೆ ನೋಡಿ ವಾಚನ ಮಾಡಿದವ್ರದ್ದು ಮೇಡಮ್ದು ವಿಶೇಷ ಅಂದ್ರೆ ಅದೇನೆ, ಹೇಗೆ ಅವಳು ಅಪ್ಪಿದಳು ಅನ್ನೋದನ್ನು ಕೂಡ ಇಲ್ಲವರು ತಮ್ಮ ಕಂಠ ಸಿರಿಯಿಂದ ತೋರಿಸಿದ್ದಾರೆ. ಬಿಗಿ ಎಪ್ಪಿದಳಂತೆ. ಇದಕ್ಕೆ ಸೈಕಾಲಜಿಸ್ಟ್ಸು ಕೂಡ ಹೇಳ್ತಾರೆ, ಹೇಗೆ ಅಪ್ಪಬೇಕು, ಹೇಗೆ ಹಸ್ತಲಾಗುವನ್ನು ಕೊಡಬೇಕು ಅಂತಂದ್ರೆ ಇದನ್ನು ಸಡಿಲ ಮಾಡಿಕೊಂಡು ಕೊಡಬಾರ್ದಂತೆ, ಹಿಂಗಿರ್ಬೇಕಂತೆ. ಅದು ಆತ್ಮೀಯತೆಯನ್ನು ತೋರಿಸುತ್ತಂತೆ. ಹಾಗೇನೆ ಬಿಗಿಯಪ್ಪು ಅಂದ್ರೆ ಏನೋ ಬಲಾತ್ಕಾರವಾಗಿ ಅಪ್ಪಲೇಬೇಕಲ್ಲಪ್ಪ ಅಂತ ಹಿಂಗೆ ಅಪ್ಪಲಿಲ್ಲ ಅವರು. ಬಿಗಿಯಪ್ಪಿಗೆ ಎಲ್ಲಿ ಅವರು ಅವಳನ್ನ ಸ್ವೀಕಾರ ಮಾಡ್ತಾಳೆ, ಕಳಶ ಕನ್ನಡಿಯನ್ನ ಇಟ್ಕೊಂಡಿದ್ದಾರೆ, ಸಂಭ್ರಮೋ ಸಂಭ್ರಮ ಅವರಿಗೆ. ಯಾಕೆ ಅಂತಂದ್ರೆ ನಾನು ಸೀತೆಯನ್ನ ಎದುರುಕೊಳ್ತಾ ಇದ್ದೀನಿ ಅಂತ. ಸೀತೆಗೂ ಕೂಡ ಅಷ್ಟೇ ಪರಮಾನಂದವಾಗಿದೆ. ಅವಳು ರಾಮನ ತೊಡೆಯಿಂದ ಇಳಿದು ಬಂದು ಸೀತೆಯನ್ನ ಸೆಳೆದುಕೊಂಡು ಅವಳು ಕೂಡ ಆಲಂಗನ ಮಾಡಿಕೊಂಡಿದ್ದಾಳೆ. ಇದು ಸ್ವಾಗತ ಮಾಡುವಂತಹ ರೀತಿ. ಒಂದೊಂದು ದೇಶದಲ್ಲಿ ಒಂದೊಂದು ಕಾಲಮಾನದಲ್ಲಿ ಒಂದೊಂದು ರೀತಿಯ ಪದ್ಧತಿ ಇರುತ್ತೆ. ನಮ್ಮ ದೇಶದಲ್ಲೇನೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಾದಂತಹ ಸ್ವಾಗತವನ್ನು ಬಯಸುವಂತಹ ಪದ್ಧತಿ ಇದೆ. ಅದೇ ರೀತಿ ಇಲ್ಲಿಯೂ ಕೂಡ ಅವರು ವಾನರರು ಇವರನ್ನ ಈ ಅಪ್ಪುಗೆಯ ಮೂಲಕ ಸ್ವಾಗತವನ್ನು ಬಯಸಿದ್ದಾರೆ. ಮುಂದೆ ಹಿಂದೆ ಸೀತಾದೇವಿಯ ರುಬಿಸುಟ ಅಂದಿನ ಭರಣಗಳ ಧರಣಿ ನಂದನೆಗೆ ಕಾಣಿಕೆಯ ನಿತ್ತು ಅಡಿಗೆ ಎರಗೆದಳು ಬಳಿಕ ಕಂದ ಕೇಳೈ ಕುಶನೆ ಪರಮಾನಂದದಲ್ಲಿ ರುಮೆ ತಾರೆಯರ ಮುದದಿಂದ ಮನ್ನಿಸಿ ಸತ್ಕರಿಸಿದಳು ಸೀತೆ ಹರುಷದಲ್ಲಿ ಸತ್ಕರಿಸಿದಳು. ಯತಿಗಳನ್ನು ನೋಡುವಂತಹ ಸಂದರ್ಭದಲ್ಲಿ, ದೊಡ್ಡ ಮನುಷ್ಯನ ನೋಡುವಂತಹ ಸಂದರ್ಭದಲ್ಲಿ ನಾವು ಬರಿಗೈಯಲ್ಲಿ ಹೋಗಬಾರದು ಎನ್ನುವಂತಹ ಒಂದು ಅಲಿಖಿತ ನಿಯಮ ಇದೆ. ಏನನ್ನಾದರೂ ತಗೊಂಡು ಹೋಗ್ಬೇಕಂತ. ಆದರೆ ಇಲ್ಲಿ ಸೀತೆ ಯಾರು,
ರಾಮಚಂದ್ರ ಯಾರು? ಅವರು ಸಾಕ್ಷಾತ್ ವಿಷ್ಣು ಲಕ್ಷ್ಮೀ ಸ್ವರೂಪರು. ಅವರ ಬಳಿಗೆ ಈ ಹುಲು ಮಾನವರು, ಹುಲು ವಾನರರು ಏನನ್ನು ತಗೊಂಡು ಹೋಗ್ಬೋದು, ಏನನ್ನು ಕೊಡಬಹುದು? ಪಾಪ, ಏನು ಕೊಟ್ಟರೋ ಅದು ಕಮ್ಮಿನೆ, ಎಲ್ಲವೂ ಅವನು ಕೊಟ್ಟಿದ್ದೇನೆ. ಅದಕ್ಕೆ ಇವರೇನು ಮಾಡಿದ್ರು, ಹಿಂದೆ ರಾವಣ ಎತ್ಕೊಂಡು ಹೋಗಿದ್ನಲ್ಲ ಸೀತೆ, ಆವಾಗ ತನ್ನ ಕುರುಹು ಇರಲಿ ಅಂತನ್ಬಿಟ್ಟು ಸೀತಾದೇವಿ ತನ್ನೆಲ್ಲ ಆಭರಣಗಳನ್ನು ಕೆಳಗಡೆ ಬಿಸಾಕಿದ್ಲಲ್ಲ, ಆ ಆಭರಣ ಎಲ್ಲವನ್ನು ಕೂಡ ಸಂಗ್ರಹ ಮಾಡಿದ್ನಂತೆ. ಅಲ್ಲಿಯ ಕಪಿಗಳು ಸಂಗ್ರಹ ಮಾಡಿ ಸುಗ್ರೀವನಿಗೆ ಕೊಟ್ಟಿದ್ರು. ಅದೆಲ್ಲವನ್ನು ಅವರು ಜೋಪಾನವಾಗಿ ಇಟ್ಟುಕೊಂಡಿದ್ರು. ಈಗ ಅದೆಲ್ಲನೂ ತಗೊಂಬಂದಿದ್ದಾರಂತೆ. ತಗೊಂಡು ಬಂದು ಅವರಿಗೆ ಒಪ್ಪಿಸ್ತಾರೆ, ಎಲ್ಲ ಆಭರಣಗಳನ್ನು ಕೂಡ ಕೊಡ್ತಾರೆ. ಕೊಟ್ಟು ಪಾದಕ್ಕೆ ಎರಗಿದಳು ರುಮೆ. ರುಮೆ ಒಬ್ಬಳೇ ಅಲ್ಲ, ಸುಗ್ರೀವನ ಹೆಂಡತಿ ರುಮೆಯಾದರೆ ತಾರೆ ವಾಲಿಯ ಹೆಂಡತಿ, ಅವರಿಬ್ಬರು ಕೂಡ ಬಂದು ತುಂಬ ಗೌರವದಿಂದ ಅವರಿಗೆ ಅದನ್ನು ಸತ್ಕಾರ ಮಾಡಿ ಅದನ್ನು ಕೊಡ್ತಾರೆ. ಆಗ ಸುಗ್ರೀವ ಹೇಳ್ತಾನೆ, ಪೂರ್ವಕ್ಕೆ ಬಿಜಯಂಗೈದು ನಮ್ಮಿಬ್ಬರ ಕೃತಾರ್ಥವ ಮಾಡಿ. ಪೂರ್ವಕ್ಕೆ ಬಿಜಯಂಗೈದು ನಮ್ಮಿಬ್ಬರ ಕೃತಾರ್ಥನ ಮಾಡಿ, ವೃತ್ಯರ ಪರಮ ಪೂಜೆಯನು ಅನುಕರಿಸಿದಿ ನೀವು. ನಾಳಿನ ಉದಯದಲ್ಲಿ ತೆರಳುವುದು ಬಳಿಕ ಎಂದು ರವಿಸುತ ಕರಯುಗಂಗಳ ಮುಗಿಯಲು ಆಂದ್ರೂಪ ದರಹಸಿತ ವದನದಲ್ಲಿ ನುಡಿದನು ಮಾನುತನು ಜಂಗೆ ರಾಮಚಂದ್ರನನ್ನ ಯಾರ್ಯಾರು ಮಾರ್ಗ ಮಧ್ಯದಲ್ಲಿ ಭೇಟಿಯಾಗ್ತಾರೋ ಎಲ್ರದೂ ಒಂದೇ ಬೇಡಿಕೆ, ನಮ್ಮ ಪುರಕ್ಕೆ ಬನ್ನಿ, ನಮ್ಮ ಮನೆಗೆ ಬನ್ನಿ, ನಮ್ಮ ರಾಜ್ಯಕ್ಕೆ ಬನ್ನಿ, ನಂತರ ಪ್ರಯಾಣ ಬೆಳೆಸಿ ಅಂತ. ಅದನ್ನೇ ಇಲ್ಲಿ ಸುಗ್ರೀವನು ಕೂಡ ಮಾಡ್ತಾ ಇದ್ದಾನೆ. ನಮ್ಮ ರಾಜ್ಯಕ್ಕೆ ದಯ ಮಾಡಿಸಿ, ನಮ್ಮ ಸೇವೆಯನ್ನು ಸ್ವೀಕರಿಸಿ, ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿ, ನಮ್ಮ ಪರಮ ಪೂಜೆಯನ್ನು ಅಂಗೀಕರಿಸಿ, ಇದೆಲ್ಲವನ್ನು ಮಾಡಿ ನಾಳೆ ಏನು ಅಂತಂದರೆ ಉದಯದಲ್ಲಿ ಸೂರ್ಯ ಹುಟ್ಟಿದ ಕೂಡಲೇ ಬೇಕಾದ್ರೆ ಹೊರಟುಬಿಡಿ ಪರವಾಗಿಲ್ಲ ಅಂತ ಕೇಳಿದಾಗ ರಾಮ ನಗ್ತಾನಂತೆ. ಅಷ್ಟೇ, ಇವನು ಗೊತ್ತಿಲ್ಲದೆ ಇರೋದೇನು, ಸುಗ್ರೀವಂಗೆ ಹಿಂದೆ ಎಲ್ಲರಿಗೂ ನಾನು ಬೇಡ ಅಂತ ಹೇಳಿ ಆತುರಾತುರವಾಗಿ ಹೋದದ್ದು ಸುಗ್ರೀವಂಗೆ ಗೊತ್ತಿಲ್ವೇ, ಹಾಗಾದರೂ ನೀನು ಕೇಳ್ತಾ ಇದೆಯಲ್ಲಪ್ಪ ಅಂತ ಬಾಯಿ ಬಿಟ್ಟು ಹೇಳಿಲ್ಲ. ಅವನು ಮುಗುಳು ನಗ್ತಾನೆ. ಆ ಮುಗುಳು ನಗುವಿನ ಹಿಂದೆ ಇರುವ ಅರ್ಥ ಭಾವ ಅಂತಂದರೆ ನಿನಗೆ ಗೊತ್ತಲ್ಲಪ್ಪ, ನಾ ಬೇಗ ಹೋಗಬೇಕು ಅಂತ ಹೇಳಿ ಅದಕ್ಕೆ ಉತ್ತರ ಈ ರೀತಿ ಕೊಡಲ್ಲ, ಬೇರೆ ರೀತಿ ಕೊಡ್ತಾನೆ. ಆರು ನಿನ್ನವಲು ಈ ಪರಿಯ ಸತ್ಕಾರ ಮಾಡುವರು. ಆರು ನಿನ್ನವಲ್ ಈ ಪರಿಯ ಸತ್ಕಾರ ಸೇವಾಲಂಬರು, ಏನುಪಚಾರವೇ ನಾವು ಮರೆಯಲಹುದೇ ಜನ್ಮ ಜನ್ಮದಲ್ಲಿ, ಆರ ದೆಸೆಯಿಂದ ಅಳಿದ ಲಜ್ಜೆ ವಿಹಾರಿಸಿತು ಕೊಂಡಾಡುವರೆ ಕೈವಾರಿಗಳೇ ನಾವು ಸಾಕು ಇದೇಕಿನ್ನು ಎಂದನ ರಾಮ. ಹೊಡೀರಿ ಸ್ವಲ್ಪ ಜೋರಾಗಿ, ಪರವಾಗಿಲ್ಲ, ಪ್ರೋತ್ಸಾಹ ಆಗತ್ತೆ ಅವ್ರಿಗೆ, ಚಿಕ್ಕವರಿದ್ದಾರೆ ಅವರಿಗೆ ಪ್ರೋತ್ಸಾಹ ನಿಮ್ಮ ಚೆಪ್ಪಾಳೆ. ಯಾರು ನಿನ್ನಂತ ಸತ್ಕಾರ ಮಾಡಿದ್ದಾರೆ ಸುಗ್ರೀವ ಇಲ್ಲಿವರೆಗೆ ನನ್ನನ್ನ? ನಾನು ನಿನ್ನ ಬಗ್ಗೆ ವಿಶೇಷವಾಗಿ ಏನು ಹೇಳ್ತಾ ಇಲ್ಲ, ನಿನ್ನನ್ನು ಹೊಗಳ್ತಾ ಇಲ್ಲಪ್ಪ. ನಾನು ಎಂಥ ಸತ್ಕಾರ ಮಾಡಿದೆ? ನೀನು ಮಾಡಿದ ಸೇವೆಯನ್ನ ನಾವು ಜನ್ಮ ಜನ್ಮಾಂತರದಲ್ಲಿ ಮರೆಯಲು ಸಾಧ್ಯವಿಲ್ಲ. ಸೀತಾದೇವಿ ನನ್ನ ಕೈಯಿಂದಾನೆ ತಪ್ಪು ಬಿಟ್ಟೋಗಿದ್ಲಲ್ಲ, ಅವಳನ್ನ ಕೊಡಿಸ್ತೀಯಲ್ಲ ನೀನು, ಅದಕ್ಕಿಂತ ಇನ್ನೇನು ಸೇವೆ ಮಾಡಬೇಕು ನಮಗೆ? ನಮಗೆ ಅಪಮಾನ ಆಗಿತ್ತಲ್ಲ, ರಾಮನ ಹೆಂಡತಿಯನ್ನು ಹೊತ್ಕೊಂಡು ಹೋದ್ರು ಅನ್ನುವಂತಹ ಅಪಮಾನ ಕಳಂಕ ಇತ್ತಲ್ಲ, ಅದನ್ನು ದೂರ ಮಾಡಿದೆಯಲ್ಲ ನನಗೆ. ನಾವೇನು ನಿನ್ನನ್ನು ಹೊಗಳ್ತಾ ಇಲ್ಲ, ಕೊಂಡಾಡುವರ ಕೈವಾರಿಗಳೇ ನಾವು, ಹೊಗಳ್ಬಿಟ್ರೆ ನಾವು
ಇನ್ನೇನು ಸೇವೆ ಮಾಡಬೇಕು ಹೇಳು ನೀನು. ಆದರೆ ನಾವು ಹೋಗಲೇಬೇಕಪ್ಪ, ಹೋಗದೆ ಹೋದ್ರೆ ಏನಾಗುತ್ತೆ ಅಂದರೆ ಗೊತ್ತಲ್ವೇ ನಿನಗೆ? ಭರತನು ಇಂದಿನ ದಿನದೊಳಗೆ ಕೇಸರಿಯ ಸಪ್ತಾರ್ಚಿಯಲ್ಲಿ ಕಾಯವ ಬೆರಸದಿರಲು, ಇದು ಪೂರ್ವ ಸೂಚಿತ ಸುಪ್ರತಿಜ್ಞೆಯಲೇ ಹಿರಿದು ತೃಪ್ತಿಯ ನೈದಿದೆವು ಪರಿಚರಿಯದಲ್ಲಿ, ಹಿರಿದು ತೃಪ್ತಿಯ ನೈದಿದೆವು ನಿನ್ನಿಂದಲೇ ನಿನ್ನಿಂದಲೇ ಪರಿಚರಿಯದಲ್ಲಿ ತೃಪ್ತಿಯ ನೈದಿದೆವು ಎಂದು ಆದರಿಸಿ ಬಳಿಕ ವಿಮಾನ ನಡೆದುದು ಮುಂದೆ ವಹಿಲದಲ್ಲಿ. ನಿನಗೆ ಗೊತ್ತು ಇದು ಇವತ್ತಿನ ವಿಷಯ ಅಲ್ಲಪ್ಪ, ಬಹಳ ಹಿಂದೆ, ತುಂಬ ಹಿಂದೆ, 12 ವರ್ಷದ ಹಿಂದೆ ಇದಾಗಿದೆ. ಒಂದು ಪ್ರತಿಜ್ಞೆ ಆಗಿದೆ, ಭರತ ಮಾಡಿದ್ದಾನೆ. ನಾನು ಇಂದಿನ ದಿನದ ಒಳಗೆ ಹೋಗದೆ ಹೋದರೆ ಅದರ ಪರಿಣಾಮ ಏನಾಗುತ್ತೆ ಅಂದರೆ, ಭರತನು ಕೆಂಪಾದಂತಹ ಉರಿ ಸಪ್ತಾರ್ಚಿ ಅಗ್ನಿಗೆ 7 ಮುಖ ಅಂತ, ಅದರೊಳಗಡೆ ಅವನು ಆಹುತಿಯಾಗ್ಬಿಡ್ತಾನಪ್ಪ. ಇದು ಘನಘೋರವಾಗುತ್ತೆ ಆವಾಗ. ಅದಕ್ಕೋಸ್ಕರ ನಾನು ತೃಪ್ತನಾಗಿದ್ದೀನಿ ಕಣೋ ಸುಗ್ರೀವ. ನೀನು ನನಗೆ ಪೂರ್ಣ ಪ್ರಮಾಣದ ಸೇವೆಯನ್ನು ಮಾಡಿದ್ದೀಯಪ್ಪ, ಸಂತೃಪ್ತನಾಗಿದ್ದೇನೆ ನಾನು ಅಂತ ಹೇಳಿ ಅವನನ್ನು ತುಂಬ ಗೌರವದಿಂದ ಕಾಣ್ತಾನೆ. ನಂತರ ಪುಷ್ಪಕ ವಿಮಾನ ಮತ್ತೆ ವೇಗದಿಂದ ಹೋಗುತ್ತೆ. ಸೀತೆ ನೋಡು ಈ ಶೈಲವಿದು ರವಿಸೂತ ತನುಜ ಜಟಾಯುವಿದ್ದ ನಿಕೇತನ ಸ್ಥಳವಿದು ಕಣ. ಸೀತೆ ನೋಡು ಎನೆ ನೋಡೆ ಕಂಬನಿಯ ಆ ತರಳೆ ನಯನದಲ್ಲಿ ಹೊಳಕಿಸಿ ಮಾದ ನರಸಂಗೆಂದಳು ಅಮರ ವಿಘಾತನಲಿ ನೊಂದು ಅದರ ಮೇಲೆ ಏನಾಯ್ತು ಖಗಪತಿಗೆ. ಸೀತೆ ನೋಡಮ್ಮ, ಈ ಜಾಗ ಇದೆಯಲ್ಲ ಇದನ್ನ ಗೊತ್ತು? ಇದು ನೋಡಿದೀಯ ನೀನು ಈ ಜಾಗನ? ಇಲ್ಲಿ ನಮಗೆ ಹಿಂದೆ ರವಿಸುತ ಅರುಣ, ಅವನ ತಮ್ಮ ಜಟಾಯು, ಅವನು ನಮ್ಮ ಸೇವೆಯನ್ನು ಮಾಡಿಕೊಂಡಿದ್ದ, ನಮ್ಮನ್ನು ಸಂರಕ್ಷಣೆ ಮಾಡ್ತಾ ಇದ್ದ ಈ ಜಾಗದಲ್ಲಿ. ನಿನಗೆ ನೆನಪಕ್ಕೆ ಬಂತಲ್ವೇನಮ್ಮ ಅವನು ಇಲ್ಲಿ ಇದ್ದಂತಹ ಜಾಗ ಅಂತ ಹೇಳಿದಾಗ ಜಟಾಯುವಿನ ಮರಣದ ಅರಿವು ಸೀತೆಗಿದೆ. ಅವಳು ಕಣ್ಣಲ್ಲಿ ನೀರು ತುಂಬಿಕೊಂತಾಳೆ. ಅವನು ರಾಕ್ಷಸನ ಜೊತೆ ಹೋರಾಡಿದ ಅಮ್ಮ ಅಂದಾಗ, ರಾಕ್ಷಸರ ಜೊತೆಯ ಹೋರಾಟದಲ್ಲಿ ಜಟಾಯು ಏನಾಯಿತು, ಅವನಿಗೆ ಹೇಗೆ ಅವನಿಗೆ ಮರಣ ಸಂಭವಿಸ್ತು, ಖಗಪತಿಯ ಸ್ಥಿತಿ ಏನಾಯಿತು, ಇದರ ಬಗ್ಗೆ ಹೆಚ್ಚಿನ ವಿವರ ಹೇಳು ಅಂತ ಸೀತೆ ಕೇಳಿದ್ದಾಳೆ. ಅರತಿ ಕೇಳು ಗಾಯದಲ್ಲಿ ಜೀವವ ನಿರಿಸಿಕೊಂಡಿದ್ದನು ಕಣ, ನಾವು ದರ್ಶನವ ಮಾಡಿದ ಬಳಿಕ ಸುರೇಂದ್ರನು ಉದ್ಯಮವ ವಿರಚಿಸುತ್ತ ಹರಣವನು ಬಿಡೆ ಸಂಸ್ಕರಿಸಿದೆವು ವೈದಿಕ ವಿಧಾನದಲ್ಲಿ ಅರಿಯ ಬವರಕೆ ಮೇಲೆ ಮನವನು ತಂದೆವಾ ಅರಸಿ ಕೇಳು ಕೇಳು ಕೇಳೆಂದ. ಗಂಗಮ್ಮನವ್ರಿಗೆ ಗಮಕದ ಕ್ಯಾಪ್ಟನ್ ಅಂತ ಕರೀತಾರ, ಇದು ಎಲ್ರಿಗೂ ನಿಮಗೆ ಗೊತ್ತಿರಬೇಕು. ಯಾಕೆಂತಂದರೆ ಇವರ ಪಕ್ಕದಲ್ಲಿ ಕುಳಿತುಕೊಂಡು ಹಾಡೋದು ನನ್ನ ವ್ಯಾಖ್ಯಾನ ಮಾಡೋದು ನನ್ನ ಸೌಭಾಗ್ಯ ಅನ್ನೋದೊಂದನ್ನು ಬಿಟ್ಟರೆ ವ್ಯಾಖ್ಯಾನಕಾರರಿಗೆ ತುಂಬ ಅನುಕೂಲ ಇವರಿದ್ದರೆ. ಯಾಕೆಂದರೆ ಅವರು ಪದ್ಯನ ರಾಗವಾಗಿ ಹೇಳಿಬಿಟ್ರೆ ಸುಶ್ರಾವ್ಯವಾಗಿ ವ್ಯಾಖ್ಯಾನಕಾರರ ಕೆಲಸ ಅಷ್ಟರ ಮಟ್ಟಿಗೆ ಕಮ್ಮಿ ಆಗುತ್ತೆ. ಏನು
ಇವರು ಹೇಳಿದ್ದಿವಾಗ ನಿಮಗೆಲ್ಲರಿಗೂ ಕೂಡ ತುಂಬ ಮನನವಾಗಿ ತುಂಬ ಅರ್ಥವಾಗಿದೆ. ಆದರೂ ಕೂಡ ನಾನು ವ್ಯಾಖ್ಯಾನಕ್ಕಾಗಿಯೇ ಕುಳಿತುಕೊಂಡಿರೋದ್ರಿಂದ ಇದರ ಬಗ್ಗೆ ಎರಡು ಮಾತು ಹೇಳಿಬಿಡ್ತೀನಿ. ಜಟಾಯು ವಿಷಯ ನಿನಗೆ ಗೊತ್ತಮ್ಮ, ಅವನು ತುಂಬ ಶಕ್ತಿವಂತ, ಅವನು ಧೈರ್ಯವಂತ ಅವನು. ಆದರೆ ಅವನು ಮುದುಕಾಗೋಗಿದ್ನಲ್ಲ, ವಯಸ್ಸಾಗೋಗಿತ್ತಲ್ಲ ಅವನಿಗೆ, ಅದರಿಂದ ಏಳಲಾರ ಕೂರಲಾರ. ರಾವಣ ಬಂದಿದ್ದಾನೆ, ಬಂದು ನಿನ್ನನ್ನು ಎತ್ಕೊಂಡು ಹೋಗ್ತಾ ಇದ್ದಾಗ ತಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ, ಅದು ನಿನಗೆ ಗೊತ್ತು. ಆಗ ಅವರಿಬ್ಬರ ನಡುವೆ ಯುದ್ಧ ಆಗತ್ತೆ. ಯುದ್ಧ ಆದಾಗ ಜಟಾಯು ನೇರವಾಗಿ ರಾವಣನನ್ನು ಎದುರಿಸುವುದಕ್ಕೆ ಪೂರ್ಣ ಪ್ರಮಾಣದ ಶಕ್ತಿ ಅವನಿಗಿಲ್ಲ. ಅದು ಆದರೂ ಕೂಡ ರೆಕ್ಕೆಯನ್ನು ಬಡಿದು ರಾವಣನಿಗೆ ತುಂಬ ರೀತಿಯಲ್ಲಿ ತೊಂದರೆ ಕೊಟ್ಟ. ಆವಾಗ ರಾವಣ ಅನೇಕ ಬಾಣಗಳನ್ನು ಬಿಟ್ಟು ಕತ್ತಿಯಿಂದ ಆ ರೆಕ್ಕೆಗಳನ್ನು ಕತ್ತರಿಸ್ತಾನಂತೆ. ಆಗ ಜಟಾಯು ರಕ್ತಸಿಕ್ತವಾಗಿ ಕೆಳಗಡೆ ಬಿದ್ದು ಪ್ರಾಣಾಂತಕ ಸ್ಥಿತಿಯಲ್ಲಿ ಇದ್ದಾನೆ. ಈ ವಿಷಯವನ್ನು ಯಾರಾದರೂ ಬಂದರೆ, ಸೀತೆ ಕಡೆಯವರು ಯಾರಾದರೂ ಬಂದರೆ ತಿಳಿಸ್ಬೇಕು ಅನ್ನೋದೇ ಅವನ ಹಂಬಲ. ಅದಕ್ಕೋಸ್ಕರ ಗುಟುಕು ಜೀವವನ್ನು ಇರಿಸ್ಕೊಂಡಿದ್ದಂತೆ ಅವನು. ನಾವಲ್ಲಿ ಬಂದ್ವಾ, ಬಂದು ನೋಡಿದ್ವು, ತಕ್ಷಣದಲ್ಲಿ ಅವನು ರಾಕ್ಷಸ ಆದಂತಹ ರಾವಣನಿಂದ ಈ ದುಷ್ಟ ಕಾರ್ಯ ನೆರವೇರಿತು ಅಷ್ಟೇ ಅವನು ಹೇಳಿದ್ದು. ತಕ್ಷಣದಲ್ಲಿ ಏನೇ ಅಸೂನಿಗೆ ಬಿಟ್ಟ ಅಮ್ಮ, ಅವನು ನನ್ನ ತಂದೆಯ ಸಮಾನ ಅವನು. ಅದಕ್ಕೋಸ್ಕರ ನಾವು ಯಾವ ಧಾರ್ಮಿಕ ವಿಧಿಯಲ್ಲಿ ಉತ್ತರ ಕ್ರಿಯೆಯನ್ನು ಮಾಡಬೇಕೋ ಅದೇ ರೀತಿಯಲ್ಲಿ ನಾವು ಮಾಡೋದು. ನಮ್ಮ ತಂದೆಗೆ ಉತ್ತರಕ್ರಿಯೆ ಮಾಡೋದಕ್ಕೆ ನನಗೆ ಅವಕಾಶ ಆಗಲಿಲ್ಲ, ಅದನ್ನು ಇವನು ತುಂಬಿಸ್ಕೊಟ್ಟ ನನಗೆ. ನಾನು ಅವನಿಗೆ ಉತ್ತರಕ್ರಿಯೆಯನ್ನು ಮಾಡಿದೆ, ಆಮೇಲೆ ನಾವು ತೀರ್ಮಾನ ಮಾಡಿದ್ವು ನಿನ್ನನ್ನು ಹೊತ್ತುಕೊಂಡು ಹೋದಂತಹ ರಾವಣನನ್ನು ಕೊನೆಗಾಡಿಸಬೇಕು ಅಂತ ಆವಾಗ ತೀರ್ಮಾನ ಮಾಡಿದ್ವು ಅಂತ ಹೇಳಿದ. ಇಲ್ಲಿ ಈ ಜಟಾಯು ಅನ್ನೋದೊಂದು ಬರುತ್ತಲ್ಲ, ಈ ನಿಮಗೆಲ್ಲ ಗೊತ್ತಿರಬೇಕು. ಜಟಾಯು ಬಗ್ಗೆಗೆ ಇತ್ತೀಚೆಗೆ ವಾಟ್ಸಪ್ಪಲ್ಲಿ ತುಂಬ ವೈರಲ್ ಆಗಿದೆ ಒಂದು ನ್ಯೂಸು, ಜಟಾಯುವೇನೇ ಕೇರಳದಲ್ಲಿ ಕಂಡಿತು, ಜಟಾಯುವೇನೇ ಕರ್ನಾಟಕದಲ್ಲಿ ಬಂದಿತು, ಇದು ಜಟಾಯು ಅಂತ. ಆದರೆ ನಾವು ನೀವು ನೋಡಿದಂತಹ ಆ ಪಕ್ಷಿ ಜಟಾಯು ಅಲ್ಲ, ಅದರ ಬಗ್ಗೆ ಅನುಮಾನವೇ ಬೇಡ. ಇದು 2012 ಇಸ್ವಿನಲ್ಲಿ ಅರ್ಜೆಂಟೈನಾದಲ್ಲಿ ಇದು ಮೊದಲ ಬಾರಿಗೆ ಕಾಣಿಸ್ಕೊಳತ್ತಂತೆ. ಇದು ಒಂದು ಗಿಡಗಾನೆ, ಆದರೆ ಅದೊಂದು ಪ್ರಭೇದ ಬೇರೆ. ರಣಹದ್ದು ಗಿಡುಗ ಅಂತ ಕರೆಯುವುದಾದರೆ ಅದರಲ್ಲಿ ಅನೇಕ ಪ್ರಭೇದಗಳಿದೆ. ಆ ಪ್ರಭೇದದಲ್ಲಿ ಒಂದು ಪ್ರಭೇದ ಕಾಂಡೋರ್ ಅಂತ, ಅದು ಕಾಂಡೋರ್ ಪಕ್ಷಿ. ಅದು ಅಷ್ಟು ಅದು ತುಂಬ ದೊಡ್ಡ ಪಕ್ಷಿ, ಬಹಳ ರೇರ್ ಪಕ್ಷಿ. ಅದೆಲ್ಲೋ ಕೇರಳದಲ್ಲಿ ಬಂದಿರಬಹುದು, ಅರ್ಜೆಂಟೈನದಿಂದ ಮತ್ತೆ ಹಾರಿಕೊಂಡು ಬಂದಿರಬಹುದು, ಆದರೆ ಅದು ನಮ್ಮ ದೇಶದ ಪಕ್ಷಿ ಅಲ್ಲ, ಅದು ಜಟಾಯು ಅಲ್ಲ. ಇದರ ಬಗ್ಗೆ ಸ್ವಲ್ಪವೂ ಸಂಶಯ ಬೇಡ. ಮುಂದೆ ಐಸೆ ಮತ್ತೆ ನೆನಲು ಬಂದುದು ಭಾಸುರಾಂಬರ ಯಾದವು ಆವನವಾಸದಿದಿನ ಪಂಚವಟಿಯ ಪುರಾಣ ಪಲ್ಲವದ ವಾಸದೆಡೆ ಇದೇ ನೋಡು ವಿಪಿನ ನಿವೇಶನವು ನಾವಿದ್ದ ವಿಪುಳ ವಿಲಾಸವು ಅಳಿದಿದೆ ಸೊಗಸು ಸಡಿಲಿದ ಸೋಮನಂದದಲ್ಲಿ ನೋಡು ನೋಡು. ಇನ್ನೇನು ಇನ್ನೇನು ತೋರಿಸ್ತೀರಿ ನನಗೆ ಅಂತ ಸೀತೆ ಪ್ರಶ್ನೆ ಮಾಡುತ್ತಾ ಇದ್ದಂಗೆನೆ ಪುಷ್ಪಕ ವಿಮಾನ ಇನ್ನು ಮುಂದಕ್ಕೆ ಬರ್ತಾ ಇದೆ. ಅದು ಪಂಚವಟಿಯ ತೀರಕ್ಕೆ ಬಂತು. ಪಂಚವಟಿ ಗೊತ್ತು, ಇವರೆಲ್ಲರೂ ಕೂಡ ರಾಮ ಸೀತೆ ಲಕ್ಷ್ಮಣ ಎಲ್ಲರೂ ಕೂಡ ಅಗಸ್ತ್ಯರು ಸೂಚಿಸಿದಂತಹ ಜಾಗ ಅದು, ಅಲ್ಲಿ ಅವರು ಇರ್ತಾರೆ. ಆ ಸಂದರ್ಭ ಅದು ವಿಶೇಷ. ಪಂಚವಟಿಯ ವಿಶೇಷತೆ ಅಂದರೆ ಸುತ್ತಲೂ ಕೂಡ ಗೋದಾವರಿ ನದಿ ಹರಿತಾ ಇರುತ್ತೆ, ಹಂಸ ಮುಂತಾದಂತಹ ಜಲಪಕ್ಷಿ ಇರುತ್ತೆ ಇವರಿದ್ದ ಸಮಯದಲ್ಲಿ, ಪುನ್ನಾಗ ನೇರಳೆ ಮಾವು ಮುಂತಾದ ಅನೇಕ ದೇವತಾ ವೃಕ್ಷಗಳು ಅಲ್ಲಿರುತ್ತೆ. ಮತ್ತು ಅಲ್ಲಿ ಪರ್ಣಶಾಲೆಯನ್ನು ನಿರ್ಮಾಣ ಮಾಡಿಕೊಂಡು ಇವರೆಲ್ಲರೂ ಕೂಡ ಇರುತ್ತಾರೆ. ಸೀತೆ ಆ ಕಾಲವನ್ನು ನೋಡಮ್ಮ, ಎಷ್ಟು ಚೆನ್ನಾಗಿತ್ತು ಆವಾಗ, ಈಗ ಏನೋಡು ಇಲ್ಲಿ ಹೆಂಗಿದೆ, ಕಳಾಹೀನವಾಗಿದೆ, ಎಲ್ಲವೂ ಕೂಡ ನಾಶ ಆಗೋಗಿದೆ ಎಂಬುದಾಗಿ ಹಳೆಯದೆಲ್ಲವನ್ನೂ ಕೂಡ ಇವನು ಜ್ಞಾಪಿಸ್ಕೊಂಡು ಸೀತೆಗೆ ಹೇಳ್ತಾ ಇದ್ದಾನೆ. ಜನಕ ಸೂತೆ ನೋಡು ನೋಡು ಎಂಬ ಮುನ್ನಿನ ಮನೆಯ ಮುಂದಣ ಮಾರ್ಗವಾಗ ಮಾರ್ಗವೂ ಇದೆ ಸಜ್ಜನನ ಸುಕ್ತಿಯ ಮುಸುಕಿಕೊಂಡಿಗ
ಕುಜನ ಸಂತತಿಯ ಘನವಚನ ನಿಷ್ಠುರದವಳು ಕುಜನ ಸಂತತಿಯ ಘನವಚನ ನಿಷ್ಠುರದವಳು ಸಂಜನಿತ ಕರ್ಕಶ ಕಂಟಕಂಗಳ ವನವೋ ಇದು ಒತ್ತಂಬರಿಸಿಕೊಂಡಿದೆ ಜನಕ ಸುತೆನೋಡು ನೀನೇ ನೋಡು ಮುನ್ನಿನ ಮನೆಯ ಮುಂದಣ ಮಾರ್ಗವ ಎಂದ. ತುಂಬಾ ದುಃಖದಿಂದ ಹೇಳ್ತಾ ಇದ್ದಾನೆ. ರಾಮನಿಗೂ ಕೂಡ ತುಂಬ ದುಃಖ ಆಗಿದೆ. ಯಾಕೆ ಅಂತಂದರೆ ಅದು ಅವರಿದ್ದ ಮನೆ, ಅವರು ಸಂತಸದಿಂದ ಇದ್ದಂತಹ ಮನೆ ಅಲ್ಲಿ. ಅದು ನೋಡಮ್ಮ ಹೆಂಗಿದೆ, ಎಂಥ ಸ್ಥಿತಿ ಬಂದೋಗಿದೆ. ಆ ದಾರಿ ನೋಡುತ್ತಾ ಇದ್ವಿ ಅಲ್ಲಿ, ನೋಡು ಎಲ್ಲಿ ಕಾಣ್ತಾ ಇದೆಯಾ ದಾರಿ, ಇಲ್ವೇ ಇಲ್ವಲ್ಲ ದಾರಿನೇ ಇಲ್ವಲ್ಲ ಅಂತಾನೆ ಅಲ್ಲಿ. ನೋಡು ಅಂತಾನೆ ಅಲ್ಲಿ ದಾರಿ ಇಲ್ಲ, ಇನ್ನೇನು ದಾರಿ, ಹೆಂಗೆ ಆ ದಾರಿ ಮುಚ್ಚಿಕೊಂಡಿದೆ. ಅದಕ್ಕೆ ಒಂದು ಉಪಮೆ ಕೊಡ್ತಾ ಇದ್ದಾರೆ ಇಲ್ಲಿ. ಒಳ್ಳೆ ಜನ ಇರ್ತಾರೆ, ಅವರು ಒಳ್ಳೊಳ್ಳೆ ಮಾತಾಡ್ತಾನೆ ಇರ್ತಾರೆ, ಅವರ ಮಾತು ಸರ್ವಗ್ರಾಹ್ಯ ಆಗುವುದೇ ಇಲ್ಲ. ಯಾರೋ ಒಬ್ರು ದುಷ್ಟರು ಬರ್ತಾರೆ, ದುಷ್ಟರು ಬಂದು ದಬಾವಣೆಯ ನಾಲ್ಕು ಮಾತನ್ನ ಆಡ್ತಾರೆ, ಎಲ್ರೂ ಯವೇಕದೆ ಅವನ ಮಾತನ್ನೇ ಕೇಳ್ತಾ ಇರ್ತಾರೆ. ಅದನ್ನು ವಿರೋಧಿಸಬೇಕೋ ಅಂಗೀಕರಿಸಬೇಕೋ ಅನ್ನೋದು ಗೊತ್ತಿಲ್ಲದೆ ಹಂಗೆ ಇರ್ತಾರೆ. ಅಂತಹ ಸ್ಥಿತಿ ಇಲ್ಲಿ ಬಂತಲ್ಲ ತಾಯಿ. ಆ ಮಾರ್ಗ ಮಧ್ಯೆ ಎಷ್ಟು ಚೆನ್ನಾಗಿ ನೀನು ಇಟ್ಕೊಂಡಿದ್ದೆ, ಇವಾಗ ಆ ಮಾರ್ಗದ ಮೇಲೆ ಹುಲ್ಲು ಹಾಸಿತ್ತು, ಆ ಹುಲ್ಲು ಅನ್ನುವಂತಹ ಸಜ್ಜನನ ಮೇಲೆ ಮುಳ್ಳು ಅನ್ನುವಂತಹ ದುಷ್ಟಜನ ಆವರಿಸ್ಕೊಂಡಿದ್ದಾರೆ ಅಲ್ಲಿ. ಎಂತಹ ದುಸ್ಥಿತಿ ಬಂದಿದೆ ನೋಡು ನೋಡು ಅಂತನ್ಬಿಟ್ಟು ದುಃಖ ತಪ್ತನಾಗಿದ್ದಾನೆ ರಾಮ. ದಾನವಿಲ್ಲದ ಧನಪತಿಯ ಸುಮ್ಮಾನದಂತಿದೆ ವಿವಿಧ ವಿದ್ಯಾ ದಾನವಿಲ್ಲದ ಗುರುವರನ ಗರುವಿಗೆಯಲಿದೆ ನೋಡು ನೀನು ಸಲಗಿದ ಸುರಭಿತರು ಸುಮನೋನುಬದ್ಧ ಲತಾಳಿಗಳು ಧನಹೀನನ ಒಲಿವೆ ನಿಳಯವೆದೋ ನಳಿನಾಕ್ಷಿ ನೋಡು ನಳಿನಾಕ್ಷಿ ನೋಡು ನೋಡೆಂದ. ಅತ್ಯಂತ ಹೀನಾಯವಾದ ಸ್ಥಿತಿಯಲ್ಲಿ ಪಂಚವಟಿ ಇದೆ, ತುಂಬ ದುಃಖ ಆಗ್ತಾ ಇದೆ. ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಇನ್ನಿಬ್ಬರಿಗೆ ಮಾತ್ರ ಗೊತ್ತು, ಒಂದು ಲಕ್ಷ್ಮಣನಿಗೆ ಮತ್ತೊಂದು ಸೀತೆಗೆ. ಇಲ್ಲಿ ಮತ್ತೊಂದು ಉಪಮಾನ ಕೊಡ್ತಾ ಇದ್ದಾನೆ. ಇದು ಈ ಸ್ಥಿತಿ ಹೇಗಿದೆ ಅಂತಂದರೆ, ತುಂಬ ದುಡ್ಡುಳ್ಳ ಧನಿಕ ಅವನು, ಆದರೆ ಅವನಿಗೆ ದಾನ ಮಾಡುವಂತಹ ಪ್ರವೃತ್ತಿಯೇ ಗೊತ್ತಿಲ್ಲ, ದಾನದ ಮಹಿಮೆಯೇ ಗೊತ್ತಿಲ್ಲ. ಅದು ಅವನ ಹತ್ರ ದುಡ್ಡು ಎಷ್ಟಿದ್ರೆ ಏನಮ್ಮ, ಅದು ನಿಷ್ಪ್ರಯೋಜಕ. ಆ ದುಡ್ಡನ್ನು ಬಿಟ್ಟಾಗ, ಆ ದುಡ್ಡನ್ನು ದಾನ ಮಾಡಿದಾಗ ಅದಕ್ಕೆ ಸಿಗುವಂತಹ ಮೌಲ್ಯ, ಅವನದನ್ನು ಸಂಗ್ರಹ ಬುದ್ಧಿಯಿಂದ ಇಟ್ಕೊಂಡಾಗ ಅದಕ್ಕೆ ಏನೂ ಬೆಲೆ ಇರೋದಿಲ್ಲ. ಆ ರೀತಿಯಾಗಿದೆಯಲ್ಲ ಇಲ್ಲಿ. ಅದೇ ರೀತಿ ವಿದ್ಯೆ, ವಿದ್ಯೆ ಅನ್ನೋದು ನಿರಂತರವಾಗಿ ಪ್ರವಹಿಸ್ತಾ ಇರಬೇಕದು, ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಗೊಂದೊಬ್ಬರಿಗೆ ಸಂಚಾರ ಮಾಡಬೇಕು, ಆವಾಗ ಅದರ ಫಲವತ್ತತೆ ಕಾಣುತ್ತೆ. ಆದರೆ ವಿದ್ಯೆನೇ ದಾನ ಮಾಡ್ದೇನೆ ವಿದ್ವಾಂಸ ಕುಳಿತಿದ್ರೆ ಅವನಿಗೂ ಏನೂ ಪ್ರಯೋಜನ ಇಲ್ಲ, ಅವನಿಂದ ಬೇರೆಯವರಿಗೂ ಪ್ರಯೋಜನ ಇಲ್ಲ. ಆ ರೀತಿಯಾದಂಥ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ನೀನು ಲತೆ ಹಬ್ಬಿಸಿದ್ಯಲ್ಲ ಅಲ್ಲಿ, ಪ್ರತಿದಿನ ನೀರು ಹಾಕ್ತಾ ಇದೆಯಲ್ಲ, ಅದು ಎಷ್ಟು ಕಂಗೊಳಿಸ್ತಾ ಇತ್ತು, ಎಷ್ಟು ಹೂ ಬಿಡ್ತಾ ಇತ್ತು, ಚಿಗುರು ಎಷ್ಟು ಹೊಂತಾ ಇತ್ತು, ಅದು ಯಾವುದೂ ಇಲ್ಲವಲ್ಲ, ಅದು ಬಾಡಿ ಹೋಗಿದೆ. ಒಬ್ಬ ಬಡವನ ರೀತಿ, ನಿರ್ಗತಿಕನ ರೀತಿ. ನಿರ್ಗತಿಕ ಅಂತಂದರೆ ಆರೋಗ್ಯದಲ್ಲಿ ನಿರ್ಗತಿಕ, ಆಯಸ್ಸಿನಲ್ಲಿ ನಿರ್ಗತಿಕ, ಧನದಲ್ಲಿ ನಿರ್ಗತಿಕ, ಎಲ್ಲದರಲ್ಲೂ ನಿರ್ಗತಿಕನಾದಂತಹ ರೀತಿಯಲ್ಲೇನೆ ಆ ಲತಾ ಬಳ್ಳಿ ಇದೆ ಅಂತ ತುಂಬ ದುಃಖಿತನಾಗಿ ಹೇಳಿದ್ದಾನೆ. ಮುಂದೆ ವನಿತೆ ನೋಡು ಉತ್ತರದ ಭಾಗದ ವನವು ಇದು ಅಂದಿನ ವರುಣ ಮಿತ್ರನ ತನಯನ ಆಶ್ರಮಂ ಅದರಿಂ ಉತ್ತರದಟವಿ ತನ್ಮುನಿಯ ಅನುಜನಾಶ್ರಮವೋ ಅದರಿಂ ಉತ್ತರದ ಅಟವಿ ತನ್ಮುನಿಯ ಅನುಜನಾಶ್ರಮವೋ ಅದೇ ಅದೇ ಸುತೀಕ್ಷಣ ಮುನಿಪನಾಶ್ರಮವೂ
ವನಿದೇನೋಡು ಅದರ ಮುಂದಣವನವು ಶರಭಂಗೆ ಆಶ್ರಮವೋ ತರಳಾಕ್ಷಿ ನೋಡು ಎಂದನಾರಾಮ. ನೋಡಿ ಇದು ವಾಚ್ಯೋ ವಾಚನ, ಇದು ಅಲ್ಲಿ ನಡೆದಂಗೆನೆ ಹೇಗೆ ರಾಮ ಹೇಳ್ತಾ ಇದ್ದಾನೆ ಅದೇ ರೀತಿಯಲ್ಲಿ ನೋಡು ನೋಡು ಅಂತನ್ಬಿಟ್ಟು ಇಲ್ಲಿ ನಮಗೆ ಗಮಕಿಗಳು ಹೇಳ್ಕೊಡ್ತಾ ಇದ್ದಾರೆ. ಸೀತೆ ನೋಡು ಅಂತಾನೆ, ಸೀತೆ ನೋಡು. ಎಲ್ಲಿ ನೋಡ್ಬೇಕು? ಉತ್ತರ ಭಾಗದಲ್ಲಿ ನೋಡು, ಅಲ್ಲಿ ಅಲ್ಲಿ ಉತ್ತರ, ಅಲ್ಲಿ ನೋಡು, ಅಲ್ಲಿ ನೋಡು, ವನಪ್ರದೇಶ ಇದೆ ನೋಡು, ಗಮನಿಸು ಅದನ್ನ, ಅಲ್ಲಿ ನೋಡು ಏನು ಅಂತನ್ಬಿಟ್ಟು. ಅಂದಿನ ಮಿತ್ರ ವರುಣನ ಮಗನಾದಂತಹ ಅಗಸ್ತ್ಯರ ಆಶ್ರಮ ಅದು. ಗೊತ್ತಾಯ್ತಲ್ವಾ ಅಗಸ್ತ್ಯರು, ನಿಂಗೆ ಗೊತ್ತಲ್ವಾ ಅಲ್ಲಿದೆ ಅಲ್ಲಿದೆ ಇದು ಆಶ್ರಮ. ಅಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ನೋಡು, ಅಲ್ಲಿ ನೋಡು, ಅದು ಅದಕ್ಕೆ ಉತ್ತರ ದಿಕ್ಕು, ಅಲ್ಲಿ ನೋಡು, ಅಲ್ಲಿ ಅಗಸ್ತ್ಯರ ತಮ್ಮನ ಆಶ್ರಮ ಇದೆ. ಅಲ್ಲಿ ಅಲ್ಲಿಂದ ಮುಂದಕ್ಕೆ ಈ ಕಡೆ ನೋಡು, ಇಲ್ಲಿ ನೋಡು, ಇದು ಸುತೀಕ್ಷಣ ಮುನಿಯ ಆಶ್ರಮ. ಹಿಂಗೆ ಎಲ್ಲವನ್ನೂ ಕೂಡ ಮೇಲ್ಪದರದಲ್ಲಿ ಹಂಗೆ ಸಂಚಾರ ಮಾಡ್ತಾ ಇದ್ದಂಗೆ ನಿಮಾನ ಎಲ್ಲವನ್ನೂ ಕೂಡ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಇನ್ನು ಮುಂದೆ ಅಲ್ಲಿ ನೋಡಪ್ಪ, ಅಲ್ಲಿ ಅದು ಶರಭಂಗರ ಆಶ್ರಮ. ಹೀಗೆ ಎಲ್ಲ ಆಶ್ರಮಗಳ ಪರಿಚಯವನ್ನ ಸೀತೆಗೆ ರಾಮ ಮಾಡಿಕೊಟ್ಟ. ಈ ಮಹಾಶ್ರಮವೋ ಈಗ ನೋಡು ಆ ಸೋಮದತ್ತಾತ್ರೇಯ ವಿಗಡ ಮಹಾಮುನಿಪ ದೂರ್ವಾಸನನು ಪಡೆದ ಅತ್ರಿ ಮುನಿವರನ ಸೀಮೆ ಇದು. ಮುಂಭಾಗದಲ್ಲಿ ತೋರ್ಪ ಆ ಮಹಾದ್ರಿಯದೀಗ ಧಾತು ಸ್ತೋಮರಂಜಿತ ಚಿತ್ರಕೂಟವು ಇದೀಗ ನೋಡೆಂದ. ನೋಡಿ ರಾಮ ತುಂಬ ವಿಶೇಷವಾದ ವ್ಯಕ್ತಿಯಾಗಿ ನಮಗೆ ಕಾಣ್ತಾನೆ. ರಾಮನ ನಾವು ದೇವರು ಅಂತ ಅನ್ಕೋಬಾರದು, ಯಾಕೆಂದ್ರೆ ಅವನೇ ನಾನು ದೇವರು ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಆದರೆ ಇಲ್ಲಿ ಎಲ್ಲ ಭೂಲೋಕದ ಎಲ್ಲ ಮನುಜರಿಗೆ ಒಂದೊಂದು ಪಾಠ ಅವನು ಹೇಳ್ತಾ ಇದ್ದಾನೆ. ಒಂದೊಂದು ನಡೆಯೂ ಕೂಡ ಅವನು ನಮಗೆ ಒಂದೊಂದು ಪಾಠ. ಇಲ್ಲಿ ನಾವು ಗಮನಿಸ್ತೀರೆ, ಇಲ್ಲಿವರೆಗೆ ಲಂಕಾಪಟ್ಟಣದಿಂದ ಅಯೋಧ್ಯೆಗೆ ಬರುವವರೆಗೂ ಕೂಡ ಸೀತೆಯನ್ನು ಉದ್ದೇಶಿಸಿ ಹಲವಾರು ವಿವರಗಳನ್ನು ವಿಶದವಾಗಿ ಹೇಳ್ದ. ಯಾವತ್ತಾದರೂ ಹೆಂಡ್ತೀನ ಅವನು ಲೇಯ್ ಅಂತ ಸಂಬೋಧಿಸಿದ್ದಾನೆಯೇ ಪ್ರಶ್ನೆ. ಒಂದು ಬಾರಿಯೂ ಹೇಳಲಿಲ್ವಲ್ಲ. ನಾವು ಗಂಡಸರು ಪರವಾಗಿಲ್ಲ, ಈಗಿನ ಕಾಲದ ಹೆಂಗಸರು ಗಂಡಸರು ಎಷ್ಟೋ ಪರವಾಗಿಲ್ಲ, ಅವರು ಇಬ್ಬರು ಗಂಡ ಹೆಂಡ್ತಿನೂ ಲೋ ಅಂತಾರೆ, ಹೆಂಡತಿ ಗಂಡನ್ನು ಲೋ ಅಂತಾರೆ, ಅದನ್ನು ಪರವಾಗಿಲ್ಲ, ಸಮಾನತೆ. ಆದರೆ ಅದರ ಹಿಂದಿನ ತಲೆಮಾರಾದರೆ ಹೆಂಡತಿಯನ್ನು ಲೇ ಅಂತಲೇ ಸಂಭೋಗಿಸ್ಬೇಕು ಅಂತ. ಇಲ್ಲಿ ನಮಗೆ ರಾಮ ಆದರ್ಶ ಆಗಬೇಕಾಗಿತ್ತು. ರಾಮ ನೋಡಿ ಏನಂತ ಕರೀತಾನೆ ಅಂದರೆ, ತರಳಾಕ್ಷಿ ನೋಡೆಂದ, ನಳಿನಾಕ್ಷಿ ನೋಡೆಂದ, ಜನಕಸುತೆ ನೋಡೆಂದ, ಅರಸಿ ಕೇಳ್, ಸೀತೆ ನೋಡು ಕೇಳಲೆ ಮಹೀಸುತೆ, ಕಾಂತೆ ಕೇಳು ಎಂದ, ಅಬಲೆ ನೋಡು ಎಂದ, ಸುದತಿ ನೋಡೆಂದ, ವೈದೇಹಿ ಇಂತೆಂದ. ಹೀಗೆ ಎಲ್ಲೂ ಕೂಡ ಅವನು ಸೀತೆಯನ್ನು ಅಗೌರವದಿಂದ ಕಂಡೇ ಇಲ್ಲ. ಹೆಜ್ಜೆ ಹೆಜ್ಜೆಗೂ ಕೂಡ ಹೆಜ್ಜೆ ಹೆಜ್ಜೆಗೂ ಕೂಡ ಸ್ತ್ರೀಗೆ ಮಾನ್ಯತೆಯನ್ನು ಕೊಟ್ಟಂತಹವನು ರಾಮ. ನಮ್ಮ ದೇಶದಲ್ಲಿ ಸ್ತ್ರೀಗೆ ಸ್ವಾತಂತ್ರ್ಯವೇ ಇಲ್ಲ ಅಂತ ಅನ್ಬಿಡ್ತಾರೆ. ಬರೀ ಒಂದೇ ಒಂದು ವಾಕ್ಯ, ನ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ, ಮನು ಬರೆದಿದ್ದಾನೆ ಅನ್ನುವಂಥದ್ದು ಬರೀ ಮೂರೇ ವಾಕ್ಯವನ್ನು ಇಟ್ಟುಕೊಂಡು ನಮ್ಮ ಮೇಲೆ ಆಪಾದನೆಗಳ ಸುರಿಮಲೆ ಮಾಡ್ತಾ ಇದ್ದಾರೆ. ಆದರೆ ಅವರೆಲ್ರಿಗೂ ಕೂಡ ಈ ರಾಮ ಏನು ನುಡ್ದ ಅನ್ನೋದನ್ನು ನಾವು ತಿಳಿಸ್ಬೇಕು. ಅಂದರೆ ಒಟ್ಟಾರೆಯಾಗಿ ಹೆಂಡತಿಯನ್ನು ಜನರಲ್ಲಾಗಿ ಸ್ತ್ರೀಯನ್ನು ಯಾವ ರೀತಿ ಗೌರವಿಸಬೇಕು ಅನ್ನುವುದನ್ನು ನಾವು ರಾಮನಿಂದ ಕಲಿಬೇಕು. ಇದಕ್ಕೆ ರಾಮ ನಮಗೆ ಸಾಕ್ಷಿ ಪ್ರಜ್ಞೆಯಾಗ್ತಾನೆ. ಇಲ್ಲಿ ಅವನು ನೋಡಿ ಮುಂದೆ ಹೇಳ್ತಾನೆ, ಆ ಒಂದು ಪರಮ ಪತಿವ್ರತೆಯಾದಂತಹ ಅತ್ರಿಮುನಿ, ಅವಳ ಪಾತಿವ್ರತೆ ಅನಸೂಯ, ಅನಸೂಯಾದೇವಿಯ ಪಾತಿವ್ರತ್ಯವನ್ನು ಪರೀಕ್ಷೆ ಮಾಡೋದಕ್ಕೆ ತ್ರಿಮೂರ್ತಿಗಳು ಬರ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರರು. ಆಗ ಅವರನ್ನು ಮಗು ಮಾಡಿಬಿಡ್ತಾನೆ ಅವನು, ಅವಳು ಅನಸೂಯೆ ಮಗು ಮಾಡಿಬಿಟ್ಟು ಮೂರು ಜನ ಮಕ್ಕಳು, ಪುಟ್ಟ ಮಕ್ಕಳು ತೊಟ್ಟಲಲ್ಲಿ ಇಟ್ಕೊಂಡು ತೂಗಾಡ್ತಾ ಇರ್ತಾರೆ. ಆ ಮಗುಗೆ ಅವರ ಅಪೇಕ್ಷೆಯಂತೆ ಹಾಲು ಕೊಡ್ತಾರೆ. ಅದಿರಲಿ, ಇದರಿಂದ ಸರಸ್ವತಿ ಲಕ್ಷ್ಮಿ ಪಾರ್ವತಿಯರಿಗೆ ಒಂಥರ ಕಂಗಾಲಾಗೋಗುತ್ತಂತೆ. ಇದೇನಪ್ಪ ನಮ್ಮ ಯಜಮಾನರು ಪುಟ್ಟ ಮಗು ಆಗಿ ಇನ್ನವರು ದೊಡ್ಡವರಾಗೋದು ಯಾವಾಗ, ನಮ್ಮ ಗತಿ ಏನು ಅಂತ ಅವರೇ ಇಲ್ಲಿ ಪ್ರತ್ಯಕ್ಷರಾಗ್ತಾರೆ. ಆಗ ಅವರು ಒಡನೆ ಒಂದು ಮಾತಾಗಿ ಒಂದು ಒಪ್ಪಂದಕ್ಕೆ ಬಂದು ಅದರ ಪ್ರಕಾರವಾಗಿ ಬ್ರಹ್ಮನ ಅಂಶದಿಂದ ಚಂದ್ರ,
ವಿಷ್ಣುವಿನ ಅಂಶದಿಂದ ದತ್ತಾತ್ರೇಯ ಮತ್ತು ಶಿವನ ಅಂಶದಿಂದ ದುರ್ವಾಸರನ್ನ ಮಕ್ಕಳನ್ನಾಗಿ ಪಡಿತಾರಂತೆ. ನೋಡು ಅದು ಇದಮ್ಮ, ಇದು ಅತ್ರಿಮುನಿಯ ಆಶ್ರಮ. ಇದು ನೋಡು, ಇಲ್ಲಿಂದ ಅಲ್ಲೇ ಸ್ವಲ್ಪ ಕಣ್ಣಾಡ ಸೊನ್ನಿನೋ ಮೇಲಕ್ಕೆ, ಅಲ್ಲಿ ನೋಡು ಕಾವಿ ಬಣ್ಣದ ಶಿಲೆ ಇದೆ, ಅದು ಹೊಳಿತಾ ಇದೆ ನೋಡು, ಅದು ನಿಂಗೆ ಗೊತ್ತಿರಬೇಕದು. ಅದೇ ಚಿತ್ರಕೂಟ ಪರ್ವತ, ಅದು ನೋಡು ಎಂಬುದಾಗಿ ಹೀಗೆ ಎಲ್ಲವನ್ನು ಕೂಡ ಸವಿವರವಾಗಿ ಸಮಗ್ರವಾಗಿ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಮುಂದೆ ಪರಮಹರುಷದಲ್ಲಿ ಅಖಿಳ ಮುನಿ ಸಂತರುಗಳೊಗ್ಗಿನಲಿ ಇದಿರುಗೊಂಡರು ಸುರನರೋರಗ ಲೋಕವಂದ್ಯನ ರಾಘವೇಶ್ವರನ ಅರಸ ಚಿತ್ತೈಸು ಇಂದು ಮುನಿ ಇಂದು ನಮ್ಮುಪಚರಣೆಯನ್ನು ಕೈಕೊಂಡು ಕಾಬುದು ಭರತನನು ಬಳಿಕ ಎಂದು ಭಾರದ್ವಾಜ ಮುನಿ ನುಡಿದ. ತುಂಬ ಹರ್ಷದಿಂದ ಇದ್ದಾರೆ ಭರದ್ವಾಜ ಮುನಿಗಳು. ರಾಘವೇಶ್ವರನನ್ನ ಎದುರುಕೊಳ್ತಕ್ಕಂಥದ್ದು ಸನ್ನಿವೇಶ. ಅರಸ ಚಿತ್ತೈಸು ಅವ್ರು ಹೇಳ್ತಾರೆ, ನಮ್ಮ ಉಪಚಾರದಲ್ಲಿ ಬಾ ನೀನು, ನೀನು ನಮ್ಮ ಸತ್ಕಾರವನ್ನು ಸ್ವೀಕರಿಸು, ನಂತರ ನೀನು ಭರತನನ್ನು ನೋಡುವುದಕ್ಕೆ ಹೋಗುವಿಯಂತೆ ಅಂತ ಹೇಳಿದ್ದಾರೆ. ಅದಕ್ಕಿಂತ ಇಲ್ಲಿ ಈ ಪ್ರದೇಶಕ್ಕೆ ಹೇಗೆ ಬಂದರು, ಆ ಪ್ರದೇಶದ ವಿವರಣೆ ಏನು, ಅದಕ್ಕೆ ಪ್ರಯಾಗ ಕ್ಷೇತ್ರ ಅಂತ ಏಕೆ ಕರೀತಾರೆ, ಅದು ಗಂಗಾ ಯಮುನಾ ಸಂಗಮ ಹೇಗಾಯಿತು ಅನ್ನೋದನ್ನು ಈಗ ನಮ್ಮ ಕ್ಯಾಪ್ಟನ್ ಅವರು ಹೇಳ್ತಾರೆ. ಪದ್ಯ ಕಾಣ ಬಂದು ಬಳಿ ಕಲಿ ಆಗಿರ್ವಾಣ ಪುಷ್ಪಕದ ಅಮಲ ರುಚಿ ಗೀರ್ವಾಣ ಸ್ರೋತಸ್ವಿನಿಯ ಯಮುನಾ ನದಿಯ ಸಂಗಮದ ವಾಣಿಯನು ಉಪಮ ವನದ ಮಧ್ಯಕ್ಷೋಣಿಯ ವಿರಂಜಕದ ಮುನಿಪಸ್ಥಾಣು ಸುಮನೋರಾಜ ಗುರುನಂದನನ ಕಂಗಳಿಗೆ. ಅಲ್ಲಿ ಆ ಪ್ರದೇಶದ ವರ್ಣನೆ ಬರುತ್ತೆ. ಭರದ್ವಾಜ ಮುನಿಗಳು ಸ್ವಾಗತ ಮಾಡಿದ್ರು, ರಾಮನಿಗೆ ಹೇಳಿದ್ರು ನೀನು ಇಲ್ಲೇ ಇದ್ದಪ್ಪ ನಮ್ಮ ಸತ್ಕಾರ ಸ್ವೀಕರಿಸು ಅಂತ. ಆದರೆ ಅವರಿದ್ದಂತಹ ಪ್ರದೇಶ ಹೆಂಗಿತ್ತು ಅನ್ನುವಂತಹ ವಿವರಣೆಯನ್ನ ಇಲ್ಲಿ ನಾವು ಕಾಣಬಹುದು. ಅದು ಗಂಗಾ ಯಮುನಾ ನದಿಗಳ ಸಂಗಮ ಆಗಿತ್ತು. ಇಲ್ಲಿ ಸರಸ್ವತಿಯು ಕೂಡ ಗುಪ್ತಗಾಮಿನಿಯಾಗಿ ಒಳಗಡೆ ಹರಿತಾ ಇದ್ದಾಳಂತೆ. ಇದಕ್ಕೆ ಪ್ರಯಾಗ ಕ್ಷೇತ್ರ ಅಂತ ಹೆಸರು, ತ್ರಿವೇಣಿ ಸಂಗಮ ಅಂತೂ ಕರೀತಾರೆ ಅದನ್ನು. ಇಲ್ಲಿ ಈ ಕಲಿಯುಗದಲ್ಲಿ ಈ ಕಾಲಮಾನದಲ್ಲಿ 12 ವರ್ಷಕ್ಕೆ ಒಮ್ಮೆ ಇಲ್ಲಿ ಕುಂಭಮೇಳ ನಡೆಯುತ್ತೆ. ಪ್ರಯಾಗದಿಂದ ಹರಿದ್ವಾರ ಇಲ್ಲಿಯವರೆಗೆ ಗಂಗಾ ಮತ್ತು ಯಮುನಾ ನದಿ ಹರಿಯುವಂತಹ ಜಾಗಕ್ಕೆ ಬ್ರಹ್ಮಾವರ್ತ ಎಂಬುದಾಗಿ ಕರೆಯುತ್ತಾರೆ. ಅಲ್ಲಿರುವುದು ಭರದ್ವಾಜ ಮುನಿಗಳ ಆಶ್ರಮ. ಅವರು ಗೊತ್ತಾಯಿತು, ದಿವ್ಯ ದೃಷ್ಟಿ ಮೇಲೆ ನೋಡಿದ್ರು ಬರ್ತಾ ಇದ್ದಾರೆ, ರಾಮ ಬರ್ತಾ ಇದ್ದಾನೆ ಪುಷ್ಪಕ ವಿಮಾನದಲ್ಲಿ. ಆದ್ದರಿಂದ ಎಲ್ಲ ಮುನಿಗಳ ಜೊತೆಯಲ್ಲೂ ಕೂಡ ಬಂದವರು ಇಲ್ಲಿ ನಿಂತುಕೊಂಡ್ರು, ತುಂಬ ಹರ್ಷವಾಯಿತು. ಇಲ್ಲಿಂದಾನೆ ಹೇಳ್ತಾ ಇದ್ದಾರೆ, ರಾಮ ನೀ ಹೋಗಬೇಡಪ್ಪ, ಮುಂದೆ ಇಲ್ಲೇ ಇಳಿದುಬಿಟ್ಟು ನಮ್ಮ ಸತ್ಕಾರವನ್ನು ಸ್ವೀಕರಿಸು ಅಂತ ಹೇಳಿದಾಗ ರಾಮ ಎಲೆ ಮುನೀಶ್ವರ ಎಲೆ ಮುನೀಶ್ವರ ಭರತನನು ಕಾಬ ಒಲುಮೆ ಇಂದಿನ ದಿವಸ ಎಲೆ ಮುನೀಶ್ವರ ಭರತನನು ಕಾಬ ಇಂದಿನ ದಿವಸ ಇಂದಿನ ದಿವಸ ಕಾಣದಡೆ ಅಳಿವನಗ್ನಿಯೊಳು ಇರವು ಸಂಘಟಿಸುವುದೇ ನಮಗೆ ಇಂದಿನ ದಿವಸ ಭರತನನು ಕಾಣದಡೆ ಅಳಿವು ಸಂಘಟಿಸುವುದೇ ನಮಗೆ
ಏನಲು ಕಳುಹು ಸಂಜೀವನಿಯ ಶೈಲವ ತಲೆದು ತಂದ ಮಹಾತಿಶಯ ಭುಜ ಬಲನನು ಅಲ್ಲಿಗೆ ಕಳುಹು ಇಲ್ಲಿ ನೀವು ಇಂದಿರಲು ಬೇಕೋ ಎಂದ ಏನು ಹೇಳಿ ನಿಮಗೆಲ್ಲ ಅರ್ಥ ಆಯಿತು. ರಾಮ ಅತ್ಯಂತ ವಿನಯಪೂರ್ವಕವಾಗಿ ಮುನಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾನೆ. ಮುನೀಶ್ವರ, ಭರತನನ್ನು ನಾನು ನೋಡಲೇಬೇಕು. ಈ ದಿನ ಇಂದಿನ ದಿನ ಭರತನನ್ನು ಕಾಣದೆ ಹೋದರೆ ಪರಿಣಾಮ ಅವನು ಅಗ್ನಿಪ್ರವೇಶ ಮಾಡ್ತಾನೆ, ಸಾಯ್ತಾನೆ. ಅದಕ್ಕೋಸ್ಕರ ಇದು ಕಾರಣ. ಇಲ್ಲದೇ ಇದ್ದರೆ ನಾನು ನಿಮ್ಮ ಆಶ್ರಮದಲ್ಲಿ ಉಳ್ಕೊಳ್ಳೋದಕ್ಕೆ ನನಗೆ ಹಿಂಜರಿಕೆಯೇ. ಈ ಕಾರಣದಿಂದಾಗಿ ನಾನು ಉಳಿಯಲು ಸಾಧ್ಯ ಇಲ್ಲ. ದಯವಿಟ್ಟು ನನ್ನ ಕೋರಿಕೆಯನ್ನು ಮಾನ್ಯ ಮಾಡಿ ನಮಗೆ ಹೋಗುವುದಕ್ಕೆ ಅನುಮತಿ ಕೊಡಿ ಅಂತ ಕೇಳಿಕೊಂಡಾಗ ಅವರು ಹೇಳ್ತಾರೆ ನೋಡಿ, ಕಳುಹು ಕಳುಹು ಸಂಜೀವಿನಿಯ ಶೈಲವ ತಳದು ತಂದ ಮಹಾ ಅತಿಶಯ ಭುಜಬಲನನು ಅಲ್ಲಿಗೆ. ಇಲ್ಲಿ ಕವಿಯ ಪದದ ಚಳಕು ನೋಡಿ, ಅಲ್ಲಿಗೆ ಅವನನ್ನು ಕಳಿಸು, ಇಲ್ಲಿ ನೀವು ಇಂದಿರಬೇಕು, ಇಲ್ಲಿ ನೀವು ಇಂದಿರಬೇಕು. ಅಬ್ಬ ಏನು ಪದ ಪ್ರಯೋಗ ಇದೆ, ಅಲ್ಲಿಗೆ ಇಲ್ಲಿಗೆ ಅಲ್ಲಿ ಇಲ್ಲಿ ನೀವು ಇಂದು ಎಲ್ಲ ಸಣ್ಣ ಸಣ್ಣ ಪುಟ ಪದಗಳನ್ನು ಒಟ್ಟಾರೆಯಾಗಿ ಮಾಡಿ ಇವನು ಸಾರವನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನು ಅಷ್ಟೇ ಸಮರ್ಥವಾಗಿ ಬಿಡಿಸಿ 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 ನಮ್ಮ ಕ್ಯಾಪ್ಟನ್ ಅವರು ಹೇಳಿದ್ದಾರೆ. ಅದು ನಿಮಗೆ ಅಷ್ಟೇ ವಿಶದವಾಗಿ ನಿಮ್ಗೆ ಅರ್ಥ ಆಗೋಗಿದೆ. ಇಲ್ಲಿ ಹಾಗಾದರೆ ಏನಿದು ಸಂಜೀವಿನಿ ಪರ್ವತ, ಅಲ್ಲಿದ್ದಂತಹ ಯಾವ ಔಷಧಿಯನ್ನು ಹನುಮ ತಂದ ಅಂತಂದರೆ, ರಾವಣನಿಗೂ ವಿಭೀಷಣನಿಗೂ ಯುದ್ಧ ಆಗ್ತಾ ಇತ್ತು, ಘನಘೋರವಾದಂಥ ಯುದ್ಧ. ಆಗ ರಾವಣನಿಗೂ ವಿಭೀಷಣ ಇಬ್ಬರೂ ಕೂಡ ಬೇರೆ ಬೇರೆಯಾಗಿದ್ದರು. ರಾವಣ ವಿಭೀಷಣನ ಮೇಲೆ ಒಂದು ಅಷ್ಟಘಂಟಾ ಶಕ್ತಿ ಎನ್ನುವಂತಹ ಬಾಣವನ್ನು ಪ್ರಯೋಗ ಮಾಡಿದ ವಿಭೀಷಣನ ಮೇಲೆ. ರಾವಣನು ವಿಭೀಷಣನ ಮೇಲೆ ಅಷ್ಟಘಂಟಾ ಶಕ್ತಿ ಎಂಬ ಒಂದು ಬಾಣವನ್ನು ಪ್ರಯೋಗ ಮಾಡಿದ. ಆ ಸಂದರ್ಭದಲ್ಲಿ ಲಕ್ಷ್ಮಣ ಮಧ್ಯದಲ್ಲಿ ಬರ್ತಾನೆ, ಆ ಬಾಣ ಲಕ್ಷ್ಮಣನಿಗೆ ಬೀಳುತ್ತೆ, ಬಿದ್ದಾಗ ಅವನು ಮೂರ್ಛಿತನಾಗೋಗ್ತಾನೆ, ಇನ್ನೇನು ಪ್ರಾಣವೇ ಹೋಯಿತು ಅಂತ ಅಂದ್ಕೊಂಡ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಈ ಅದಕ್ಕೆ ಔಷಧಿ ತರುವಂತಹ ಜವಾಬ್ದಾರಿ ಹನುಮನಿಗೆ ಬೀಳುತ್ತೆ. ಆವಾಗ ಹನುಮ ಔಷಧಿ ತರಬೇಕು ಅಂತನ್ಬಿಟ್ಟು ಹಾರೇ ಹೋಗ್ತಾನೆ, ಅಲ್ಲಿ ಸಂಜೀವಿನಿ ಪರ್ವತಕ್ಕೆ ಹೋಗಿದ್ದಾನೆ. ಯಾವುದು ಅಷ್ಟಘಂಟಾ ಬಾಣದಿಂದ ಆದಂತಹ ಗಾಯವನ್ನು ಮಾಗಿಸುವಂತಹ ಔಷಧಿ ಯಾವ್ದು ತರಬೇಕು ಅಂತ ಅವನು ಗೊತ್ತಾಗಲ್ಲ, ಸಮಯ ಮಿಂಚು ಹೋಗ್ತಾ ಇದೆ. ಆಗ ಅವನು ಸಂಜೀವಿನಿ ಪರ್ವತನೇ ಎತ್ಕೊಂಡ್ಬಂದ್ಬಿಡ್ತಾನಂತೆ. ಬರ್ತಾನೆ, ಬಂದದರ ಸಂಜೀವಿನಿ ಪರ್ವತದ ಪ್ರಭಾವದಿಂದಾನೇ ಲಕ್ಷ್ಮಣ ಬದುಕು ಏಳುತ್ತಾನೆ. ಇಂತಹ ಅಸಾಮಾನ್ಯ ಶೂರ ಅವನು, ಮಿಂಚಿನ ವೇಗದಲ್ಲಿ ಸಂಚಾರ ಮಾಡ್ತಾನೆ ಅವನು, ಏನನ್ಕೊಂಡಿದ್ದೀಯ? ಅದಕ್ಕೆ ಅವನಿಗೆ ಸಂಜೀವರಾಯ ಅಂತ ಕರೀತಾರೆ. ಅನೇಕ ಕೀರ್ತನೆಗಳಲ್ಲಿ ಹನುಮಂತನನ್ನು ಸಂಜೀವರಾಯ ಅಂತಾನೆ. ಅವನಿರುವಾಗ ನಿನ್ನ ಜೊತೆಯಲ್ಲಿ ನಿನಗೇ ಥರ ಭಯ, ಕಳಿಸೋ ಅವನ್ನ, ಅವನು ಕ್ಷಣ ಮಾತ್ರದಲ್ಲಿ ಹೋಗ್ತಾನೆ ಅಂತ ಭರದ್ವಾಜರು ಹೇಳ್ತಾರೆ. ಇನ್ನು ಒಪ್ಕೊಳ್ಳೇಬೇಕಲ್ಲ. ಆಗಲಿ, ಅದಕ್ಕೇನು ಆಗಲಿ, ಅದಕ್ಕೇನು ಎಂದು ನೃಪನು ಅನುರಾಗದಲ್ಲಿ ಬೀಳ್ಕೊಟ್ಟನು. ಅಗ್ಗದ ಸಾಗರೋಲ್ಲಂಘನ ಭರತನ ಬಳಿಗೆ ವಿನಯದಲ್ಲಿ ಬೀಳ್ಕೊಟ್ಟನು. ಆ ಗಗನಯಾನದಿನ್ ಇಳಾ ತಳಕಾಗಿ ಬಿಜಯಂಗೈದು ಹೊಕ್ಕನು ಯಾಗ ಮಂಟಪವನು ಸುರಾಚಾರ್ಯನ ನಂದನನ. ಮುನಿಗಳು ಹೇಳದ ಮೇಲೆ ಪ್ರತ್ಯುತ್ತರ ಕೊಡೋಕುಂಟೆ, ಆಗಲಿ ಅದಕ್ಕೇನು ಅಂತ ಒಪ್ಪಿಕೊಂಡು ರಾಮ ಅಲ್ಲಿಂದ ಇಳಿತಾನೆ. ಇಳಿದು ಬಿಟ್ಟು ಹನುಮಂತನಿಗೆ ನಿರ್ದೇಶನ ಕೊಡ್ತಾನೆ, ಹೋಗಪ್ಪ ನೀನು ಭರತನಿಗೆ ವಿಷಯ ತಿಳಿಸು, ನಾವು ಬರ್ತಾ ಇದ್ದೀವಿ ಅಂತ. ಇಲ್ಲಿ ಮೂಲ ರಾಮಾಯಣಕ್ಕೂ ಮೂಲ ವಾಲ್ಮೀಕಿ ರಾಮಾಯಣಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಅಲ್ಲಿ ನೋಡು ಭರತನ ಮನೋಸ್ಥಿತಿ ಹೇಗಿದೆ, 12 ವರ್ಷ ಅವನೇ ರಾಜ್ಯಭಾರ ಮಾಡಿದ್ದಾನೆ, ಅವನಿಗೆ ನನಗೆ ಕೊಡೋಕ್ಕೆ ಅಭಿಲಾಷೆ ಇದೆಯೋ ಇಲ್ವೋ ಅನ್ನೋದನ್ನು ತಿಳ್ಕೋ ಅಂತನ್ಬಿಟ್ಟು ಕಳಿಸ್ತಾನೆ. ಇಲ್ಲಿ ನೇರ ಹೋಗು ನೀನು ಭರತನಿಗೆ ತಿಳಿಸು ಅಷ್ಟೇ
ಅಂತನ್ಬಿಟ್ಟು ಕಳಿಸಿದ್ದಾನೆ. ರಾಮ ಪುಷ್ಪಕ ವಿಮಾನದಿಂದ ಕೆಳಗಿಳಿದು ಭರದ್ವಾಜರ ಯಾಗ ಮಂಟಪವನ್ನು ಪ್ರವೇಶ ಮಾಡಿದ. ಸ್ಮರಿಸಿದನು ಬಳಿಕ ಆ ಮುನಿಪ ಸುರ ಸುರಬಿಯನು ಆ ಮುನಿಪ ಸ್ಮರಿಸಿದನು ಸುಳಿದುದು ಸಮಸ್ತೈಶ್ವರ್ಯವೋ ಆದುದು ಕಟಕದಳತೆಗೆ ಸಕಲ ಕಡೆಗಟ್ಟು ವರಸು ಭೋಜನ ಗಂಧ ಮಾಲ್ಯ ಅಂಬರ ವಿಭೂಷಣದಿಂದ ಮಿಗೆ ಸತ್ಕರಿಸಿದನು ಮುನಿ ಸಕಲ ಸೇನೆಯನು ಅವನಿಪತಿ ಸಹಿತ ಸಕಲ ಸೇನೆಯನು ಮಿಗೆ ಮುನಿ ವಿಭೂಷಣದಿಂದ ಸತ್ಕರಿಸಿದನು. ಎಲ್ಲ ಮುನಿಗಳಿಗೂ ಕೂಡ ಸಾಮಾನ್ಯವಾಗಿ ಒಂದು ಸಿದ್ಧಿ ಇರುತ್ತೆ. ಇಲ್ಲದೆ ಹೋದರೆ ಅವರು ಲಕ್ಷಾಂತರ ಜನ ಬಂದರೆ ಅವರಿಗೆಲ್ಲ ಎಲ್ಲಿ ಅವರಿಗೆ ಉಪಚಾರ ಎಲ್ಲಿ ಮಾಡಲಿಕ್ಕಾಗತ್ತೆ? ಭರದ್ವಾಜ ಮುನಿಗಳು ತಕ್ಷಣದಲ್ಲಿ ಕಾಮಧೇನುವನ್ನು ಸ್ಮರಿಸ್ತಾರೆ. ಕಾಮಧೇನು ಅಂತಂದರೆ ಅಮೃತ ಮಥನದ ಸಮಯದಲ್ಲಿ ಕ್ಷೀರ ಸಮುದ್ರದಲ್ಲಿ ಹುಟ್ಟಿದ್ದಂಥದ್ದು. ಇದು ಇಂದ್ರನ ಆಕಳು ಅಷ್ಟೇ, ಬೇಡಿದುದನ್ನೆಲ್ಲವನ್ನೂ ಕೊಡುತ್ತೆ. ಬೇಡಿದ್ರು ಅದರ ಪ್ರಕಾರವಾಗಿ ಸಮಸ್ತ ಐಶ್ವರ್ಯವೂ ಕೂಡ ಅಲ್ಲಿಗೆ ಬಂತು. ಈ ಸೈನ್ಯಕ್ಕೆ, ಕಪಿ ಸೈನ್ಯಕ್ಕೆ, ಅವರ ಅಳತೆಗೆ ಬೇಕಾದಷ್ಟು ಎಲ್ಲವೂ ಕೂಡ, ಊಟ, ಗಂಧ, ಹಾರ, ಮಾಲೆ, ಒಡವೆ, ಏನೇನೋ ಸತ್ಕಾರ ಮಾಡಬೇಕು ಎಲ್ಲವನ್ನೂ ಕೂಡ ಬಂದಿದ್ದೆ. ಭರದ್ವಾಜ ಮುನಿಗಳು ಎಲ್ಲರೂ ಕೂಡ ಉಚಿತವಾಗಿ ಸತ್ಕಾರವನ್ನು ಮಾಡಿದ್ದಾರೆ. ಮುಂದೆ ಅನಿತರೊಳೆ ಬಳಿಕ ಅಂಜನಾನಂದನನು ನಡೆ ತಂದು ಆ ಶುಶುಕ್ಷಣಿಯ ನೃಪ ದಕ್ಷಿಣವಾಗಿ ಬಹ ಭರತ ಕ್ಷಿತೀಶ್ವರನ ಮನದ ಭಕ್ತಿಯ ಕಂಡು ಲೇಸೆಂದೆನು ತ ಹಿಡಿದನು ಕೈಯ ಹೋಗಬೇಡ ಅನಲನನು ಬಂದನು ಭಗೀರಥ ವಂಶದರಸು ಅನಲನನು ಹೋಗಬೇಡ ಎಂದ. ನಿಮಗೆಲ್ಲರಿಗೂ ಗೊತ್ತು, ಭರತ ಅಯೋಧ್ಯೆಯಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇಲ್ಲ. ಅವನು ನಂದಿಗ್ರಾಮದಲ್ಲಿ ಇದ್ದಾನೆ, ಊರಿನ ಹೊರಗಡೆ ಇದ್ದಾನೆ. ಅಲ್ಲಿಗೆ ಆಂಜನೇಯ ಪ್ರವೇಶ ಮಾಡಿದ, ಹನುಮಂತ ಪ್ರವೇಶ ಮಾಡಿದ್ದ. ನೋಡ್ತಾನೆ ಅವನಿಗೆ, ಏನು ಭರತ ಎಲ್ಲಿದ್ದಾನೆ? ಅಗ್ನಿಯನ್ನು ಪ್ರದಕ್ಷಿಣೆ ಮಾಡ್ತಾ ಇದ್ದಾನೆ. ಎಂಥ ಭಕ್ತಿಯಪ್ಪ ಇದು, ಎಂಥ ಪ್ರತಿಜ್ಞೆ ಅಪ್ಪ ಇವಂದು ಅಂತ ಅವನಿಗೆ ತುಂಬ ಕೌತುಕ ಆಯ್ತಂತೆ. ತಕ್ಷಣವೇ ಅವನು ಕಾರ್ಯೋನ್ಮುಖನಾದ. ಅವನ ಭಕ್ತಿಗೆ ಪ್ರಶಂಸೆ ಇದೆ ಬೇರೆ, ಆದರೆ ಕಾರ್ಯೋನ್ಮುಖನಾಗಬೇಕಲ್ಲ, ಅದನ್ನು ನಿಲ್ಲಿಸಬೇಕಲ್ಲ. ಒಂದು ಕ್ಷಣ ವ್ಯತ್ಯಾಸ ಆದರೂ ಕೂಡ ತಕ್ಷಣ ಅವನು ಆಹುತಿ ಆಗ್ಬಿಡ್ತಾನಲ್ಲ, ಅದರ ಕಳಂಕ ಯಾರಿಗೆ ಬರುತ್ತೆ? ನನಗೆ ಬರುತ್ತಲ್ಲ. ಅದಕ್ಕೋಸ್ಕರ ಅವನು ತಕ್ಷಣವೇ ಅವನು ಕಾರ್ಯೋನ್ಮುಖನಾಗ್ತಾನೆ. ಒಂದೇ ಮಾತು ಹೇಳ್ತಾನೆ, ಎರಡೇ ಪದದಲ್ಲಿ ಒಂದು ಮಾತು, ಬಂದನು ಭಗೀರಥ ವಂಶದ ಅರಸನು ಅಷ್ಟೆ. ಬಂದನು ಭಗೀರಥ ವಂಶದ ಅರಸನು. ತಕ್ಷಣ ಇವನಿಗೆ ಭಗೀರಥ ವಂಶ ಅಂದ ಕೂಡ್ಲೇ ಭರತನ ದೃಷ್ಟಿಯೆಲ್ಲ ಈ ಕಡೆ ಬರುತ್ತೆ, ಎಲ್ಲಿ ಯಾರು ಆ ಮಾತನಾಡ್ತಾ ಇರೋರು ಅಂತ. ಅಲ್ಲಿಗೆ ಅಗ್ನಿ ಪ್ರವೇಶದ ಕಾರ್ಯ ಕುಂಠಿತವಾಯಿತು. ಇದಕ್ಕೇನೆ ನಾವು ಹನುಮಂತನನ್ನ ರಸಪ್ರಜ್ಞಾ ಸಂಪನ್ನ ಅಂತನ್ಬಿಟ್ಟು ಕರಿತೀವಿ. ಅವನಿಗೆ ಯಾವ ಸಮಯದಲ್ಲಿ ಯಾರ ಬಳಿಯಲ್ಲಿ ಎಷ್ಟು ಮಾತಾಡಬೇಕು, ಎಷ್ಟು ಮಾತಾಡಿದರೆ ಅದು ಔಚಿತ್ಯಪರವಾಗಿರುತ್ತೆ ಅನ್ನುವಂಥ ಜ್ಞಾನ ಇತ್ತು. ಅದಕ್ಕೆ ಅವನು ಸೀತೆಯನ್ನು ಭೇಟಿಯಾದಾಗ್ಲಾರು ಅಷ್ಟೇನೆ, ಮೊಟ್ಟ ಮೊದಲ ಬಾರಿಗೆ ರಾಮಚಂದ್ರನನ್ನು ಭೇಟಿಯಾದಾಗ್ಲಾರು ಅಷ್ಟೇನೆ, ಅವನು ಎಲ್ಲವೂ ಕೂಡ ಸ್ಥಿತಪ್ರಜ್ಞ, ಮಾತು ಮಿತ. ಆದರೆ ಮಿತವಾದ ಮಾತಿನಲ್ಲಿ ಏನೆಲ್ಲ ಹೇಳಬೇಕು ಎಲ್ಲವನ್ನೂ ಕೂಡ ಹೇಳಿದ್ದಾನೆ. ಆಗ ತಕ್ಷಣ ಏನು ಮಾಡ್ತಾನೆ, ಅದನ್ನು ಹೇಳಿಬಿಟ್ಟು ಏನೋ ಕೈಯ ಹಿಡಿದನೋ ಕೈಯ ಕೈಯನ್ನು ಹಿಡ್ಕೊಂತಾನೆ ಅಂತ ತಕ್ಷಣವೇ.
ಇನ್ನೆಲ್ಲಿ ಅಪಚಾರ ಆಗೋಗುತ್ತೆ ಅನ್ಬಿಟ್ಟು ಕೈಯನ್ನ ಹಿಡಿದುಬಿಟ್ಟು ಹೋಗಬೇಡಿ ಅನಲ ನನ್ನು, ಹೋಗ್ಬೇಡ ನೀನು. ರಾಮ ಬಂದನು ಸಕಲ ಜಗದ ಬಿರಾಮ ಬಂದನು, ರಿಪುರಾಣೋತ್ಸವ ಭೀಮ ಬಂದನು, ಜಾನಕಿಯ ನಯನೋತ್ಸಲಾನಂದ ಸೋಮ ಬಂದನು, ಬಂಧು ಜನ ಸುಪ್ರೇಮ ಬಂದನು, ಸಕಲ ಗುಣಗಣ ಧಾಮ ಬಂದನು, ಭರತ ಜಗದ ವಿರಾಮ ಜಾನಕಿಯ ನಯನೋತ್ಸಲಾನಂದ ಸೋಮ ಬಂದನು, ಚಿತ್ತೈಸ ಎಂದನ ಹರುಮ. ರಾಮ ಬಂದನು ಇಷ್ಟೇ ಇದರ ಅರ್ಥ. ಇದನ್ನ ಹನುಮಂತ ವಿವಿಧ ರೀತಿಯಲ್ಲಿ ಹೇಳಿದ್ದಾನೆ, ಅಷ್ಟೇ ಸಮರ್ಥವಾಗಿ ಗಮಕಗಳು ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಈ ಪದ್ಯಕ್ಕೆ ವ್ಯಾಖ್ಯಾನವನ್ನ ಮಾಡುವುದಿಲ್ಲ. ಮುಂದೆ ಅದೇ ಕುಬೇರ ವಿಮಾನ ಕೈಲಾಸದ ವಲೀಕ್ಷಿಸೋ ಪುಷ್ಪಕದ ಮಧ್ಯದಲ್ಲಿ ಬಹಳ ಛತ್ರ ಚಾಮರ ಧ್ವಜ ಪತಾಕೆಗಳ ಹೊದರಿನಲ್ಲಿ ಹೊಳೆ ಹೊಳೆವ ಮಣಿಪೀಠದಲ್ಲಿ ಕುಳ್ಳಿದ್ದಾತ ನಿನ್ನಯ ಹೃದಯ ವಲ್ಲಭ ರಾಘವೇಶ್ವರನು ಈಗ ನೋಡೆಂದ. ಈಗ ಹನುಮನ ಮಾತು ಕೇಳಿ, ಅಗೋ ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ಕೈಲಾಸ ಪರ್ವತದ ಪ್ರತಿರೂಪದಂತಿದೆಯಲ್ಲಪ್ಪ, ಮೇಲಿಂದ ಬರ್ತಾ ಇದೆಯಲ್ಲ, ಅದೇ ಅದೇ ಕುಮಾರನ ಕುಬೇರನ ವಿಮಾನ ಅದು. ಅದರ ಮಧ್ಯದಲ್ಲಿ ನೋಡು, ಕಾಣ್ತಾ ಇದೆಯಾ ನಿನಗೆ? ಕಾಣ್ತಾ ಇಲ್ಲ ಇವನಿಗೆ, ಆದರೂ ಹೇಳ್ತಾ ಇದ್ದಾನೆ. ಅದು ಅಲ್ಲಿ ನೋಡು, ಮಧ್ಯದಲ್ಲಿ ನೋಡು, ಛತ್ರ ಚಾಮರ ಇದೆ, ಧ್ವಜ ಇದೆ, ಬಾವುಟ ಇದೆ. ಯಾಕೆಂದ್ರೆ ಇವನಿಗೆ ನಂಬಿಕೆ ಕೊಡಬೇಕಲ್ಲ, ಬರ್ತನಿಗೆ ಅಲ್ಲಿ ಬರ್ತಾ ಇದ್ದಾನೆ ಅಂತ. ಅದನ್ನ ಪ್ರಾತ್ಯಕ್ಷಿಕೆಯನ್ನೇನೆ ಇಲ್ಲಿ ವರ್ಣಿಸ್ತಾ ಇದ್ದಾನೆ. ಅಲ್ಲಿ ನೋಡಪ್ಪ, ಅಲ್ಲಿ ಬಂದನಲ್ಲಪ್ಪ, ಅಲ್ಲಿ ಇವನಿಗಿನ್ನೂ ಆತಂಕ ಎಲ್ಲಿ ಇನ್ನೂ ಕಾಣ್ತಾನೆ ಇಲ್ವಲ್ಲ ಅಂತ. ಆದ್ರೆ ನೋಡು, ನಿನ್ನ ಹೃದಯದ ಪ್ರಭು ಬಂದಿದ್ದಾನೆ, ನಿನ್ನ ಹೃದಯ ವಲ್ಲಭ ಬಂದಿದ್ದಾನೆ, ರಾಘವೇಶ್ವರ ಬಂದಿದ್ದಾನೆ, ನೋಡು ನೋಡು ಅಂತ ಅನ್ಬಿಟ್ಟು ಅವನ ದೃಷ್ಟಿಯನ್ನ ಆ ಕಡೆ ಬಿಟ್ಟಾಗ ಅಲ್ಲಿ ಈಗ ಪುಷ್ಪಕ ವಿಮಾನ ಪ್ರತ್ಯಕ್ಷವಾಗುತ್ತೆ. ಎಲ್ಲರೂ ಕೂಡ ಸಮಾಧಾನದ ನಿಟ್ಟುಸಿರನ್ನು ಬಿಟ್ಟರು. ಈಗ ಹನುಮ ತನ್ನ ಪರಿಚಯವನ್ನ ಮಾಡಿಕೊಳ್ತಾನೆ. ಹನುಮನೆಂಬ ಅಭಿಧಾನವೆನ್ನದು ಮನದೊಳಲಿ ಸಂಶಯವನು ಅಕ್ಷಮವನು ನಿವಾರಿಸೋ ನೋಡು ದಕ್ಷಿಣದಿಗೂ ವಿಭಾಗವನು ಎನ್ನದೋ ಹನುಮನೆಂಬ ಅಭಿದಾನ ಸಂಶಯವನು ಮನದೊಳು ಅಳಿಯನೆ ನಿರೀಕ್ಷಿಸೆ ಮೇಘಗತಿಯಲಿ ಘನ ಪಥದೊಳ್ ಐತಂದುದು ಆ ಪುರಜನವು ಗುಡಿಗಟ್ಟಿದುದು ಗಮನಕ್ಕೆ ರಾಘವೇಶ್ವರನ. ಈಗ ತನ್ನ ಪರಿಚಯ ಮಾಡಿಕೊಂಡ, ನಾನು ಹನುಮ ಅಂತ. ಶ್ರೇಷ್ಠ ವ್ಯಕ್ತಿಗಳೆಲ್ಲ ಹೀಗೇನೆ ತೆರೆಮರೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಯಾರಿದು ಮಾಡಿದ್ರು ಯಾರಿದು ಮಾಡಿದ್ರು ಅಂತ ಎಲ್ಲರೂ ಹಂಬಲಿಸ್ತಾ ಇರಬೇಕು. ಆವಾಗ ಪರಿಚಯ ಮಾಡ್ತಾರೆ ನೋಡ್ರಿ, ಅವರು ಕೆಲಸ ಮಾಡಿರೋರು ಅಂತ. ಕೆಲಸ ಆಗೋವರೆಗೂ ಹನುಮ ಏನೋ ಮಾತಾಡಲಿಲ್ಲ. ಈಗ ರಾಮ ಪ್ರತ್ಯಕ್ಷನಾದ್ನಲ್ಲ, ಇಳಿತಾ ಇದ್ದಾನಲ್ಲ, ಇದನ್ನ ಒಂದು ಸದುಪ ಈ ಒಂದು ಸದವಕಾಶವನ್ನ ಆ ಸಮಯದಲ್ಲಿ ಹೇಳಬೇಕು ಅಂತ. ನಾನು ಹನುಮ ಅಂತನ್ಬಿಟ್ಟು, ಅನುಮಾನ ಬೇಡಪ್ಪ, ಏನು ಸಂಶಯ ಪಡಬೇಡಪ್ಪ, ಆತಂಕಕ್ಕೆ ಒಳಗಾಗಬೇಡಪ್ಪ, ಶಾಂತ ಚಿತ್ತನಾಗಿರಪ್ಪ, ಸಮಾಧಾನದಿಂದಿರಪ್ಪ. ನೋಡು ಅಲ್ಲಿ ದಕ್ಷಿಣ ದಿಕ್ಕಿನ ಕಡೆಗೆ ನನ್ನ ದೃಷ್ಟಿ ಇದೆಯಲ್ವಾ, ಅಲ್ಲಿಗೆ ಹಾಯಿಸು ನಿನ್ನ ದೃಷ್ಟಿಯನ್ನು ಕೂಡವೆ. ಅಲ್ಲಿ ಮೋಡದಿಂದ ಇಳಿದು ಬರ್ತಾ ಇದ್ದಾನೆ. ಚಳಗತಿಯ ಚಾಪಳ ತುರಂಗಾವಳಿಯ ಚಟುಳ ಧ್ವನಿಯ ಪಕ್ಷದಲುಳಿಯ ಪವನನ ಮಣಿಮಯದ ಚಕ್ರ
ಚಕ್ರಗಳ ಚೀತ್ಕೃತಿಯ ಥಳ ಥಳಿಪ ಹೊಂಬೆಸದ ಸೌಧಾವಳಿಯ ದಿವ್ಯ ವಿಮಾನ ಗಗನದಿನ್ ಇಳಿದುದು ಅವನೀತಳಕೆ ನಂದಿಗ್ರಾಮ ಸೀಮೆಯಲಿ. ಆ ದಿವ್ಯವಾದಂತಹ ವಿಮಾನ ಭುವಿಗೆ ಇಳಿತಾ ಇದೆಯಂತೆ. ಇಳಿದ್ರೆ ಕುದುರೆಯ ರಥ ಹೇಗಿಳಿಯುತ್ತೆ ಆ ಸಪ್ಪಳ ಕೇಳ್ತಾ ಇದೆಯಂತೆ. ಇದು ಕುದುರೆ ಚುರುಕು ನಡೆಯಿಂದವೇ ಗೊರಸುಗಳು ಧ್ವನಿ ಇದೆಯಲ್ಲ ಅದು ಕೇಳ್ತಾ ಇದೆಯಂತೆ. ವಿಮಾನದ ಪಕ್ಕದಲ್ಲಿ ರೆಕ್ಕೆ ಬಡಿತಾ ಇರೋದು ಆ ಗಾಳಿ ಕೇಳಿಸ್ತಾ ಇದೆಯಂತೆ. ರತ್ನ ಖಚಿತವಾಗಿದೆ, ಚಿನ್ನದ ಕುಸುರಿಯಿಂದ ಮಾಡ್ತಾ ಇದೆ. ಅದೆಲ್ಲವನ್ನೂ ಕೂಡ ಇಂತಹ ವಿಶೇಷತೆಯನ್ನು ಹೊಂದಿದಂತಹ ಆ ವಿಮಾನ ಕೆಳಗಡೆ ಇಳಿದುವುದನ್ನು ನಂದಿಗ್ರಾಮದ ಹೊರಭಾಗದಲ್ಲಿ ಅದು ಇಳಿದಿದೆ. ಆಗ ಎಲ್ಲರೂ ಕೂಡ ಪುರುಜನರು ಅಲ್ಲಿ ಹೋಗಿ ರಾಮನನ್ನು ಆಹ್ವಾನ ಮಾಡೋದಕ್ಕೆ ಸ್ವೀಕರಿಸುವುದಕ್ಕೆ ಸನ್ನದ್ಧರಾಗಿದ್ದಾರೆ ಎಂಬಲ್ಲಿಗೆ ಇವತ್ತಿನ ನಮ್ಮ ಕಥಾಭಾಗ ಸಮಯಕ್ಕೆ ಸರಿಯಾಗಿ ನಾವು ಮುಕ್ತಾಯ ಮಾಡಿದ್ದೇವೆ. ಏನು ಈ ನನಗೆ ಇಬ್ಬರೂ ಕೂಡ ಸಹಚರರಾಗಿ ಅದ್ಭುತವಾಗಿ ಇಬ್ಬರೂ ಕೂಡ ವಾಚನ ಮಾಡಿದ್ದಾರೆ. ಇಬ್ಬರೂ ಕೂಡ ಇವರು ಒಂದು ಪರಂಪರೆಯೇ ಇದೆ ಇಬ್ಬರಿಗೂ ಕೂಡ. ಇವರಿಗಂತೂ ಇತಿಹಾಸವಿದೆ, ಸುಮಾರು 70 ವರ್ಷಗಳ ಇತಿಹಾಸ, ಬಹುಶಃ ಅದಕ್ಕಿಂತಲೂ ಜಾಸ್ತಿ ಅಂತ ಅಂದ್ಕೊಂಡಿದ್ದೀನಿ. ಇವರಿಬ್ಬರ ಮಧ್ಯದಲ್ಲಿ ನಾನು ಕುಳಿತು ವ್ಯಾಖ್ಯಾನ ಮಾಡುವಂತಹ ಸೌಭಾಗ್ಯ ನನಗಿಲ್ಲಿ ದೊರಕಿದೆ. ನೀವು ನನ್ನ ವ್ಯಾಖ್ಯಾನವನ್ನು ಹಂಸಕ್ಷೀರನ್ಯಾಯದಂತೆ ದಯವಿಟ್ಟು ಸ್ವೀಕರಿಸಿ, ಏನಾದರೂ ಲೋಪ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನಮ್ಮ ಮೂವರ ಪರವಾಗಿ ನಿಮಗೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸಿ. ವೇದಿಕೆ ಮೇಲೆ ದಿಗ್ಗಜರು ಕೂತ್ಕೊಂಡಿದ್ದಾರೆ. ಎಲ್ಲರೂ ಇವತ್ತು ಬರಬೇಕಾದಂತ ಇವರು ಬರದೇ ಇದ್ದಿದ್ದರಿಂದ ನಾನು ಹಾಡಬೇಕಾಯ್ತು. ಅದು ನನ್ನ ಸೌಭಾಗ್ಯ ಅನ್ಕೋತೀನಿ. ನಿರಂಜನ್ ಅವ್ರ ಪಕ್ಕದಲ್ಲಿ ಇವತ್ತೇ ಫಸ್ಟ್ ಡೇ ನಾನು ಕೂತಿರೋದು. ಅವ್ರು ತುಂಬ ವ್ಯಾಖ್ಯಾನ ಮಾಡ್ತಾರೆ, ನನಗೆ ಅವಕಾಶ ಸಿಕ್ಕಿರಲಿಲ್ಲ, ನಾನೇ ಅವಕಾಶ ಮಾಡ್ಕೊಂಡು ಹಾಗಾಗ್ಬಿಡ್ತು. ಇವತ್ತು ಎಷ್ಟು ಸೊಗಸಾಗಿ ವ್ಯಾಖ್ಯಾನ ಮಾಡಿದ್ರು. ಹಿಂದೆ ಬಂದಿದ್ರು, ಅವತ್ತು ಭಯಂಕರ ಮಳೆ, ನಾನು ಅವರಿಬ್ಬರೇ ಇಲ್ಲಿ ಕೂತ್ಕೊಂಡು ಕೇಳಿದ್ದು. ಅವತ್ತು ಅವತ್ತು ಅಂದ್ಕೊಂಡ್ವಿ ಇನ್ನೊಂದು ದಿವಸ ಇಡಬೇಕು, ಇಷ್ಟು ಚೆನ್ನಾಗಿ ವ್ಯಾಖ್ಯಾನ ಮಾಡೋರನ್ನು ನಾವು ಎಂತಹ ಒಂದು ಆಪರ್ಚುನಿಟಿ ಹೊರಟೋಯ್ತಲ್ಲ ಅಂತ. ಅದು ಇಲ್ಲಿ ಕೈಗೂಡಬೇಕಾಗಿತ್ತು, ನಾನು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಹಾಡುವಂಥದ್ದು. ಇವತ್ತು ಅನ್ನಪೂರ್ಣ ಅವರು ತುಂಬ ಸೊಗಸಾಗಿ ಹಾಡಿದ್ದಾರೆ. ನಾನು ಇವಾಗ ವಾಟ್ಸಪ್ಪಲ್ಲೇ ನಾನು ಪಾಠಗಳನ್ನು ಮಾಡ್ತಾ ಇದ್ದೀನಿ. ಅವರು ಮೈಸೂರಲ್ಲೇ ಇದ್ದು ಕಲ್ತ್ಕೊಂಡಿದ್ದಾರೆ ನನ್ನ ಹತ್ರ. ಯಾರು ಬೇಕಾದರೂ ವಾಟ್ಸಪ್ಪಲ್ಲಿ ಕಲ್ತ್ಕೋಬಹುದು. ಸಂಗೀತ ಬಂದಿರಬೇಕು ಅಷ್ಟೇನೆ, ಹಾಗಿಲ್ಲೇ ಹೋದರೆ ತುಂಬ ಕಷ್ಟ ಆಗುತ್ತೆ. ನಿಜವಾಗ್ಲೂ ಕೂಡ ಕಲಿಯೋದಕ್ಕೆ ಅವಕಾಶಗಳು ಬೇರೆ ಬೇರೆ ರೀತಿಯಲ್ಲಿ ಇರೋದ್ರಿಂದ ಪ್ರಯಾಣ ಮಾಡಿಕೊಂಡಾರು ಬಂದು ಕಲಿಬೇಕಾದಿಲ್ಲ, ಮನೇಲೇ ಕೂತ್ಕೊಂಡು ಕಲಿಬೋದು. ಇದನ್ನು ತಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಿಜವಾಗ್ಲೂ ಕೂಡ ಅನ್ನಪೂರ್ಣ ಅವರು ನಾನು ಏನು ಹೇಳ್ಕೊಟ್ನೋ ಅದನ್ನೆಲ್ಲ ಸಮರ್ಥವಾಗಿ ಹಾಡಿದ್ದಾರೆ. ಅದಕ್ಕೆ ನನಗೆ ತುಂಬ ಸಂತೋಷ ಆಯಿತು. ನಾವು ಎಷ್ಟೋ ಜನ್ಮ ಎತ್ತಬರಬೇಕು ಹಾಡಬೇಕಾದ್ರೆ ಆ ಥರ ಪ್ರಯತ್ನ ಅಷ್ಟೇ ಮಾಡಿರೋದು. ನಾನಿವತ್ತು ದಿಗ್ಗಜರು ವೇದಿಕೆ ಮೇಲೆ ಕೂತಿದ್ದಾರೆ, ಅವ್ರ ಜೊತೆ ನಾನು ಸ್ವರೂಪದಲ್ಲಿ ಗಜ, ಬರೀ ಅಜ ಅಷ್ಟೇ. ಎಲ್ಲರೂ ನನ್ನನ್ನು ಇಷ್ಟು ಪ್ರೋತ್ಸಾಹ ಕೊಟ್ಟಿದ್ದೀರಾ, ಇದೊಂದು ಅವಕಾಶ ಕೊಟ್ಟು ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ವಂದನಾರ್ಪಣೆಯನ್ನು ಮಾಡಿದರೆ ಆದರೂ ಕೂಡ ಕಾರ್ಯದರ್ಶಿಯಾಗಿ ನನ್ನ ಕರ್ತವ್ಯವನ್ನು ಮಾಡಬೇಕಾಗಿದೆ. ಇದು ವಾಲ್ಮೀಕಿ ರಾಮಾಯಣದ 7-8 ಸಂಧಿಗಳ ಭಾಗವನ್ನು ನರಹರಿ ಕವಿ ಒಂದು ಸಂಧಿಯಲ್ಲಿ ಸಂಗ್ರಹ ಮಾಡಿದ್ದಾನೆ. ಬಹುಶಃ ಅವನಿಗೂ ಕೂಡ ನಮ್ಮ ಹಾಗೆ ಗಡಿಯಾರದ ಗಲಾಟೆ ಇತ್ತು ಅನಿಸುತ್ತೆ, ಸಮಯದ ಅಭಾವ ಇತ್ತು ಅನಿಸುತ್ತೆ. ವಿಸ್ತಾರವಾಗಿ ಯುದ್ಧಕಾಂಡವನ್ನು ವರ್ಣನೆ ಮಾಡಿಬಿಟ್ಟ, ಆಮೇಲೆ ಕಾವ್ಯ ವಿಸ್ತಾರ ಜಾಸ್ತಿ ಆಗೋಯಿತು, ಬಹುಶಃ ಸೋತೋಗಿರ್ಬೋದು ಕೈ, ಹಾಗಾಗಿ ಒಂದೇ ಒಂದು ಸಂಧಿಗೆ ಸಂಗ್ರಹ ಮಾಡಿದ್ದಾನೆ. ಈ ಸಂಧಿಯ ಮುಖ್ಯವಾದ ಸ್ವಾರಸ್ಯ ಅಂತಂದರೆ ಇಡೀ ನಗರವನ್ನು ತೋರಿಸುವಂಥದ್ದು ಒಂದಾದರೆ ಸಂಬಂಧಗಳ ಹಿನ್ನೆಲೆಯಲ್ಲಿ ಆ ಜಟಾಯುವನ್ನು, ಅತ್ರಿ ಅನಸೂಯರನ್ನು ಮುಂತಾದ ಎಲ್ಲರನ್ನೂ ನೆನಪಿಸ್ಕೊಳ್ಳೋದು. ಬಹುಶಃ ಇದು ವಾಲ್ಮೀಕಿ ರಾಮಾಯಣದಲ್ಲಿ ಹಲವು ವಿವರಣೆಗಳಿಲ್ಲ, ಇದಕ್ಕೆ ಕಾಳಿದಾಸನೇ ಸ್ಫೂರ್ತಿಯಾಗಿದ್ದಿರಬಹುದು ಗೊತ್ತಿಲ್ಲ, ಪದ್ಮಪುರಾಣವನ್ನು ಕೂಡ ಆಧರಿಸಿರ್ಬೋದು ಕವಿ. ಅದಕ್ಕೂ ಮುಖ್ಯವಾದದ್ದು ಭರತನ ಒಂದು ಸಮಾಗಮ, ಕವಿ ನಮ್ಮ ಊಹೆಗೆ ಬಿಟ್ಬಿಟ್ಟ. ವಾಲ್ಮೀಕಿ ರಾಮಾಯಣದಲ್ಲಿ ಅದ್ಭುತವಾಗಿದೆ. ನಮ್ಮ ಡಿ ವಿ ಜಿಯವರಂತೂ ಭರತನ್ ಅಸ್ವಾರ್ಥ ಚರಿತನ್ ಅಂತಲೇ ಹೇಳ್ತಾರೆ. ಭರತನ ಬಗ್ಗೆನೇ 4-5 ಕಗ್ಗದಲ್ಲಿ ಪದ್ಯಗಳನ್ನು ಮೀಸಲಾಗಿಟ್ಟಿದ್ದಾರೆ. ಅಂತಹ ಭರತನ ಸಮಾಗಮದ ಬಗ್ಗೆ ಅದನ್ನು ಕವಿ ಬಿಟ್ಬಿಟ್ಟಿದ್ದಾನೆ, ಯಾಕೋ ಗೊತ್ತಿಲ್ಲ. ಮುಂದೆ ನಾಳೆ ಅಂತೂ ಬರೀ ಪಟ್ಟಾಭಿಷೇಕದ ವರ್ಣನೆಯೇ ಆಗೋಗುತ್ತೆ.
ಡಿ ವಿ ಜಿ ಹೇಳ್ತಾರಲ್ಲ, ರಾಮನೂ ಭರತನೂ ತಬ್ಬಿಕೊಂಡತ್ತಂದು ಪ್ರೇಮಾಶ್ರು ಉಕ್ಕಿ ಹರಿದಂದು ಸೀಮೆಯ ಮುಟ್ಟಿತಲ ಬಾಂಧವ್ಯ ಸೌಂದರ್ಯ ಕ್ಷೇಮವದು ಜೀವಕ್ಕೆ ಮಂಕುತಿಮ್ಮ ಅಂತ. ಅದು ಜೀವಕ್ಕೆ ಮಾತ್ರ ಕ್ಷೇಮ ಅಲ್ಲ, ಲೋಕಕ್ಕೂ ಕ್ಷೇಮ ಅನ್ನೋದು ಅಲ್ಲಿ ಇರೋವಂತಹ ಧ್ವನಿ. ಇಂತಹ ಒಂದು ಸುಂದರವಾದ ಈ ರಾಮಾಯಣದ ಪ್ರಸಂಗವೇ ಸುಂದರ. ಅದನ್ನು ಮೂವರು ಅತ್ಯದ್ಭುತವಾಗಿ ಇವತ್ತು ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಪರಿಷತ್ತು ಎಲ್ಲರ ಪರವಾಗಿ, ಆಯೋಜಕರು, ಪ್ರಾಯೋಜಕರು, ಸಭಾಂಗಣವನ್ನು ನಮಗೆ ಕೊಟ್ಟಿರುವಂತಹ ಗೋಖಲೆ ಸಾರ್ವಜನಿಕ ಸಂಸ್ಥೆ, ಮತ್ತು ತಾವೆಲ್ಲರೂ ಬಂದು ಇಷ್ಟು ಆಧಾರದಿಂದ ಕೇಳ್ತಾ ಇದ್ದೀರಾ, ಎಲ್ಲರ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ವಂದನಾರ್ಪಣೆಗಳನ್ನು ವಂದನಾರ್ಪಣೆಗಳನ್ನು ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ ಶುಭರಾತ್ರಿ, ತಮ್ಮೆಲ್ಲರಿಗೂ ಕೂಡ ವಂದನೆಗಳು. ನಾಳೆ ಕೊನೆಯ ದಿನ, ಶ್ರೀರಾಮ ಪಟ್ಟಾಭಿಷೇಕದ ಒಂದು ಪ್ರಸಂಗ, ಅದು ಕೂಡ ಒಂದೇ ಒಂದು ಸಂಧಿಯಲ್ಲಿ ಕವಿ ಸಂಗ್ರಹ ಮಾಡಿದ್ದಾನೆ. ನಾಳೆ ವಾಚನ ಮಾಡಲಿರೋರು ಮಂಡ್ಯದಿಂದ ಬರುತ್ತಿರುವಂತಹ ಶ್ರೀಮತಿ ಭಾಗ್ಯಲಕ್ಷ್ಮಿ, ಮತ್ತು ಬೆಂಗಳೂರಿನವರೇ ಆದಂತಹ ಶ್ರೀಮತಿ ಸಂಧ್ಯಾ ರಮೇಶ್, ಮತ್ತು ವ್ಯಾಖ್ಯಾನ ನಾನು ಶಾಂತಾ ಗೋಪಾಲ್ ಅವರು. ನಾಳೆ ಕೊನೆಯ ವ್ಯಾಖ್ಯಾನವನ್ನು ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಬಂದು ನಾಳೆಯ ಕಾರ್ಯಕ್ರಮವನ್ನು ಕೂಡ ಆಸ್ವಾದನೆ ಮಾಡಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಪರಿಷತ್ತು ಮೂರು ಜನ ಕಲಾವಿದರಿಗೆ ಒಂದು ಸಣ್ಣ ಗೌರವವನ್ನು ಅರ್ಪಿಸ್ತಾ ಇದೆ. ದೊಡ್ಡ ಚಪ್ಪಾಳೆಯೊಂದಿಗೆ